ನಮಸ್ಕಾರ ಸ್ವರ್ಣ ಟಿವಿ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸಾಧಕರು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎಲ್ಲಿಯ ಸಮುದ್ರದ ಉಪ್ಪು ಎಲ್ಲಿಯ ಬೆಟ್ಟದ ನೆಲ್ಲಿಯಕಾಯಿ ಎತ್ತಣಿಂದೆತ್ತ ಸಂಬಂಧವಯ್ಯ ಈ ವಚನದ ಸಾಲುಗಳು ನನಗೀಗ ನೆನಪಾಗುತ್ತಿವೆ ಕಡಲ ತೀರದ ಭಾರ್ಗವನ ನಾಡಿಗೂ ಕನ್ನಡದ ಕಣ್ವ ಬಿ ಎಂ ಶ್ರೀ ಅವರ ಪ್ರೇಮ ಕವಿ ಕೆಎಸ್ನ ಅವರ ಈ ಸಕ್ಕರೆಯ ಸೀಮೆಗೂ ಎಲ್ಲಿಂದೆಲ್ಲಿಯ ಸಂಬಂಧ ಯುಗಾವತಾರಿ ಪೂರ್ಣಪ್ರಜ್ಞ ಪ್ರಜ್ಯೋತಿ ಶರಣಮಾತೆ ಕಲ್ಪತರು ಉದಯ ರವಿ ಭುವಿಯ ಭಾನು ಉಡುತಡಿಯ ಕಿಡಿ ರಘುಕುಲೋತ್ತಮ ಹಾಗೂ ದಿಗ್ವಿಜೇತ ಈ ಹತ್ತು ಕಾವ್ಯಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಲೋಕಾರ್ಪಣೆ ಮಾಡಿ ಮಹಾಕಾವ್ಯಗಳ ಜನಕರಾಗಿರುವ ಮಹಾಕವಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರಿಗೆ ಈಗ ಅರವತ್ತರ ಹರೆಯ ಈ ಶುಭ ಸಂದರ್ಭದಲ್ಲಿ ಇವರ ಮಿತ್ರರೆಲ್ಲರೂ ಸೇರಿ ರಾಜದೀಪ ಎಂಬ ಅಭಿನಂದನಾ ಗ್ರಂಥವನ್ನು ಒಂದು ಭವ್ಯ ಸಮಾರಂಭದಲ್ಲಿ ಸಮರ್ಪಣೆ ಮಾಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಒಂದು ವಿಶೇಷ ಸಂದರ್ಶನ ಈ ಹಿನ್ನೆಲೆಯಲ್ಲಿ ಸ್ವರ್ಣ ಟಿವಿಯ ಈ ವಿಶೇಷ ಸಂದರ್ಶನಕ್ಕೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರಿಗೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ನಮಸ್ಕಾರ ಸರ್ ಸ್ವರ್ಣ ಟಿವಿಯ ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಈ ಸಾರ್ಥಕ ಅರವತ್ತರ ಸಂಭ್ರಮ ತಮಗೆ ಏನನ್ನಿಸುತ್ತಿದೆ ಅರವತ್ತು ವಯಸ್ಸು ಮುಗಿತಾ ಇದೆ ಸಾರ್ಥಕ ಅನ್ನುವಂತಹ ಪದಕ್ಕೆ ನಾನೆಷ್ಟು ಅರ್ಹನಾಗಿದ್ದೇನೆ ನನಗೆ ಗೊತ್ತಿಲ್ಲ ನನ್ನ ವೃತ್ತಿ ಹಾಗೂ ನನ್ನ ಪ್ರವೃತ್ತಿಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಬಂದು ಅದರಲ್ಲೂ ಸುಮಾರು 39 ವರ್ಷಗಳ ಕಾಲ ನಾನು ಈ ಮಂಡ್ಯದ ನೆಲದಲ್ಲೇ ಇದ್ದು ಕೆಲಸ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಬಂದಾಗ 29 39 ಸೇರ್ಕೊಂಡಿದೆ ಒಟ್ಟು 60 ವರ್ಷಗಳು ಆಗಿದೆ ಒಮ್ಮೆ ಹಿಂದೆ ತಿರುಗಿ ನೋಡುವಾಗ ನಾನು ಒಂದಷ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ ನನ್ನ ಸ್ನೇಹಿತರು ನನ್ನ ಪ್ರೀತಿಯವರು ಆತ್ಮೀಯರು ನನ್ನ ಕೆಲಸವನ್ನು ಗುರುತಿಸಿಕೊಂಡು ಈ 60 ವರ್ಷಗಳನ್ನು ಪೂರೈಸಿದನ್ನು ನೆಪವಾಗಿಟ್ಟುಕೊಂಡು ಒಂದು ಸಂಭ್ರಮಾಚರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ನಾನು ಮೊದಲಾಗಿ ಆ ನನ್ನ ಎಲ್ಲ ಸ್ನೇಹಿತರಿಗೆ ಅದರ ಜೊತೆಯಲ್ಲಿ ನನ್ನ ಬದುಕನ್ನು ಕಟ್ಟಿಕೊಳ್ಳಲು ಪೂರಕ ವಾತಾವರಣ ಕಲ್ಪಿಸಿಕೊಟ್ಟ ಈ ಮಂಡ್ಯ ನೆಲಕ್ಕೆ ಅದರ ಜೊತೆ ಜೊತೆಯಲ್ಲಿ ನನ್ನ ಹುಟ್ಟೂರು ಹೆಬ್ರಿಗೆ ನಾನು ಸದಾ ಋಣಿಯಾಗಿದ್ದೇನೆ ಸಂಭ್ರಮ ಮತ್ತು ಸಾರ್ಥಕ ಇವೆರಡೂ ಒಟ್ಟಿಗೆ ಕೆಲಸ ಮಾಡಿಕೊಂಡು ಹೋದರೆ ಬಹುಶಃ ಬದುಕಿನ ಹೊಸ ಅರ್ಥವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೋತೀನಿ ನಾನು ಸರ್ ಪ್ರತಿಯೊಬ್ಬರ ಬದುಕಿನ ಸಂದರ್ಭದಲ್ಲಿ ಬಾಲ್ಯದ ನೆನಪುಗಳು ಬಹಳ ಗಾಢವಾಗಿ ಪ್ರಭಾವ ಬೀರ್ತವೆ ಖಂಡಿತ ಅದರಲ್ಲೂ ಆರಂಭಿಕ ದಿನಗಳಲ್ಲಿ ಆಗುವಂತಹ ಪ್ರಾಥಮಿಕ ಶಿಕ್ಷಣ ಪದವಿ ಶಿಕ್ಷಣ ಇತ್ಯಾದಿ ಶೈಕ್ಷಣಿಕ ದಾರಿಯನ್ನು ನಾವು ನೆನಪು ಮಾಡಿಕೊಂಡಾಗ ನಿಮ್ಮನ್ನು ಅತ್ಯಂತ ಗಾಢವಾಗಿ ಕಾಡುವಂತಹ ಆ ನೆನಪುಗಳನ್ನು ದಯಮಾಡಿ ನಮ್ಮ ಜೊತೆಯಲ್ಲಿ ಹಂಚ್ಕೋತೀರಾ ಸೀಮಿತ ಪರಿಧಿಯೊಳಗೆ ಸಮಯದ ಪರಿಧಿಯೊಳಗೆ ಒಂದಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಮಾತ್ರ ಇಷ್ಟಪಡ್ತೀನಿ ತಮಗೆ ಗೊತ್ತಿರುವ ಹಾಗೆ ನನ್ನೂರು ಹೆಬ್ರಿ ಮೊದಲು ಅವಿಭಜಿತ ದಕ್ಷಿಣ ಕನ್ನಡದ ಕಾರ್ಕಳ ತಾಲೂಕಿಗೆ ಸೇರಿತ್ತು ತದನಂತರ ಅದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿಗೆ ಸೇರಿಕೊಳ್ಳಿತು ಈಗ ಒಂದು 3-4 ತಿಂಗಳ ಮೊದಲು ನನ್ನ ಹೆಬ್ರಿ ಒಂದು ತಾಲೂಕಾಗಿ ಪರಿವರ್ತನೆಯಾಗಿದೆ ನಾವು ಪಶ್ಚಿಮಘಟ್ಟದ ಬುಡದಲ್ಲಿದ್ದವರು ಒಂದು ಕಡೆ ಕರಾವಳಿಯ ತೀರ ಇನ್ನೊಂದು ಕಡೆ ದಟ್ಟ ಅರಣ್ಯ ಇರುವಂತಹ ಮಲೆನಾಡು ಎತ್ತ ನೋಡಿದರೂ ಕಣ್ಣಿಗೆ ಕಾಣಿಸುತ್ತಿದ್ದದ್ದು ಕೇವಲ ಹಸಿರಿನ ಕಾನನ ಮಾತ್ರ
ಹಾಗಾಗಿ ನಾನು ಬಾಲ್ಯದಿಂದಲೇ ಈ ಹಸಿರಿನತ್ತ ತುಂಬ ಆಕರ್ಷಿತನಾಗಿದ್ದೆ. ನನ್ನ ಸಮಕಾಲೀನ ಮಿತ್ರರು, ನನ್ನ ಹಿರಿಯ ಮಿತ್ರರು ಇವರೆಲ್ಲರ ಆಸಕ್ತಿ ಹಾಗೂ ಹರ್ಷ ಇದೆರಡೂ ನನ್ನ ಮೇಲೆ ದೊಡ್ಡ ಪ್ರಭಾವ ಬೀರಿದ್ದರಿಂದ ಪ್ರಕೃತಿಯನ್ನು ಅನುಭವಿಸಲಿಕ್ಕೆ ನನ್ನಿಂದ ಸಾಧ್ಯವಾಯಿತು. ಬದುಕು ಇದು ಒಂದು ಅನುಭವದ ಮೂಟೆ ಮಾತ್ರ. ಹಾಗಾಗಿ ನನ್ನ ಬಾಲ್ಯದ ಸುಮಾರು 13-14 ವರ್ಷಗಳು ನನಗೆ ಹಸಿರಿನ ದಟ್ಟ ಅನುಭವವನ್ನು ಕಟ್ಟಿಕೊಟ್ಟಿದೆ. ಇದರ ಜೊತೆಯಲ್ಲಿ ಸಾಂಸಾರಿಕವಾಗಿ ನನ್ನ ತಂದೆ, ನನ್ನ ತಾಯಿ, ನನ್ನ ಸೋದರಿಯರು, ನನ್ನ ಗೆಳೆಯರು ಇವರೆಲ್ಲರ ಜೊತೆಗೆ ಬದುಕನ್ನು ಸಾಗಿಸುವಂತಹ ಸಮಯದಲ್ಲಿ ಅವರವರ ಅನುಭವಗಳನ್ನು ಅವರು ಬಿತ್ತರಿಸುತ್ತಿರುವಾಗ ಈ ಅನುಭವಗಳಿಂದ ನನ್ನ ಬದುಕನ್ನು ಸಿಂಗರಿಸಿಕೊಳ್ಳಬೇಕು ಈ ಭಾವನೆ ಬಹುಶಃ ನನಗೆ ಆಗಲೇ ಹುಟ್ಟಿತ್ತು. ಹಾಗಾಗಿ ಈ ಹಂತದಲ್ಲಿ ನನ್ನ ತಂದೆಯವರ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಡಾಕ್ಟರ್ ಎಂ ಎ ಪದ್ಮನಾಭ ಅಂತ ಹೆಬ್ರಿಯಲ್ಲಿ ವೈದ್ಯ ವೃತ್ತಿಯಲ್ಲಿದ್ದರು. ಅವತ್ತು ಅಂದರೆ ಸುಮಾರು 50-55 ವರ್ಷಗಳ ಹಿಂದೆ ನಮ್ಮ ಹೆಬ್ರಿ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಗೆ ಏಕೈಕ ಕೇಂದ್ರ ಸ್ಥಾನ. ವ್ಯಾಪಾರಕ್ಕಾಗಿರ್ಬೋದು, ಇತರ ಚಟುವಟಿಕೆಗಳಾಗಿರ್ಬೋದು, ಅವೆಲ್ಲ ಹಳ್ಳಿಗಳು ಹೆಬ್ರಿಯನ್ನೇ ಆಶ್ರಯಿಸಿಕೊಂಡಿದ್ವು. ಹಾಗಾಗಿ ನನ್ನ ತಂದೆಯವರು ವೃತ್ತಿಯಲ್ಲಿ ವೈದ್ಯರಾದ್ದರಿಂದ ಆ ಎಲ್ಲ ಕುಟುಂಬಗಳು ತಮ್ಮ ಬದುಕಿನ ನೋವುಗಳನ್ನು ಪರಿಹರಿಸಿಕೊಳ್ಳಿಕ್ಕೆ, ದೈಹಿಕ ರೋಗಗಳ ಉಪಶಮನಕ್ಕೆ ನನ್ನ ತಂದೆಯವ್ರ ಹತ್ರ ಬರ್ತಿದ್ರು. ಬಂದಾಗ ಅವರವರು ಅವರವರ ನೋವುಗಳನ್ನು, ಸಂಕಟಗಳನ್ನು ತೋಡ್ಕೊಳ್ತಾ ಇದ್ದದ್ದು ನನ್ನ ಅರಿವಿಗೆ ಬರದೇ ಇದ್ರೂ ಒಂದಷ್ಟು ನನ್ನ ಮನಸ್ಸಿಗೆ ಆ ಮಾತುಗಳು ಬೀಳ್ತಿತ್ತು. ಆಗನಿಸ್ತು ಬದುಕು ಎಷ್ಟು ಕಷ್ಟ ಇದೆ, ಹೊರಗಿಂದ ನೋಡುವಾಗ ಜಗತ್ತು ಎಷ್ಟು ಸುಂದರವಾಗಿ ಕಾಣುತ್ತೆ, ಆದರೆ ಒಂದು ಸಲ ಹೊರಗಿನ ಕಣ್ಣಿನಿಂದ ನೋಡುವ ಬದಲು ಅಂತರಂಗದ ಕಣ್ಣುಗಳಿಂದ ಜಗತ್ತನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದೆಷ್ಟು ನೋವುಗಳು ನಮ್ಮನ್ನು ಹಿಂಡುತ್ತಾವಿದೆ. ಮನುಷ್ಯನ ಬದುಕು ಅಂದರೆ ಈ ನೋವನ್ನು ಮೆಟ್ಟಿ ನಿಂತು ಏನನ್ನಾದರೂ ಸಾಧಿಸಬೇಕು. ಹಾಗಾಗಿ ನನ್ನ ತಂದೆಯವರು ಕೇವಲ ವೈದ್ಯರು ಮಾತ್ರ ಆಗಿರಲಿಲ್ಲ, ಅವರು ಕಲಾವಿದರಾಗಿದ್ದರು, ಸಂಘಟಕರಾಗಿದ್ದರು, ಪತ್ರಕರ್ತರಾಗಿದ್ದರು, ಗಾಯಕರಾಗಿದ್ದರು, ಹೀಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಬಹುಶಃ ಹೆಬ್ರಿಯ ಪರಿಚಯ ಏನಾದರೂ ತಮಗಿದೆ ಅಂತಾದರೆ ನಮ್ಮ ಊರು ದಾಟಿದ ಕೂಡಲೇ ಪಶ್ಚಿಮ ಘಟ್ಟಗಳು ಸ್ಟಾರ್ಟ್ ಆಗುತ್ತೆ, ಆಗುಂಬೆ ಘಟ್ಟಗಳು ಪ್ರಾರಂಭವಾಗುತ್ತೆ. ಹಾಗಾಗಿ ಆಗುಂಬೆ ಘಟ್ಟದಿಂದ ಯಾರು ಇಳಿತಾರೆ ಅವರಿಗೆಲ್ಲ ನಮ್ಮ ಮನೆ ಆಶ್ರಯ ಸ್ಥಾನವಾಗಿತ್ತು. ಕರಾವಳಿಯ ಉಡುಪಿಯಿಂದ ಯಾರು ಘಟ್ಟ ಹತ್ಕೊಂಡು ಮೇಲೆ ಹೋಗ್ತಾರೆ ಅಂಥವರು ಗಳಿಗೆಯ ವಿಶ್ರಾಂತಿಗೆ ನಮ್ಮ ಹೆಬ್ರಿಯಲ್ಲೇ ತಂಗ್ತಾ ಇದ್ದರು. ಅವರಿಗೆಲ್ಲವರಿಗೂ ನಮ್ಮ ಮನೆ ಆಶ್ರಯ ಸ್ಥಾನವಾಗಿತ್ತು. ಹಾಗಾಗಿ ನಾನು ಬಾಲ್ಯದಿಂದಲೇ ಅನೇಕ ಕಲಾವಿದರ, ಸಾಹಿತಿಗಳ, ಸಂಘಟಕರ, ಹೀಗೆ ಬೇರೆ ಬೇರೆ ಜನರ ವೈಯಕ್ತಿಕ ಪರಿಚಯ ನನಗೆ ಆಗಿರಲಿಕ್ಕೆ ಹೋಗಿ ಬದುಕು ಎಷ್ಟು ಸುಂದರವಾಗಿದೆ, ನಮಗೆ ಇರದಿರುವ ವಿಷಯದ ಬಗ್ಗೆ ನಾವು ಏನೇನೋ ಯೋಚನೆ ಮಾಡಿ ಕೊರಗುವುದಕ್ಕಿಂತ ನಮ್ಮ ಕಣ್ಣೆದುರಿರುವಂತಹ ಎಲ್ಲ ವಿಷಯಗಳನ್ನು ಅರಿಲಿಕ್ಕೆ ನಮ್ಮಿಂದ ಪ್ರಾರಂಭವಾದರೆ ಕೇವಲ ಅರಿಯುವುದು ಮಾತ್ರವಲ್ಲ ಅದನ್ನು ನಮ್ಮದಾಗಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಮನುಷ್ಯನಾಗಿ ಏನನ್ನಾದರೂ ಸಾಧಿಸಬಹುದು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಮನೆಯೇ ಮೊದಲ ಪಾಠಶಾಲೆ, ನಮ್ಮ ಹಿರಿಯರು ಹೇಳಿರುವಂತಹ ಮಾತು, ನನಗೆ ನಮ್ಮ ಮನೆಯೇ ಮೊದಲ ಪಾಠಶಾಲೆಯಾಗಿತ್ತು. ನನ್ನ ತಂದೆಯವರಿಂದ ತುಂಬ ಪ್ರಭಾವಿತನಾಗಿ ನನಗೆ ಗೊತ್ತಿಲ್ಲದೆ ಒಂದಷ್ಟು ವಿಷಯಗಳನ್ನು ನನ್ನದಾಗಿಸಿಕೊಂಡೆ. ಮುಂದೆ ವಯಸ್ಸು ಜಾಸ್ತಿ ಆದಾಗೆ ಒಳಗಿರುವ ಆಶಯಗಳಿಗೆ ಒಂದು ವೇದಿಕೆ ಸಿಕ್ಕಿದ ಹಾಗೆ ಅದನ್ನು ಸಮಾಜಕ್ಕೆ ತೋರಿಸಲಿಕ್ಕೆ ಪ್ರಯತ್ನಪಟ್ಟೆ. ಹಾಗಾಗಿ ನನ್ನ ಹೆಬ್ರಿಗೆ ನಾನು ಸದಾ ಋಣಿಯಾಗಿರ್ತೀನಿ. 4 ದಶಕಗಳ ಹಿಂದಿನ ನಿಮ್ಮ ಅಚ್ಚ ಹಸುರಾದ ನೆನಪುಗಳನ್ನು ಈಗ ಬಿಚ್ಚಿಟ್ಟಿದ್ದೀರಿ ಸರ್. ಬಾಲ್ಯ ಮತ್ತು ಯೌವನದ ಶಿಕ್ಷಣದ ನಂತರ ಬದುಕಿನ ಬಹಳ ದೊಡ್ಡ ಘಟ್ಟ ವೃತ್ತಿ. ಈ ವೃತ್ತಿಗಾಗಿ ಕಾರ್ಯಕ್ಷೇತ್ರಕ್ಕೋಸ್ಕರ ಒಂದು ಹುಡುಕಾಟ ನಡೆಸ್ತೀರಾ, ಇಡೀ ಕರ್ನಾಟಕವನ್ನು ಸುತ್ತೀರಾ. ಆಗ ನೀವು ನಿಮ್ಮ ಕಾರ್ಯಕ್ಷೇತ್ರಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಂತಹ ಸ್ಥಳ ಮಂಡ್ಯ. ಸಕ್ಕರೆ ಸೀಮೆ ಮಂಡ್ಯ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಪ್ರಮುಖ ಕೇಂದ್ರ ಆಗಬೇಕು ಅಂತ ನೀವು ಬಯಸಿದ್ದಾದರೂ ಯಾಕೆ? ನಿಮ್ಮ ಉತ್ತರ ಪ್ರಶ್ನೆಗೆ ಉತ್ತರ ಕೊಡೋದಾದರೆ ಖಂಡಿತಕ್ಕೂ ಮಂಡ್ಯ ನನ್ನ ಮೊದಲ ಆದ್ಯತೆಯ ಕ್ಷೇತ್ರ ಆಗಿರಲಿಲ್ಲ. ನಾನು KMCಯಲ್ಲಿ 1979 ನನ್ನ ಕೋರ್ಸ್ ಮುಗಿದ ಮೇಲೆ ಈ ವೈದ್ಯಕೀಯ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನನ್ನದೇ ಆದ ಒಂದು
ಸ್ವಂತ ಉದ್ದಿಮೆ ಮಾಡಬೇಕು ಅಂತ ಆಸೆಪಟ್ಟೆ ಹಾಗಾಗಿ ಎಲ್ಲಿ ಪೂರಕ ಅವಕಾಶ ಇದೆ ಈ ದೃಷ್ಟಿಯಿಂದ ಇಡಿ ರಾಜ್ಯವನ್ನು ಸುತ್ತಿದೆ ಯಾಕಂದ್ರೆ ಇವತ್ತಿನ ಪ್ರಪಂಚಕ್ಕೆ ಹೋಲಿಸುವಾಗ ಅವತ್ತಿನ ತುಂಬಾ ಪ್ರಪಂಚ ನಮಗೆ ಒಂದು ಭಯ ಏನಿತ್ತಂದ್ರೆ ನನ್ನದೇ ವೃತ್ತಿ ಮಾಡುವವರು ಯಾರಾದರೂ ಇನ್ನೊಬ್ಬರು ಇದ್ದರೆ ಬಹುಶಃ ಸರ್ವೈವ್ ಆಗೋದು ಕಷ್ಟ ಆಗಬಹುದು ಯಾಕಂದ್ರೆ ಇನ್ನು ಬಾಲ್ಯದ ಎಜುಕೇಶನ್ ಮುಗಿಸಿದ್ದು ಮಾತ್ರ ಫೀಲ್ಡ್ ಎಕ್ಸ್‌ಪೀರಿಯನ್ಸ್ ಇರಲಿಲ್ಲ ಮತ್ತೆ ಇಷ್ಟು ನಮಗೆ ಒಂದು ರೀತಿಯ ಅವಕಾಶಗಳು ಮುಕ್ತವಾಗಿರುತ್ತೆ ಅನ್ನುವಂತದ್ದು ಗೊತ್ತಿರಲಿಲ್ಲ ಹೇಳಿ ಕೇಳಿ ಹಳ್ಳಿಯಿಂದ ಬಂದವರು ಹಾಗಾಗಿ ರಾಜ್ಯ ಸುತ್ತಿದಾಗ ನಾನು ಮೂರು ಜಾಗವನ್ನು ಆಯ್ಕೆ ಮಾಡ್ಕೊಂಡೆ ಒಂದು ಹೊಸಪೇಟೆ ಇನ್ನೊಂದು ಶಿವಮೊಗ್ಗ ಇನ್ನು ಮಂಡ್ಯ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಈ ಮೂರು ಜಾಗಗಳಲ್ಲಿ ಖಾಸಗಿ ಪ್ರಯೋಗಶಾಲೆ ಇರಲಿಲ್ಲ ಆದರೆ ಹೊಸಪೇಟೆ ನನಗೆ ತುಂಬಾ ಕಷ್ಟ ಆಯಿತು ಯಾಕಂದ್ರೆ ಅಲ್ಲಿಯ ನೀರು ಅಲ್ಲಿಯ ಜನರ ನಡೆನುಡಿಗಳು ಬಹುಶಃ ನನ್ನ ಮನಸ್ಥಿತಿಗೆ ಒಗ್ಲಿಕ್ಕಿಲ್ಲ ಅಂತ ಅನ್ನಿಸ್ತು ಶಿವಮೊಗ್ಗ ನನಗೆ ತುಂಬಾ ಹತ್ತಿರ ಇರುವಂತವರು ಶಿವಮೊಗ್ಗದಲ್ಲಿ ನನ್ನ ಪ್ರಯೋಗಶಾಲೆ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡೆ ನನ್ನ ಕ್ಲಾಸ್ಮೇಟ್ ಒಬ್ಬನು ಇದ್ದ ಮಾಡೋಣ ಪರವಾಗಿಲ್ಲ ಅಂತ ಹೇಳಿದ ಆದರೆ ಆ ಸಮಯದಲ್ಲೇ ನನಗೆ ಕೆಎಂಸಿ ಅಲ್ಲಿ ಲೆಕ್ಚರ್ ಆಗಿದ್ದವರೊಬ್ಬರು ಅಲ್ಲಿ ತಮ್ಮ ಪ್ರಯೋಗಶಾಲೆ ಪ್ರಾರಂಭ ಮಾಡ್ತಾರೆ ಅಂತ ಗೊತ್ತಾಯಿತು ನಾನು ಮೊದಲೇ ಹೇಳಿದಾಗೆ ಒಂದು ಅಳಕಿತ್ತು ಇಬ್ಬಿಬ್ರು ಒಂದೇ ವೃತ್ತಿಯನ್ನು ಮಾಡಿಬಿಟ್ರೆ ಯಾರಾದರೂ ಒಬ್ಬರಿಗೆ ಕಷ್ಟ ಆಗಬಹುದು ಅಂತ ಹಾಗೆ ಯೋಚನೆ ಮಾಡ್ತಿರುವಾಗ ನನಗೆ ಕೆಎಂಸಿ ಅಲ್ಲಿ ನನಗೊಬ್ಬರು ಲೆಕ್ಚರ್ ಇದ್ದರು ರವಿರಾಜ್ ಬಲ್ಲಾಳ ಅಂತ ಅವ್ರು ಹೇಳಿದರು ಪ್ರದೀಪ ಏನು ಯೋಚನೆ ಮಾಡ್ತಿದ್ದೀಯಾ ಸರ್ ಹೀಗೆ ಸರ್ಕಾರಿ ವೃತ್ತಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ ಸರ್ ಏನಾದರೂ ನನ್ನದೇ ಒಂದು ಸ್ವಂತ ಪ್ರಯೋಗಶಾಲೆ ತೆರಿಬೇಕಂತಿದ್ದೀನಿ ನನಗೆ ಹುಡುಕಾಟದಲ್ಲಿದ್ದೀನಿ ಊರು ಸಿಗ್ತಾ ಇಲ್ಲ ಅಂತ ಹೇಳಿದರು ಒಂದು ಕೆಲಸ ಮಾಡು ನೀನು ಹೆಂಗೂ ಮಂಡ್ಯ ನೋಡ್ಕೊಂಡು ಬಂದಿದೆಯಲ್ಲ ಅಲ್ಲಿ ನನ್ನ ರಿಲೇಷನ್ ಅವರೊಬ್ಬರು ಇದ್ದಾರೆ ತಮ್ಗೆ ಗೊತ್ತಿರ್ಬೋದು ಬುತ್ತಲ್ ರೋಡಲ್ಲಿ ವಿದ್ಯಾ ಕ್ಲಿನಿಕ್ ಡಾಕ್ಟರ್ ಬಿ ಪಿ ಮೋಹನ್ ಅಂತಿದ್ದಾರೆ ಅವರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ ನೀನು ಹೋಗಿ ಅವರನ್ನು ಭೇಟಿಯಾಗು ನಿನಗೆ ಬೇಕಾಗಿರುವಂತಹ ಎಲ್ಲ ಅನುಕೂಲಗಳು ಮಾಡಿಕೊಡ್ತಾರೆ ಅಂತ ಹೇಳಿದರು ಸರಿ ನಾನು ಮಂಡ್ಯಕ್ಕೆ ಬಂದೆ ಅವತ್ತು ನಾನು ಮೊದಲು ಮಂಡ್ಯವನ್ನು ನೋಡಿರುವಂಥದ್ದು ಶುಗರ್ ಫ್ಯಾಕ್ಟ್ರಿ ಹೆಸರು ಕೇಳಿದ್ದೆ ಶಿವಪುರ ಸತ್ಯಾಗ್ರಹದ ಹೆಸರು ಗೊತ್ತಿತ್ತು ಅದರ ಜೊತೆಯಲ್ಲಿ ಹೆಬ್ರಿಯಲ್ಲಿ ನಾನು ಕಲಿತಿರುವಂತಹ ಪ್ರೈಮರಿ ಶಾಲೆಯನ್ನು ಉದ್ಘಾಟನೆ ಮಾಡಿದ್ದು ಆಗ ಶಿಕ್ಷಣ ಸಚಿವರಾಗಿದ್ದ ನಮ್ಮ ಮಂಡ್ಯದ ಕೆ ವಿ ಶಂಕರೇಗೌಡರು ಹಾಗಾಗಿ ಏನೋ ಒಂದು ರೀತಿಯ ಏನು ಹೇಳ್ತೀರಿ ತಳಮಳ ತಲ್ಲಣ ಹೀಗೆ ಏನೇನೋ ವಿಚಿತ್ರವಾದ ಭಾವನೆಗಳು ನನಗೆ ಸಾಧ್ಯನಾ ಅಂತ ಹೇಳುವಂಥದ್ದು ಬಟ್ ಡಾಕ್ಟರ್ ಮೋಹನ್ ಅವರು ತುಂಬ ಸಹಾಯ ಕೊಟ್ಟರು ಇಲ್ಲ ನೀವು ಮಾಡಿ ಮಂಡ್ಯಕ್ಕೊಂದು ಅಗತ್ಯ ಇದೆ ಪ್ರಯೋಗಶಾಲೆ ಇರುವಂಥದ್ದು ಅದನ್ನ ವೇಷನೂ ಆಗಿತ್ತು ಇಷ್ಟುದ್ದ ಕೂದಲುಗಳು ಬೆಲ್ ಬಾಟಮ್ ಪ್ಯಾಂಟ್ಗಳು ಇವೆಲ್ಲ ನೋಡುವಾಗ ಇವ ಒಂದು ವೃತ್ತಿ ಮಾಡ್ತಾನಂತ ಹೇಳುವ ಡೌಟು ಮೋಸ್ಟ್ಲಿ ಅವರಿಗೆ ಬಂದಿರಬಹುದು ಆದರೆ ಅವರ ರಿಲೇಷನ್ ಫೋನ್ ಮಾಡಿದ್ರಲ್ಲ ನನ್ನ ಒಳ್ಳೆ ಸ್ಟೂಡೆಂಟು ಅಂತ ಹೇಳಿದ್ರಲ್ಲ ಹಾಗಾಗಿ ಬೇಕಾದ ಸಹಾಯ ಎಲ್ಲ ಕೊಟ್ಟರು ನನಗೆ ಆಮೇಲೆ ಮಂಡ್ಯದ ನೆಲದ ಋಣ ಇತ್ತು ನನ್ನ ಪ್ರಯೋಗಶಾಲೆ ಪ್ರಾರಂಭ ಮಾಡಿದೆ ಸುಮಾರು 35 ವರ್ಷಗಳ ಕಾಲ ತುಂಬ ಯಶಸ್ವಿಯಾಗಿ ನಾನದನ್ನು ನಡೆಸ್ಕೊಂಡು ಹೋದೆ ಒಂದು ರೀತಿಯ ಸಂತೃಪ್ತ ಭಾವನೆ ಇದೆ ನನ್ನ ವೃತ್ತಿಯಲ್ಲಿ ನಾನು ಸಾರ್ಥಕತೆಯನ್ನು ಕಂಡುಕೊಂಡಿದ್ದೀನಿ ಅಂತ ಮಂಡ್ಯ ಜಿಲ್ಲೆಯನ್ನು ನಿಮ್ಮ ವೃತ್ತಿ ಬದುಕಿಗೆ ಆಯ್ಕೆ ಮಾಡಿಕೊಂಡದ್ದು ನಿಜಕ್ಕೂ ನಮಗೆ ಸಂತಸದ ವಿಷಯ ಥ್ಯಾಂಕ್ ಯು ಸರ್ ಕಾರಣ ಈ ಜಿಲ್ಲೆಗೆ ನೀವು ಕೊಟ್ಟಂತಹ ಬಹುಕ್ಷೇತ್ರದ ಅಮೋಘವಾದಂತಹ ದೊಡ್ಡ ಕೊಡುಗೆ ಸರ್ ನಿಮ್ಮ ಜೀವನವೇ ಒಂದು ವರ್ಣರಂಜಿತ ಮಹಾಕಾವ್ಯ ಇದ್ದ ಹಾಗೆ ಸದಾ ನೀವು ಚೈತನ್ಯದ ಚಿಲುಮೆ ಅನೇಕ ಸಂದರ್ಭಗಳಲ್ಲಿ ಸೂಜಿಗಲ್ಲಿನ ಹಾಗೆ ಯುವಕರನ್ನು ನೀವು ಆಕರ್ಷಿಸ್ತಾ ಇದ್ದಿರಿ ಈ ಎಲ್ಲ ನೆನಪುಗಳ ಹಿಂದೆ ನಿಮ್ಮ ಬಹುಮುಖ ಪ್ರತಿಭೆ ಅನಾವರಣಗೊಳ್ತಾ ಇತ್ತು ರಂಗಭೂಮಿ ಯಕ್ಷಗಾನ ಚಲನಚಿತ್ರ ನೃತ್ಯ ತಬಲ ಸಂಘಟನೆ ವೈದ್ಯ ವೃತ್ತಿ ಬಹುಶಃ ನೀವು ಇಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದಿರಿ ಇಂತಹ ವೈವಿಧ್ಯಮಯವಾದಂತಹ ಆಸಕ್ತಿ ನಿಮಗೆ ಬಂದದ್ದಾದರೂ ಎಲ್ಲಿಂದ ನಾನು ಆಗಲೇ ಹೇಳಿದೆ ಒಂದು ನಮ್ಮ ಮನೆ ನಮ್ಮ ಮನೆ ಬಗ್ಗೆ ನಿಮಗೊಂದು ಸಣ್ಣ ಪರಿಚಯ ಮಾಡಿಕೊಡೋದಾದರೆ ನನ್ನ ದೃಷ್ಟಿಯಲ್ಲಿ ನಮ್ಮ ಮನೆ ಮಹಾಮನೆಯಾಗಿತ್ತು ನಿಮಗೆಲ್ಲರಿಗೂ ಬಹುಶಃ ಆಶ್ಚರ್ಯ ಆಗ್ಬೋದು ನಮ್ಮ ಮನೆಗೆ ಬಾಗಿಲೇ ಇರಲಿಲ್ಲ ಅದೊಂದು ರೀತಿಯ ತೆರೆದ ಮನೆ ಪ್ರತಿ ದಿವಸ ಕನಿಷ್ಠ ಆದರೂ 5 ರಿಂದ 10 ಅತಿಥಿಗಳು ನಮ್ಮ ಮನೆಗೆ ಕಾಯಂ ಆಗಿರ್ತಿದ್ರು ಬಂದು ಹೋಗುವ ರೋಗಿಗಳು ಬೇರೆ ಆಮೇಲೆ ನಮ್ಮದು ಹಳ್ಳಿ ಆಗಿರಲಿಕ್ಕೆ ಹೋಗಿ ನಾವು
ಪೇಷಂಟ್ಸ್ ಬರದೇ ಇದ್ದಾಗ ವಿಸಿಟ್ಸ್ ಹೋಗಬೇಕಿತ್ತು, ತುಂಬ ಸಲ ಆಸೆ ಇರ್ತಿತ್ತು ಸೈಕಲ್ ಮೇಲೆ. ಆಗ ಇನ್ನು ಕಾರು ಅಷ್ಟು ಜನಪ್ರಿಯ ಅಲ್ಲ, ಸೈಕಲ್ ಮೇಲೆ ಹೋಗುವಂಥದ್ದು ಅಥವಾ ಗಾಡಿ ಕರ್ತಿದ್ರು, ಗಾಡಿಯಲ್ಲಿ ಹೋಗುವಂಥ ನನಗೆ ಖುಷಿ. ಗಾಡಿಯಲ್ಲಿ ಕೂತ್ಕೊಂಡು ಹಳ್ಳಿ ನೋಡ್ಬೋದು, ಊರು ನೋಡ್ಬೋದು, ನದಿ ನೋಡ್ಬೋದು, ಕಾಡು ನೋಡ್ಬೋದು ಅಂತ ನನಗೆ ಫ್ರೀ ಆದಾಗೆಲ್ಲ ನನ್ನ ಅಪ್ಪನ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೆ. ಹೇಳಿ ಕೇಳಿ ನಮ್ಮದು ಯಕ್ಷಗಾನಗಳ ತವರೂರು. ಮತ್ತು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿ ಇತ್ತು. ನಮ್ಮಮ್ಮ ಮನೆಯಲ್ಲಿ ನಮಗೆ ದಿನಾಲೂ ಭಗವದ್ಗೀತೆ ಕಂಠಪಾಠ ಮಾಡ್ತಿದ್ರು, ದಾಸರ ಕೀರ್ತನೆಗಳನ್ನು ಹೇಳ್ಕೊಡ್ತಾ ಇದ್ದರು. ನನ್ನ ಅನೇಕ ಗುರುಗಳು ಈ ನಿಟ್ಟಿನಲ್ಲಿ ಜನಪದ ಹಾಡುಗಳಾಗಿರ್ಬೋದು ಅಥವಾ ನಮ್ಮ ಊರಿನ ವಿಶೇಷ ಅಂತ ಹೇಳುವಂಥದ್ದು ಪಾಡ್ದನಗಳಾಗಿರ್ಬೋದು ಅಥವಾ ತಾಳಮದ್ದಲೆಯ ಅರ್ಥಗಾರಿಕೆ ಇರ್ಬೋದು, ಇವನ್ನೆಲ್ಲ ನನಗೆ ಗೊತ್ತಿಲ್ಲದ ಹಾಗೆ ನಾನು ಆಲಿಸ್ತಾ ಇದ್ದೆ. ನಮ್ಮಪ್ಪ ಉಡುಪಿಯಿಂದ ವಾರಕ್ಕೆ ಒಂದು ಸಲ ನೃತ್ಯ ಗುರುಗಳನ್ನು ನನ್ನ ಸಹೋದರಿಯರು ಕಲೀಲಿ ಅಂತ ಕರೆಸ್ತಾ ಇದ್ದರು. ಅವ್ರ ಜೊತೆ ನಾನು ಡ್ಯಾನ್ಸ್ ಕಲಿತೆ. ಸುಮಾರೊಂದು 6 ವರ್ಷಗಳ ಕಾಲ ನನಗೆ ತಬಲಾ ಕಲಿಸ್ಲಿಕ್ಕೆ ನನ್ನ ಗುರುಗಳಾದ ಬಸರೂರು ನಾರಾಯಣರಾವ್ ಅಂತ ಹೇಳೋರನ್ನು ತಮ್ಮ ಮನೆಯಲ್ಲೇ ಇಟ್ಟುಕೊಂಡು ಅವರು ಸಾಕ್ತಿದ್ದರು. ಹಾಗಾಗಿ ಅವರಿಂದ ತಬಲಾ ಕಲಿತೆ. ಹಾಗೆ ನನ್ನ ಕಣ್ಣಿಗೆ ಏನೆಲ್ಲ ಕಾಣುತ್ತೆ ಅದೆಲ್ಲವನ್ನು ನನ್ನದು ಮಾಡ್ಕೋಬೇಕು ಅಂತ ಆಸೆ ಇತ್ತು ನನಗೆ. ನನಗೆ ಯಾವತ್ತೂ ಮಾಸ್ಟರ್ ಆಗಬೇಕಂತ ಆಸೆ ಇರಲಿಲ್ಲ. ಏನೋ ಹೇಳ್ತಾ ನೋಡಿ, ಜಾಕ್ ಆಫ್ ಆಲ್ ಟ್ರೇಡ್ ಮಾಸ್ಟರ್ ಆಫ್ ನನ್ನ ಅಂತ ನನಗೆ ಜಾಕ್ ಆಫ್ ಆಲ್ ಟ್ರೇಡ್ ಆಗಲಿಕ್ಕೆ ಆಸೆ. ನಿಮಗೊಂದು ವಿಚಾರ ಹೇಳಲಿಕ್ಕೆ ಈ ಸಮಯದಲ್ಲಿ ನನಗೆ ನೆನಪು ಬರ್ತದೆ. ನಾನು ಸುಮಾರು ಬಹುಶಃ SLC PUC ಓದ್ತಿರುವಾಗ ಈ ಧರ್ಮಸ್ಥಳದಲ್ಲಿ ಇವತ್ತು ಬಾಹುಬಲಿ ಮೂರ್ತಿ ತಾವು ನೋಡಿದಿರಿ ಅಂತ ಕೂತೀನಿ ನಾನು. ಅದು ನಮ್ಮ ತಾಲೂಕು ಕಾರ್ಕಳದಲ್ಲಿ ರಂಜಾಳ ಶೆಣೆಯವರು ಕೆತ್ತುತ್ತಾ ಇದ್ದರು. ಒಂದು ಸಲ ಸುಮ್ಮನೆ ಅಪ್ಪನೊಟ್ಟಿಗೆ ನೋಡಲಿಕ್ಕೆ ಹೋಗಿದ್ದೆ. ಆಮೇಲೆ ಆಸೆ ಬಂದುಬಿಡ್ತು, ಯಾಕೆ ನಾನು ಒಂದು ಮೂರ್ತಿಯನ್ನು ಕೆತ್ತಲಿಕ್ಕೆ ಕೂಡದು ಅಂತ ಮನಸ್ಸಾಗಿ ನಾನು ಅಲ್ಲಿಗೆ ಹೋಗಿಬಿಟ್ಟೆ. ಒಂದು 8 ಕೊಟ್ಟಾಗ ಆ ಕಲ್ಲು 4 ಪೀಸಾಗಿ ಹೋಗಿಬಿಡ್ತು, ನೀನು ವಾಪಸ್ ಹೋಗು ಅಂದು ಬಿಟ್ಟರು. ಸೊ ನನಗೆ ಏನೆಲ್ಲ ಆಸಕ್ತಿ ಇದೆ ಅದನ್ನೆಲ್ಲ ನನ್ನದಾಗಿಸಿಕೊಳ್ಬೇಕು ಅಂತ. ನಾನು ಆ್ಯಕ್ಚುಲಿ ಆವಾಗ ಬೇಟೆಗಾರ ಡ್ಯಾನ್ಸ್ ಮಾಡ್ತಾ ಇದ್ದೆ. ತುಂಬ ಪ್ರಸಿದ್ಧ ಬಂದಿತ್ತು. ನನ್ನ ಅಕ್ಕ ತಂಗಿಯರಿಗೆ ಬಾಕಿಯವರಿಗೆ ಒಂಥರ ಹೊಟ್ಟೆಗಿಟ್ಟು, ನಾವು ಕಷ್ಟಪಟ್ಟು ಯಾವುದ್ಯಾವುದೋ ಡ್ಯಾನ್ಸ್ ಕಲಿತೀವಿ, ಒಂದೇ ಡ್ಯಾನ್ಸ್ ಕಲಿತ್ಬಿಟ್ಟು ನಮಗಿಂತ ಫೇಮಸ್ ಆದ ಅಲ್ವಾ ಅಂತ ತಬಲಾ ಸೋಲೋ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೆ. ಇನ್ನು ಸಿನಿಮಾ ಅಂತ ಹೇಳುವಾಗ ನಾನು SSLC ಓದ್ತಿರುವಾಗ ನನಗೆ ನೆನಪಿದ್ದಾಗೆ ವಿಶುಕುಮಾರ್ ಅವರ ಡೈರೆಕ್ಷನ್ನಲ್ಲಿ ಕೋಟಿ ಚೆನ್ನಯ್ಯ ಸಿನಿಮಾ ಆಗ್ತಿತ್ತು. 2 ಭಾಷೆಯಲ್ಲಿ ಬಂತು, ತುಳು ಮತ್ತು ಕನ್ನಡದಲ್ಲಿ. ನಾನೊಂದು ಸಣ್ಣ ಪಾತ್ರ, ಹೆಸರಿಗೆ ಮಾತ್ರ. ಆದರೆ ಅವತ್ತು ಸಿನಿಮಾದಲ್ಲಿ ಮಾಡೋದಂದರೆ ನಮ್ಮ ಹೆಬ್ರಿಯ ಮಟ್ಟಿಗೆ ಒಂದು ದೊಡ್ಡ ವಿಷಯ. ಮತ್ತು ನಾನು ಆಗಲೇ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಅದೆಷ್ಟೋ ಹರಿಕತೆಗಳಿಗೆ ತಬಲ ನುಡಿಸ್ಲಿಕ್ಕೆ ಹೋಗಿದ್ದೆ, ಅದೆಷ್ಟೋ ಭಜನೆಗಳಿಗೆ ತಬಲ ನುಡಿಸ್ಲಿಕ್ಕೆ ಹೋಗಿದ್ದೆ, ಒಂದು 100 ನಾಟಕಗಳಲ್ಲಿ ಪಾತ್ರ ಮಾಡಿದ್ದೆ. ಎಷ್ಟೋ ಸಲ ಏನಾಗ್ತಿತ್ತು ಅಂದರೆ ಪಾತ್ರ ಮಾಡಬೇಕು ಅಂತ ನಾನು ಹೋಗೋದಲ್ಲ, ಹೀಗೆ ಏನೋ ಹೋದಾಗ ಅನಿವಾರ್ಯವಾಗಿ ಯಾವುದೋ ಒಬ್ಬರು ಕಲಾವಿದ ಬರದೇ ಇದ್ದಾಗ ಪ್ರದೀಪ ನೀನು ಹೇಗೂ ಬಂದಿದೆಯಲ್ಲ, ಒಂದು ವೇಷ ಹಾಕಿಬಿಡು ನೀನು ಅಂತ ಹೇಳುವಂಥದ್ದು. ಇಂತಹ ಸಂದರ್ಭಗಳು ನನಗೆ ಜಾಸ್ತಿ ಬಂತು. ಇಂತಹ ಒಂದು ಸಂದರ್ಭ ನನಗೆ ನೆನಪು ಬರ್ತಾ ಇದೆ. ನಾನು 2nd PC ಓದ್ತಾ ಇದ್ದೆ. ನಮ್ಮ ಉಡುಪಿ ಹತ್ರ ಒಂದು ಹಿರಣ್ಣಯ್ಯನವರ ದೇವದಾಸಿ ನಾಟಕ. ನಮ್ಮಪ್ಪನ ಪರಿಚಯದ ಕಲಾವಿದರು, ಅವರು ಉಡುಪಿಗೆ ಬಂದವರು. ಬಾಬಣ ಹೋಗಿ ನಾಟಕ ನೋಡೋಣ ಅಂತ ಹೇಳಿದರು. ಅಲ್ಲಿ 2 ಕ್ಯಾರೆಕ್ಟರ್ ಬರ್ತದೆ, ಸಖಾರಮ ಮತ್ತು ಶ್ಯಾಮ್ ಸುಂದರ ಅಂತ. ಆ 2 ಕ್ಯಾರೆಕ್ಟರ್ ಮಾಡುವ ಕಲಾವಿದರು ಬರಲಿಲ್ಲ. ನಾಟಕ ಹೌಸ್ಫುಲ್ ಆಗಿದೆ, ನಾಟಕ ಮಾಡಬೇಕು, ಅರ್ಧ ಗಂಟೆ ಕಲಾವಿದರಿಲ್ಲ. ಅಪ್ಪ ಹೇಳಿಬಿಟ್ರು, ಒಂದು ಕೆಲಸ ಮಾಡು, ನೀನು ಶ್ಯಾಮ್ ಸುಂದರ ಮಾಡು, ನಾನು ಸಕಾರಮ ಮಾಡಿಬಿಡ್ತೀನಿ, ನಾಟಕ ನಿಲ್ಲೋದು ಬೇಡ ಅಂತ ಹೇಳಿದರು. ಹಾಗಾಗಿ ಅಪ್ಪನ ಜೊತೆಯಲ್ಲಿ ನಾನೊಂದು ನಾಟಕದಲ್ಲಿ ಪಾತ್ರ ಮಾಡಿ, ನಾನಿನ್ನು PUC ಓದ್ತಿದ್ದೆ, ಅವ್ರು ನನಗಿಂತ ಸುಮಾರು 40-42 ವರ್ಷ, ಇಬ್ಬರು ಗೆಳೆಯರಾಗಿ ಪಾತ್ರ ಮಾಡಿದ್ವಿ. ಇಂತಹ ಬೇಕಾದಷ್ಟು ಅವಕಾಶಗಳು ನನಗೆ ಹುಡ್ಕೊಳ್ಳಿಕ್ಕೆ ಬಂತು. ಮಂಡ್ಯಕ್ಕೆ ಬಂದಾಗಲೂ ನನ್ನ ಪಾಡಿಗೆ ನಾನು ವೃತ್ತಿ ಮಾಡ್ತಾ ಇದ್ರು ಪ್ರೊಫೆಸರ್ ಜಯಪ್ರಕಾಶ್ ಗೌಡರು, ಈಗ ಕನ್ನಡ ಸಂಘದ ಅಧ್ಯಕ್ಷರು. ಅವರು ಅಶೋಕ ಬಾದರದಿನ್ನಿ ಅವರ ನೇತೃತ್ವದಲ್ಲಿ ನಿರ್ದೇಶನದಲ್ಲಿ ಒಂದು ನಾಟಕ ಮಾಡ್ತಾಯಿದ್ರು, ಖರೀದಿ ಅವರ ಹುಡುಕಿ ಅಂತ. ಅವರಿಗೆ ಆ ಸಂದರ್ಭದಲ್ಲಿ ಆದರದಿನ ಹೇಳಿದ್ರಂತೆ, ನಮ್ಗೆ ಯಾರೋ ಒಬ್ಬರು ಚಂಡೆ ನುಡಿಸೋರು ಬೇಕು ಅಂತ. ಮಂಡ್ಯಕ್ಕೂ ಚಂಡೆಗೂ ನೀವು ಮೊದಲೇ ಹೇಳಿದ್ರಲ್ಲ, ಎತ್ತಣ ಮಾಮಲ ಎತ್ತಣಕ್ಕೆ ಹೋಗಲ್ಲ ಅಂತ, ಮಂಡ್ಯಕ್ಕೂ ಚಂಡೆಗೂ ಸಂಬಂಧನೇ ಇಲ್ಲ. ಅವ್ರಿಗೆ ಯಾರೋ ಹೇಳಿದ್ರಂತೆ, ಯಾರೋ ಹೀಗೆ ಬರ್ತಾರೆ ತಬಲೆ ನುಡಿಸ್ತಾರೆ ಚಂಡೆ ನುಡಿಸ್ತಾರೆ ಅಂತ. ಬಹುಶಃ ಅದಕ್ಕಿಂತ ಮೊದಲು ಸ್ವಲ್ಪ ಹೇಳೋದಾದರೆ, ಸೈಂಟ್ ಜೋಸೆಫ್ ಕಾನ್ವೆಂಟ್ನಲ್ಲಿ ಶಂಕರಾನ್ ಭಟ್ ಮಾಸ್ಟರ್ ಅಂತಿದ್ದರು, ಸಂಸ್ಕೃತ ಪಂಡಿತರು. ಅವರಿಗೆ ನನ್ನ ಪರಿಚಯ ಆಯಿತು. ಅವರು ಸ್ಕೂಲಲ್ಲಿ ಒಂದೆರಡು ಡ್ಯಾನ್ಸ್ ಡ್ರಾಮಾ ಮಾಡಿಸಿದ್ದೆ. ನಾನು ಡ್ಯಾನ್ಸು ಬರ್ತಿತ್ತು, ತಬಲನೂ ಬರ್ತಿತ್ತಲ್ಲ, ನಾನೇ ತಬಲ ನುಡಿಸ್ಕೊಂಡು ಆ ಹೆಣ್ಮಕ್ಕಳಿಗೆ ನಾನೇ ಒಂದು ಡ್ಯಾನ್ಸ್ ಡ್ರಾಮಾ ಮಾಡಿಕೊಂಡು ಅಥವಾ ಇಂಡಿವಿಜುವಲ್ ಡ್ರಾಮಾ ಹೇಳಿಕೊಂಡು ಹೀಗೆ ಒಂದು ರೀತಿ ತೊಡಸ್ಕೊಂಡಿದ್ದೆ. ಈ ಕರಿಯ ದೇವರ ಹುಡುಕಿಗೆ ಅವಕಾಶ ಬಂದಾಗ ನನಗೆ ಅದು ನುಡಿಸಿದ್ದು ದೊಡ್ಡದಲ್ಲ. ನಾನು ನನ್ನ ಪ್ರೋಗ್ರಾಮ್ ಮುಗಿಸಿ ಹೊರಗೆ ಬಂದಾಗ ಶಂಕರಗೌಡರು ಕೇಳಿದ್ರಂತೆ, ಯಾರು ಇದು ಹಿನ್ನೆಲೆ ಸಂಗೀತ ಕೊಟ್ಟವರು ಅಂತ. ಜಯಪ್ರಕಾಶ್ ಗೌಡರು ಹೇಳಿದ್ರು, ಇವರೇ ಹೆಬ್ರಿಯವರು ಅಂತ. ಅವ್ರು ಬಂದು ಅಪ್ಕೊಂಬಿಟ್ರು.
ಪಕ್ಷೆ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ನನಗೆ ಯಾವುದೂ ಬೇಡ ಅಂತ ಅನಿಸುತ್ತೆ. ನಮ್ಮಪ್ಪ ಹೇಳ್ತಾ ಇದ್ರು, ಮಂಡ್ಯಕ್ಕೆ ಹೋಗ್ತಾ ಇದೆಯಲ್ಲ ನೀನು, ಅಲ್ಲಿ ಶಂಕರೇಗೌಡರು ಅಂತಿದ್ದಾರೆ, ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದವರು, ಅವಕಾಶ ಆದಾಗ ಒಂದು ಸಲ ಅವರನ್ನು ಭೇಟಿಯಾಗುವಂತಿದ್ರು. ಅದು ಫಸ್ಟ್ ಟೈಮ್ ನಾನು ಅವರನ್ನು ಮುಖಾಮುಖಿ ಹಾಗೆ ನೋಡ್ತಾ ಇರುವಂಥದ್ದು. ಒಂದು ರೀತಿ ಧನ್ಯತೆ ಬಂತು, ಒಂದು ಕಲೆಯ ಮುಖಾಂತರ ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಾದರೆ ಯಾಕೆ ಅದನ್ನು ಬಿಡಬೇಕು ಅಂತ ಅನ್ನಿಸ್ತು. ನಮ್ಮೂರಿಂದ ಯಕ್ಷಗಾನ ತಂಡಗಳು ಒಂದು ಎರಡು ತಂಡ ಬರ್ತಾ ಇತ್ತು. ಹಾಗೆ ಒಂದು ಸಲ ಇದೇ ರೀತಿ ಕಲಾವಿದರು ಬರದೇ ಇದ್ದಾಗ ನಾನೊಂದು ಸ್ತ್ರೀವೇಷನೂ ಮಾಡಿದ್ದೆ ಇಲ್ಲಿಯ ತಂಡದೊಟ್ಟಿಗೆ. ಆಮೇಲೆ ಹೀಗೆ ನಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಇತ್ತು. ಮುಂದೆ ಅದು ಸಾಹಿತ್ಯಕ್ಕೆ ಪರಿವರ್ತನೆ. ಕುವೆಂಪು ಅವರ ಬಾಯಿಂದ ನಿತ್ಯ ಸಚಿವ ಅಂತ ಕರೆಸ್ಕೊಂಡಂಥ ಖಂಡಿತ ಕೆ ವಿ ಶಂಕರಗೌಡರನ್ನು ನೆನಪು ಮಾಡಿಕೊಂಡ್ರಿ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಮೊದಲ ಹೆಜ್ಜೆ ಬಹಳ ಪ್ರಮುಖವಾದದ್ದು. ಹೌದು, ನಿಮ್ಮ ಕಾವ್ಯಕ್ಷೇತ್ರಕ್ಕೆ ಬರಹ ಕ್ಷೇತ್ರಕ್ಕೆ ನೀವು ಮೊದಲಿಟ್ಟ ಹೆಜ್ಜೆ ಈ ಬಾಳ ಪಯಣ ಅನ್ನುವ ಕವನ ಸಂಕಲನದ ಮೂಲಕ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂದರೆ ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ನಾನು ಶಂಕರೇಗೌಡರ ಪಾದುಕ ಕಿರೀಟಿ ಓದ್ತಾ ಇದ್ದೆ, ಅವರ ನಾಟಕ ಬಂದಿತ್ತು. ಇದಕ್ಕಿಂತ ಮೊದಲೇ ನನಗೆ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣನವರು ಅವರ ಕೃತಿಗಳ ಮುಖಾಂತರ ಪರಿಚಯವಾಗಿದ್ದರು. ರಮೇಶ್ ಹುಲ್ಲಿಕೆರೆ ಅಂತ ವೀಕ್ಷ ಪತ್ರಿಕೆ ನಡೆಸ್ತಾ ಇದ್ರು, ಅವರ ಸಾಕ್ಷಿ ಅಂತ ನನಗೆ ನೆನಪಿದ್ದಾಗ ಮೋಸ್ಟ್ಲಿ ಸಾಕ್ಷಿ ಇರಬೇಕು. ಆ ಸಣ್ಣ ಕಥಾ ಸಂಕಲನ ನನ್ನ ಮೇಲೆ ದೊಡ್ಡ ಪ್ರಭಾವ ಬೀರಿರುವಂಥದ್ದು. ಎಲ್ಲರಿಗೂ ಗೊತ್ತಿರುವ ಹಾಗೆ ಪೂತಿನ ಮತ್ತು ಕೆ ಎಸ್ ನರಸಿಂಹಸ್ವಾಮಿ ಅಂದರೆ ಮಂಡ್ಯ ಜಿಲ್ಲೆಯ ಎರಡು ಸಾಹಿತ್ಯದ ಅಧ್ವೈರ್ಯಗಳು. ಇವನ್ನೆಲ್ಲ ನಾನು ಓದುವ ಅಭ್ಯಾಸ ಇರೋದ್ರಿಂದ ಇವನ್ನೆಲ್ಲ ನಾನು ಓದ್ತಾ ಇದ್ದೆ. ಮೊದಲು ನನ್ನ ಬದುಕು ಕಟ್ಕೋಬೇಕು, ಅದಾದ ಒಂದು ಐದಾರು ವರ್ಷದಲ್ಲಿ ನನಗೆ ಮದುವೆಯಾಗಿ ನನ್ನದೇ ಸಂಸಾರ ಅಂತಾಯಿತು. ಹಾಗೆ ಮೊದಲಿನ 10 ವರ್ಷಗಳು ಎಲ್ಲ ಚಡಪಟಿಕೆಯ ಜೊತೆ ಜೊತೆಯಲ್ಲಿ ಸಮಾಜದಲ್ಲಿ ನಾನು ಒಬ್ಬ ಯೋಗ್ಯ ಅಂತ ಗುರುತಿಸಿಕೊಳ್ಳುವ ರೀತಿಯಲ್ಲಿ ವೃತ್ತಿಯನ್ನು ನಿರ್ಲಕ್ಷ್ಯ ಮಾಡುವಾಗಿರಲಿಲ್ಲ. ಯಾಕೆಂದರೆ ವೃತ್ತಿ ನನ್ನ ಬದುಕಿಗೆ ಬೇಕಾಗಿರುವಂತಹ ಎಲ್ಲವನ್ನು ಕೊಟ್ಟದ್ದು. ಎಲ್ಲ ಡಾಕ್ಟರ್ಸನ್ನು ಭೇಟಿಯಾಗ್ತಿದ್ದೆ, ಅವರು ಕೇಸಸ್ ಕಳಿಸ್ಕೊಡ್ತಾ ಇದ್ದರು, ಆ ಪೇಷಂಟ್ಸ್ ಬರುವಾಗ ನಾನು ಲ್ಯಾಬಲ್ಲಿ ಇರಬೇಕಿತ್ತು, ಅವರ ವಿಶ್ವಾಸಕ್ಕೆ ನಾನು ಪಾತ್ರನಾಗಬೇಕಿತ್ತು. ಹಾಗಾಗಿ ಮೊದಲು 10 ವರ್ಷ ಹೀಗೆ ಸಣ್ಣ ಪುಟ್ಟ ಚಟುವಟಿಕೆಗಳಲ್ಲಿ ಮಾತ್ರ ತೊಡಗಿಸಿಕೊಂಡಿದ್ದೆ. ಯಾವುದೋ ಒಂದು ಸಂದರ್ಭದಲ್ಲಿ ಅನ್ನಿಸ್ತು, ನನ್ನ ಬಹುಶಃ ಅದಕ್ಕೊಂದು ಒಂದು ಪೂರಕ ವಾತಾವರಣ ಇದೆ ಅಂತ ಅಂದ್ಕೋತೀನಿ. ನನ್ನ ಮಿಸ್ಸಸ್ಸು ಸೈಂಟ್ ಜೋಸೆಫಲ್ಲಿ ಟೀಚರ್ ಆಗಿದ್ದಾಗ ರೋಟ್ರಿ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲಲ್ಲಿ ಇದ್ದರು. ಆಕೆ ಅವರಿದ್ದಾಗ ಅವರ ರೂಮ್ಮೇಟ್ ಆಗಿ ಇದ್ದವರು, ಬಹುಶಃ ತಮ್ಗೆ ಗೊತ್ತು, ಶಶಿಕಲಾ ವಸ್ತ್ರದ ಅಂತ ಕನ್ನಡ ಸಂಸ್ಕೃತಿ ಇಲಾಖೆ ಮಂಡ್ಯ ಜಿಲ್ಲೆಗೆ ಸಹಾಯಕ ನಿರ್ದೇಶಕ ಆಗಿದ್ದರು. ಅವರಿಬ್ಬರು ರೂಮ್ಮೇಟ್ಸ್ ಆಗಿದ್ದರು. ಮೊದಲಿಂದ ಸ್ವಲ್ಪ ಮಾತಾಡೋದು ಜಾಸ್ತಿ. ನನ್ನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನನ್ನ ಭಾಷಣಕ್ಕೆ ಹೇಳಿದರು, ಪ್ರದೀಪ್ ನೀವ್ಯಾಕೆ ಬರೀಲಿಕ್ಕೆ ಕೂಡುದು ಅಂತ ಕೇಳಿದರು. ನಾನು ಹೇಳಿದೆ, ಇಲ್ಲ ಮೇಡಮ್, ಓದು ಬಿಟ್ಟರೆ ಸಾಕು, ಜಗತ್ತಲ್ಲಿ ಬರೆಯೋರು ಬೇಕಾದಷ್ಟು ಬಂದಿದ್ದಾರೆ, ಅದರೊಟ್ಟಿಗೆ ನಂದು ಸೇರ್ಕೊಂಡ್ಬಿಟ್ರೆ ಸಂಖ್ಯೆ ಜಾಸ್ತಿ ಆಗ್ಬೋದೇ ವಿನಃ ಓದುಕರೇನು ಜಾಸ್ತಿ ಆಗಲಿಕ್ಕಿಲ್ಲ ಅಂತ ಹೇಳಿದ್ದೆ ಅವರಿಗೆ. ಇಲ್ಲ ಇಲ್ಲ, ನೀವು ಬರೀರಿ, ನಿಮ್ಮ ಮಾತುಗಾರಿಕೆಗಳು, ನಿಮ್ಮ ವಿಷಯ ಅನುಭವಗಳು ತುಂಬ ಚೆನ್ನಾಗಿದೆ, ನೀವು ಬರ್ಕೊಂಡು ಹೋಗಿ ಅಂದರು. ಆದರೂ ಒಂದಷ್ಟು ದಿವಸ ಆ ಬಗ್ಗೆ ಗಮನ ಕೊಡಲಿಲ್ಲ. ಯಾವುದೋ ಒಂದು ಒಂದೊಂದು ಸಂದರ್ಭ, ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ನಾವು ಅದನ್ನು ಶುಭ ಮುಹೂರ್ತ ಅಂತ ಕರಿತೀವಿ. ಈ ಸಮಯದಲ್ಲಿ ನಾನು ಮಂಡ್ಯದ ಭೋಮ ಶಿವರಾಜರನ್ನು ನೆನಪು ಮಾಡ್ಕೋಬೇಕು. ಅವರು ಬಹುಶಃ ತಮಗೆ ಭೋಮ ಶಿವರಾಜು ಮಂಡ್ಯದವ್ರಿಗೆ ಇವತ್ತು ಹೌದು ಚಲನಚಿತ್ರ ನಿರ್ದೇಶಕ ಇದ್ದರು. ಅವರು ನನ್ನ ಲ್ಯಾಬಿಗೆ ಬರ್ತಾಯಿದ್ರು, ನನ್ನ ಚಟುವಟಿಕೆ ಗೊತ್ತಾಯಿತು ಅವರಿಗೆ. ಅವ್ರು ಹೇಳಿದರು, ಇಲ್ಲ ಸರ್, ನೀವು ಬರೀರಿ, ನೀವು ಬರೀರಿ ಅಂತ ನಿರಂತರವಾಗಿ, ನೀವು ಬರೀರಿ, ನಾನು ಪ್ರಕಟಣೆ ಮಾಡ್ತೀನಿ, ಅದರ ಮಾರಾಟ ವ್ಯವಸ್ಥೆನೂ ನಾನು ಮಾಡ್ತೀನಿ ಅಂತೆಲ್ಲ ಧೈರ್ಯ ಕೊಟ್ಟುಬಿಟ್ರು. ಹಾಗಾಗಿ ಒಂದು ಸಲ ಶಶಿಕಲಾ ಮೇಡಮ್ ಹತ್ರ ಹೋದೆ, ಮೇಡಮ್ ಹೀಗೆ ಒಂದು ಕವನ ಸಂಕಲನ ಬರಬೇಕಂತಿದ್ದೀನಿ, ಅದರ ಮೊದಲ ಮುನ್ನುಡಿ ತಾವೇ ಬರ್ಕೊಡ್ಬೇಕಂತ ಹೇಳಿದೆ. ಆಯ್ತು ಆಯ್ತು, ಖಂಡಿತಕ್ಕೂ ಬರ್ಕೊಡ್ತೀನಿ ಅಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ನನ್ನ ಈ ಬಾಳ ಪಯಣ ಬಂತು. ಶಶಿಕಲಾ ವೀರಯ್ಯಸ್ವಾಮಿಯವರೇ ಅದಕ್ಕೆ ಮುನ್ನುಡಿ ಬರೆದರು. ಆಗ ಮಂಡ್ಯದ ಹಿರಿಯ ಸಾಹಿತಿಗಳು ಡಾಕ್ಟರ್ ಜಿ ವಿ ದಾಸೇಗೌಡರು ಅದಕ್ಕೆ ಅವರು ಬೆನ್ನುಡಿ ಬರೆದರು. ಶಿವರಾಜವರು ಜಿ ಕೆ ಸತ್ಯವ್ರತಕ್ಕೆ ಮುಖಪುಟ ಬರೆಸಿದರು. ನನ್ನ ಕವನಗಳಿಗಿಂತಲೂ ಮುಖಪುಟ ತುಂಬ ಆಕರ್ಷಕವಾಗಿತ್ತು. ಅವರು ಧೈರ್ಯ ಮಾಡಿಬಿಟ್ಟು 5,000 ಪ್ರತಿಗಳು ಪ್ರಿಂಟ್ ಹಾಕಿಬಿಟ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾವ ರೀತಿ ಮಾರಾಟ ಆಯಿತು ನನಗೆ ಗೊತ್ತಿಲ್ಲ. ಆ ಪುಸ್ತಕ ಪ್ರಕಟ ಆದ 6 ತಿಂಗಳುಗಳಲ್ಲಿ 1 ಪ್ರತಿಗಳು ಇಲ್ಲ. ಹೀಗೆ ನಿಮ್ಮ ಕಾವ್ಯ ಸೃಷ್ಟಿಯನ್ನು ಆರಂಭ ಮಾಡಿದಂತಹ ನೀವು ಶಿಶುಗೀತೆಗಳು, ಹೈಕುಗಳು, ಕವನ, ತ್ರಿಪದಿ, ಚೌಪದಿ, ಪಂಚಪದಿ, ಲೇಖನ, ಕತೆ, ಕಾದಂಬರಿ, ಕಾವ್ಯ, ಹೀಗೆ 10 ಹಲವು ಪ್ರಕಾರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ಕಾವ್ಯ ರಚಿಸ್ತಾ ಬಂದ್ರಿ. ಇದರಲ್ಲಿ ನಿಮ್ಮನ್ನು ಸದಾ ಕಾಡುವಂತಹ ಪ್ರಕಾರ ಯಾವುದು?
ಬರೆಯುವ ಮೊದಲ 10 ವರ್ಷಗಳಲ್ಲಿ ನನ್ನ ಪ್ರಕಾರ ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ ಸುಮ್ಮನೆ ನಾನು ಏನೆಲ್ಲ ಬರೀಬೇಕನ್ನಿಸುತ್ತಾ ಎಲ್ಲವನ್ನೂ ಬರ್ಕೊಂಡು ಹೋಗ್ತಾ ಇದ್ದೆ ನನ್ನ ಸಹಧರ್ಮಿಣಿ ಶಾಲಾ ಶಿಕ್ಷಕಿ ಆದ್ದರಿಂದ ನಮ್ಮನೆಗೆ ಅವರ ಅನೇಕ ವಿದ್ಯಾರ್ಥಿಗಳು ಬರ್ತಾ ಇದ್ದರು ತಮ್ಮ ತಮ್ಮ ಅವಹಾಲುಗಳು ಹೇಳ್ಕೊಳ್ಳುವಂಥದ್ದು ಆಕೆ ಸಮಾಧಾನ ಮಾಡುವಂಥದ್ದು ಅಥವಾ ಏನಾದರೂ ಪ್ರಶ್ನೆ ಕೇಳುವಾಗ ಅವ್ರಿಗೆ ಉತ್ತರ ಗೊತ್ತಿಲ್ಲವಂತ ಇದು ನೋಡ್ಕೊಂಬಿಟ್ಟು ನಾನು ಯಾಕೆ ಮಕ್ಕಳಿಗೋಸ್ಕರ ಒಂದಷ್ಟು ಕೆಲಸ ಮಾಡಲಿಕ್ಕೆ ಕೂಡದು ಅಂತ ನನಗೆ ಅನ್ನಿಸ್ತು ಅವತ್ತಿನ ಖ್ಯಾತ ಶಿಶು ಸಾಹಿತಿಯಾಗಿ ಗುರುತಿಸಿಕೊಂಡವರು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಅದಾದ ಮೇಲೆ ಒಂದ್ಸಲ ಅವ್ರ ಹತ್ರ ಹೋದೆ ಮೇಡಮ್ ಹೀಗಿಗೆ ಅದೇನು ಏನು ಸೃಜನಶೀಲ ಕೃತಿಯನ್ನು ನಾನು ಹೇಳಾರೆ ರೆಫರೆನ್ಸ್ ಬುಕ್ ಮಕ್ಕಳಿಗೋಸ್ಕರ ಈ ನಿಟ್ಟಿನಲ್ಲಿ ಒಂದಷ್ಟು ಪುಸ್ತಕ ತರಬೇಕು ಅಂತ ನಾನು ಅವ್ರ ಹತ್ರ ಹೇಳಿದೆ ಇಲ್ಲ ಇಲ್ಲ ಖಂಡಿತ ಮಾಡಿ ಅಂತ ಕೆಲಸ ಬೇಕಾಗಿದೆ ಯಾಕಂದರೆ ಅವಾಗೆಲ್ಲ ಇನ್ನೂ ವಾಟ್ಸಪ್ಪು ಟಿ ವಿ ಮತ್ತೊಂದು ಯಾವುದೂ ಇರಲಿಲ್ಲ ಮಕ್ಕಳು ಪುಸ್ತಕವನ್ನೇ ಅವಲಂಬಿಸ್ಕೋಬೇಕಿತ್ತು ಇಂಥ ಪುಸ್ತಕ ಮಕ್ಕಳಿಗೆ ಬೇಕಾಗಿದೆ ತುಂಬ ದೊಡ್ಡ ಪುಸ್ತಕ ಮಾಡಲಿಕ್ಕೆ ಹೋಗಬೇಡಿ ಸಣ್ಣ ಸಣ್ಣದು 32-48 ಪೇಜಲ್ಲಿ ಮಕ್ಕಳಿಗೆ ಬೇರೆ ಬೇರೆಯವರನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿದರು ನನ್ನ ಓದಿನ ಹಿನ್ನೆಲೆ ನನ್ನ ಅಧ್ಯಯನದ ಮುಖಾಂತರ ನನಗೆ ನೆನಪುಳ್ಕೊಂಡದ್ದು ಆಫ್ಕೋರ್ಸ್ ರೆಫರೆನ್ಸ್ ಪುಸ್ತಕಗಳು ಇವುಗಳೆಲ್ಲ ಆಧಾರದ ಮೇಲೆ ಒಂದು ಸೀರೀಸ್ ಆಫ್ ಬುಕ್ ತೊಗೊಂಡು ಬಂದೆ ಸುಮಾರೊಂದು ಮಕ್ಕಳಿಗೋಸ್ಕರ 18 ಪುಸ್ತಕ ತೊಗೊಂಡು ಬಂದೆ ಆ ಟೈಮಿಗೆ ಸರಿಯಾಗಿ ನನ್ನ ಮಗಳು ಎಲ್ ಕೆ ಜಿಗೆ ಹೋಗ್ಲಿಕ್ಕೆ ಹೋಗ್ತಾ ಇದ್ಲು ಅವಳನ್ನು ಸ್ಕೂಟ್ರಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಿರುವಾಗ ಅವಳಿಗೆ ಪಾಪ ಏನಾದರೂ ಒಂದು ಹಾಡು ಹೇಳುವಂತಿದ್ಲು ಏನೋ ಒಂದು ಸೃಷ್ಟಿ ಮಾಡ್ತಿದ್ದೆ ಆಗ ಆಸೆ ಬಂತು ಮಗುವಿಗೆಗೋಸ್ಕರ ಸೃಷ್ಟಿ ಮಾಡುವಾಗ ಯಾಕಿದು ಎಲ್ಲ ಮಕ್ಕಳಿಗೂ ಇದನ್ನು ಕೊಡಲಿಕ್ಕೆ ಕೂಡದು ಅಂತ ನನ್ನ ಮಗಳಿಗೆ ಪುಟ್ಟಿ ಅಂತ ಕರಿತಿದ್ದದ್ದು ನಮ್ಮ ಪುಟ್ಟಿ ಪುಟ್ಟಿ ಆಸೆ ಹಠಮಾರಿ ಪುಟ್ಟಿ ಆ ಶೀರ್ಷಿಕೆಯಲ್ಲೇ ಒಂದಷ್ಟು ಕವನಗಳನ್ನು ತಗೊಂಡು ಬಂದೆ ಸೊ ಹೀಗೆ ಮಕ್ಕಳಿಗೋಸ್ಕರ ಕೆಲಸಗಳನ್ನು ಕೃತಿಗಳನ್ನು ಮುಂದುವರಿಸ್ಕೊಂಡು ಹೋಗಿ ಹೋಗಿ ಒಂದು ಹಂತ ಆದ ಮೇಲೆ ನಾನಿನ್ನೂ ಬೇರೆ ಪ್ರಕಾರಗಳ ಬಗ್ಗೆ ನನ್ನಿಂದ ಬರೀಲಿಕ್ಕೆ ಸಾಧ್ಯ ಆಯಿತು ಆಗುತ್ತೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಬರಲಿಕ್ಕೆ ಶುರುವಾಯಿತು ಸ್ವಲ್ಪ ಕೈಯನ್ನು ಉದ್ದ ಚಾಚಿದೆ ಹಾಗಾಗಿ ಅಲ್ಲಿ ತನಕ ನನ್ನ ಮಾಧ್ಯಮ ಯಾವುದು ಅಂತ ಹೇಳುವಂಥದ್ದು ನನಗೆ ಖಂಡಿತಕ್ಕೂ ನಿಖರವಾಗಿ ಗೊತ್ತಿಲ್ಲ ವಾಸ್ತವವಾಗಿ ಕುವೆಂಪು ಅವರ ನಂತರದಲ್ಲಿ ಮಹಾಕಾವ್ಯಗಳ ರಚನಾ ಆ ಕಾಲ ಮುಗ್ದೇ ಹೋಯ್ತೇನೋ ಅನ್ನುವಂತಹ ಒಂದು ಸಂದರ್ಭ ಸೃಷ್ಟಿಯಾಯಿತು ಹಾಗೆ ನೋಡಿದ್ರೆ ಮಹಾಕಾವ್ಯಗಳಿಂದ ಎಲ್ಲ ದೂರ ಸರಿಲಿಕ್ಕೆ ಪ್ರಾರಂಭ ಮಾಡಿದರು ಇಂತಹ ಸಂದರ್ಭದಲ್ಲಿ ಮಹಾಕಾವ್ಯವನ್ನು ರಚಿಸುವಂತಹ ಒಂದು ಸಾಹಸ ಕೃತ್ಯಕ್ಕೆ ನೀವು ಕೈ ಹಾಕಿದ್ದು ಈ ಹಿನ್ನೆಲೆಯಲ್ಲಿ ನೀವು ಕ್ಷೇತ್ರ ಕಾರ್ಯ ಮಾಡಿದ್ದು ಈ ಬಗ್ಗೆ ನಿಮ್ಮ ಅನುಭವವನ್ನು ಹಂಚ್ಕೋಬಹುದಾ ಖಂಡಿತ ತುಂಬ ಒಳ್ಳೆಯ ಪ್ರಶ್ನೆ ನಾನು ಸ್ವಲ್ಪ ಬಹುಶಃ ಜಾಸ್ತಿ ಮಾತಾಡಬೇಕಾಗುತ್ತೆ ಅನ್ಕೋತೀನಿ ನಾನು ಮಹಾಕಾವ್ಯಕ್ಕೆ ಬೇಡ ಕಾವ್ಯಕ್ಕೆ ಕುಳಿತುಕೊಳ್ಳುವ ಮೊದಲು ನನಗೆ ಅದರ ಬಗ್ಗೆ ಯಾವ ಕಲ್ಪನೆಗಳು ಇರಲಿಲ್ಲ ನನಗಿದ್ದದ್ದು ಒಂದೇ ಆಸೆ ಇವತ್ತಲ್ಲ ನಾಳೆ ಆದರೂ ನಾನು ಮೊದಲಿಂದನೂ ಕೃಷ್ಣನನ್ನು ನಂಬಿಕೊಂಡು ಬಂದವ ನಾನು ಕೃಷ್ಣನನ್ನು ಹೊಸ ರೀತಿಯಲ್ಲಿ ಜಗತ್ತಿಗೆ ಪರಿಚಯ ಮಾಡಿಕೊಡಬೇಕು ನನಗೆ ಕೃಷ್ಣ ಯಾವ ರೀತಿಯಲ್ಲಿ ಕಾಣಿಸ್ತಾನೆ ಅದನ್ನು ಹಾಗಾಗಿ ಜಗತ್ತಿಗೆ ಕೊಡಬೇಕು ಅಂತ ಆಸೆ ಇತ್ತು ಆದರೆ ಯಾವ ಒಂದು ನಿರ್ದಿಷ್ಟವಾದ ಬಂಧನೂ ನನ್ನ ಕಣ್ಣೆದುರಿಗೆ ಇರಲಿಲ್ಲ ಯಾಕಂದರೆ ಕೃಷ್ಣನ ಬಗ್ಗೆ ಬರೆಯುವಂಥದ್ದು ಅಷ್ಟು ಸುಲಭ ಇಲ್ಲ ಇನ್ನೂ ತುಂಬ ಸತ್ಯ ಹೇಳಬೇಕಂದ್ರೆ ಇಷ್ಟೆಲ್ಲ ಕೆಲಸ ಆದಮೇಲೂ ನನಗಿನ್ನೂ ಕೃಷ್ಣನ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಒಂದಷ್ಟು ಯಾವುದ್ಯಾವುದೋ ರೆಫರೆನ್ಸ್ ಮಾಡಿ ಪುಸ್ತಕ ಬರೆದಿರ್ಬೋದು ಆದರೆ ಆ ಕೃಷ್ಣನ ನಾವು ಏನು ವಿರಾಟ್ ರೂಪ ಅಂತೀವಲ್ಲ ಆ ವಿರಾಟ್ ರೂಪವನ್ನು ಇನ್ನೂ ಜಗತ್ತಿಗೆ ಪರಿಚಯ ಮಾಡಿಕೊಡುವಲ್ಲಿ ನನ್ನಿಂದಿನ್ನೂ ಸಾಧ್ಯ ಆಗಿಲ್ಲ ಸಾಧ್ಯ ಆಗ್ಬೋದು ಆಗದೇ ಇರ್ಬೋದು ಬೇರೆ ವಿಷಯ ಇಂತಹ ಸಂದರ್ಭದಲ್ಲಿ ನಾನು ತುಂಬ ಓದ್ತಾ ಇದ್ದೆ ತುಂಬ ಓದ್ತಾ ಇದ್ದ ಸಮಯದಲ್ಲಿ ನಾನು ತಮಗೆ ಹೇಳಿದೆ ನನ್ನ ಬಾಲ್ಯದಲ್ಲಿ ನನಗೆ ತಬಲಾ ಕ್ಲಾಸ್ಗಳು ನಡೀತಾ ಇತ್ತು ಅಂತ ನನ್ನ ಗುರುಗಳು ನನಗೆ ಹಿಂದೂಸ್ತಾನಿ ತಬಲ ಹೇಳಿಕೊಡ್ತಾಯಿದ್ರು ನಮ್ಮ ಸೌತ್ ಕೇಂದ್ರಕ್ಕೆ ತುಂಬ ಅಪರೂಪ ಯಾಕಂದರೆ ಈ ಕಡೆ ಎಲ್ಲ ಕರ್ನಾಟಕ ಪದ್ಧತಿಯಲ್ಲಿ ಪಾಠ ಆಗ್ತಿದ್ದುದು ಅವರು ಹಿಂದೂಸ್ತಾನಿ ಪದ್ಧತಿಯಲ್ಲಿ ಪಾಠ ಹೇಳ್ತಿದ್ರು ಹಿಂದೂಸ್ತಾನಿ ಪದ್ಧತಿಯಲ್ಲಿ ಪಾಠ ಹೇಳುವಾಗ ಸಹಜವಾಗಿ ವಚನಗಳಿಗೆ ಮತ್ತು ದಾಸರ ಕೀರ್ತನೆಗಳಿಗೆ ತಬಲವನ್ನು ನುಡಿಸಬೇಕಾದ ಸಂದರ್ಭ ಬಂದಿತ್ತು ವಚನಗಳು ಕೇವಲ ನಮಗೆ ಮಾತ್ರ ನಮ್ಮೂರಲ್ಲಿ ಬಹುಶಃ ಇವತ್ತು ವಚನಗಳು ತುಂಬ ಅಪರಿಚಿತ ಅಷ್ಟು ಜನಪ್ರಿಯ ಅಲ್ಲ ಇನ್ನು ಹೇಳಿ ಕೇಳಿ ಮಂಡ್ಯಕ್ಕೆ ಬಂದ ಮೇಲಂತೂ ಖಂಡಿತಕ್ಕೂ ಇವತ್ತು ಮಂಡ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ವಚನದ ಪ್ರಭಾವ ಇಲ್ಲಿ ಇಲ್ಲ ನಮ್ಮ ಮಲೆ ಮಹದೇಶ್ವರ ಇಂತಹ ಭೈರವೇಶ್ವರ ಕಾವ್ಯ ಇದರ ಹಿನ್ನೆಲೆಯಲ್ಲಿ ಬಂದಿರುವಾಗ ಅದರ ಮೇಲೆ ಆಗಿರುವಷ್ಟು ದೊಡ್ಡ ಕೆಲಸ ವಚನಗಳ ಮೇಲೆ ಆಗಲಿಲ್ಲ ಹಾಗಾಗಿ ತಮ್ಮ ಮೊದಲಿನ ವಾಕ್ಯ ನಾನು ಯಾವತ್ತೂ ಅದೇ ನೆನಪು ಮಾಡ್ಕೋತಾ ಇರುವಂಥದ್ದು ಎತ್ತಣ ಮಾಮರ ಎತ್ತಣಕ್ಕೋಗಿಲೆ ಅಂತ ಆ ವಚನ ನನ್ನ ಮೇಲೆ ಪ್ರಭಾವ ಬೀರ್ತಿತ್ತು ಹಾಗಾಗಿ ನಾನು ಸುಮಾರು ಬಹುಶಃ ನನಗೆ ನೆನಪಿದ್ದಾಗೆ 2000 ಸರಿಸುಮಾರಿಗೆ
ತಿಪ್ಪೇರುದ್ರ ಸ್ವಾಮಿಯವರ ಕರ್ತಾರನ ಕಮ್ಮಟ ಕಾದಂಬರಿ ಹೊಡೆದೆ, ಒಂದು ಬೃಹತ್ ಕಾದಂಬರಿ ಬಸವಣ್ಣನ ಬಗ್ಗೆ ಬಂದಿರುವಂಥದ್ದು. ಆಗ ನನ್ನ ಮನಸ್ಸಿಗೆ ಬಂತು, ಎಷ್ಟು ಚಂದ ಕಾದಂಬರಿ ಬರೆದಿದ್ದಾರಲ್ಲ, ಇದೇ ರೀತಿಯಲ್ಲಿ ಯಾಕೆ ನಾನು ಕೃಷ್ಣನ ಮೇಲೆ ಒಂದು ಕಾದಂಬರಿ ಬರೀಲಿಕ್ಕೆ ಕೂಡುದು ಅಂತ ನನಗೆ ನನಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು. ನೆನ್ಪಿಟ್ಕೊಳ್ಳಿ, ಆಗಲೂ ನನ್ನ ಪ್ರಕಾರದ ಬಗ್ಗೆ ನನಗೆ ನಿಶ್ಚಿತವಾದ ನಿಲುವಿಲ್ಲ. ಹೀಗೆ ಅದರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ, ಕೃತಿ ಮಾಡಬೇಕು ಕೃತಿ ಮಾಡಬೇಕು ಅಂತ. ಯಾವುದೋ ಒಂದು ಫೈನ್ ಮಿಡ್ ನೈಟ್ ಹೊತ್ತಲ್ಲಿ ನನಗೆ ಇದ್ದಕ್ಕಿದ್ದಾಗೆ ಎಚ್ಚರ ಆಗಿಬಿಡ್ತು. ಯಾರು ನಂಬ್ತಾರ ಬಿಡ್ತಾರ ಅದು ಬೇರೆ ವಿಷಯ, ನನ್ನ ಅನುಭವಗಳು ನಾನು ಹೇಳ್ತಾ ಇರೋದು. ಎಚ್ಚರ ಆಗಿಬಿಡ್ತು, ನನಗೆ ಕೃಷ್ಣ ಕಾಣಿಸ್ದ, ಅಥವಾ ಕಾಣಿಸ್ತಾ ಇರೋದಕ್ಕಿಂತ ಕೃಷ್ಣನ ಮಾತು ಕೇಳಿತು. ನೀನು ನನ್ನ ಮೇಲೆ ಪುಸ್ತಕ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀಯಲ್ಲ, ನೀನು ನನ್ನ ಮೇಲೆ ಪುಸ್ತಕ ಮಾಡಬೇಡ, ನೀನು ಬಸವಣ್ಣನ ಬಗ್ಗೆ ಒಂದು ಪುಸ್ತಕ ಮಾಡು ಅಂತ ನನಗೆ ಒಂದು ಆರನೇ ಇಂದ್ರಿಯ ಹೇಳಿದಾಗೆ. ಬಹುಶಃ ಅದರ ಕಾರಣ ನಾನೊಬ್ಬ ವೈದ್ಯಕೀಯ ವಿದ್ಯಾರ್ಥಿಗೆ ನಾನು ಹೇಳಬಲ್ಲೆ, ಹಿಂದಿನ ಒಂದಷ್ಟು ರಾತ್ರಿಗಳು ಕರ್ತಾರನ ಕಮ್ಮಟ ಓದಿದ್ದು ಅಥವಾ ವಚನಗಳನ್ನು ಗುಣುಗುತ್ತಾ ಇದ್ದದ್ದು ಇವು ಕಾರಣ ಆಗಿರ್ಬೋದು, ನಾನು ಇಲ್ಲಂತ ಹೇಳಲಿಲ್ಲ. ಒಟ್ಟಾರೆ ನನ್ನ ಮೇಲೆ ಪ್ರಭಾವ ಬೀರಿದ್ದು ಆ ಮಾತು. ನಾನು ತುಂಬ ಆರಾಧಿಸ್ತಿರುವಂತಹ ಕೃಷ್ಣ ಪರಮಾತ್ಮನೇ ಕನಸಲ್ಲಿ ಬಂದು ನೀನು ಬಸವಣ್ಣನ ಮೇಲೆ ಕಾವ್ಯ ಮಾಡುವಂತೆ, ಕೃತಿ ಕಾವ್ಯ ಅಲ್ಲ ಕೃತಿ ಮಾಡುವಂತ ಹೇಳಿದೆ ಅಲ್ವಾ, ಯಾಕೆ ನಾನು ಪ್ರಯತ್ನ ಪಡಲಿಕ್ಕೆ ಕೊಡ್ದು ಅವತ್ತಿಂದ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು ಒಂದು 5 ವರ್ಷಗಳ ಕಾಲ ಶರಣ ಸಾಹಿತ್ಯ ಮತ್ತು ಶರಣರಿಗೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ಅಂದರೆ ಒಂದು 500 ಪುಸ್ತಕ ಓದಿರ್ಬೋದು ಕನಿಷ್ಠ. ಅದು 16 ಪುಟದಿಂದ ಕರ್ತಾರ್ನಕ ಮಠದ 1000 ಪುಟ ತನಕ. ಆವಾಗ ನನಗೆ ಎಲ್ಲ ಶರಣರ ಪರಿಚಯ ಆಯಿತು. ಬಸವಣ್ಣ ಮಾತ್ರ ಅಲ್ಲ, ಅಲಮ ಪ್ರಭುದೇವರು, ಅಕ್ಕಮಹಾದೇವಿ, ಸಿದ್ದರಾಮೇಶ್ವರ, ಚನ್ನಬಸವಣ್ಣ ಎಲ್ಲರಿಗೂ ಗೊತ್ತು. ಆದರೆ ಅವರು ಶರಣರ ಭಾಷೆಯಲ್ಲಿ 330 ಅಮರಗಣಗಳು ಅಂತ ಹೇಳ್ತಾರೆ, 33 ಮಂದಿ ಶರಣೆಯರು ಇದ್ದರು ಅಂತ ಹೇಳ್ತಾರೆ. ಸೊ ನಾನು ಕೃಷ್ಣನಿಗೆ ಕೆಲಸ ಮಾಡಿರಲಿಕ್ಕೆ ಹೋಗಿ ನನಗೆ ಮೀರಾ ತುಂಬ ಹತ್ತಿರಳಾಗಿದ್ಲು. ಮೀರನ ಜೊತೆಯಲ್ಲಿ ರಾಮಾನುಜಾಚಾರ್ಯರ ಆಳ್ವಾರುಗಳ ಸಂಪ್ರದಾಯ ಬರುವಾಗ ಅಂಡಾಳಮ್ಮ ಅಂತ ಬರ್ತಾಳೆ ಕೃಷ್ಣನ ದೊಡ್ಡ ಭಕ್ತ ಅಂಡಾಳಮ್ಮ, ಗೋದಾದೇವಿನೇ ಏನೇಸಿರಬೇಕು. ಆಕೆ ನನ್ನ ಮೇಲೆ ಒಂದು ದೊಡ್ಡ ಪ್ರಭಾವ ಬೀರಿದ್ರು. ನನಗೆ ನನ್ನ ಜಗತ್ತು ಕೃಷ್ಣನ ಸುತ್ತನೇ ಇತ್ತು, ಕೃಷ್ಣನ ದಾಟಿ ಹೋಗಿರಲಿಲ್ಲ. ಒಬ್ಬಳು ಅಂಡಾಳಮ್ಮನಿಗೆ 33 ಮಂದಿ ವಚನಕಾರ್ತಿಯರು ಸಿಗಬೇಕಾದ್ರೆ ಶರಣ ಪ್ರಭಾವ ಎಷ್ಟು ದೊಡ್ಡದಿರ್ಬೋದು ಅನ್ನಿಸ್ಲಿಕ್ಕೆ ಶುರು ಆಯಿತು. ಎಲ್ಲವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ ಒಂದಷ್ಟು ವರ್ಷಗಳಾದಮೇಲೆ ಒಂದು ರೀತಿಯ ಕಾನ್ಫಿಡೆನ್ಸ್ ಬಂತು, ಶರಣರಿಗೆ ಸಂಬಂಧಪಟ್ಟಾಗೆ ಏನಾದರೂ ಕೆಲಸ ಮಾಡ್ಬೋದು ಅಂತ. ನಾವು ಕೆಲವರು ನಾವು ಸ್ನೇಹಿತರಿದ್ದೀವಿ, ನಾನು, ಶ್ರೀನಿವಾಸ ಶೆಟ್ಟರು, ಹೊಳಲು ಶ್ರೀಧರು, ರಾಜರತ್ನಮ್ಮವರು, ನಮಗೆಲ್ಲರಿಗೂ ಹಿರಿಯರಾಗಿದ್ದ ಪ್ರಹ್ಲಾದರವರವರು, ಅದರ ಜೊತೆಯಲ್ಲಿ ಸಿ ಜಿ ರಮೇಶ್ ಅಂತ, ಗುಬ್ಬಿಗೂಡು ರಮೇಶ್ ಅಂತ ತುಂಬ ಇದು, ಬಹುಶಃ ತಾವು ನಮ್ಮ ಜೊತೆ ಇದ್ರಿ ಅಂತ ನನಗೆ ನೆನಪು. ಆ ಸಮಯದಲ್ಲಿ ಅದು ಸುಮಾರಾಗಿ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತು ಹೊತ್ತು, ನಾವೆಲ್ಲ ಈ ಜನತಾ ಬಜಾರ ಕೆಳಗಿರುವಂತಹ ಇದರಲ್ಲಿ ಕೂತು 1-2 ಗಂಟೆ ಹರಟೆ ಹೊಡಿತಾ ಇದ್ವಿ. ಹಾಗೆ ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತಾ ಇರುವಾಗ ನಾನು ಹೇಳಿಕೊಂಡೆ, ಬಸವನ ಮೇಲೆ ಒಂದು ಕೃತಿ ಮಾಡಬೇಕಂತಿದ್ದೀನಿ ಅಂತ. ಏನು ಕೃತಿ ಮಾಡ್ತೀರಿ, ಏನು ಬರಿಬೇಕಂತಿದ್ದೀರಿ? ಈಗಾಗಲೇ ಸಾಕಷ್ಟು, ಯಾಕಂದರೆ ನೀವೆಲ್ಲ ಸಾಹಿತ್ಯ ಕಲಿತವರು, ನಾನು ಒಬ್ಬನೇ ಸಾಹಿತ್ಯ ಕಲಿದೇ ಇದ್ದವ, ಅದರಲ್ಲಿ ಏನು ಮಾಡಬೇಕಂತಿದ್ದೀರಿ? ಆಗ ನನಗೆ ಬಂತು, ಇಲ್ಲ ಕಾವ್ಯ ಮಾಡ್ತೀನಿ ಬಸವಣ್ಣನ ಮೇಲೆ, ಅದು ಚಾಲೆಂಜ್ ಹಾಕ್ತೀನಿ, 1 ವರ್ಷಕ್ಕೆ 1 ಸಂಪುಟ, 6 ವರ್ಷಕ್ಕೆ 6 ಸಂಪುಟದಲ್ಲಿ ತರ್ತೀನಿ ಅಂತ ಹೇಳಿದೆ. ನಿಜವಾಗ್ಲೂ ನನಗೆ ಒಬ್ಬರೂ ಸಪೋರ್ಟ್ ಕೊಟ್ಟಿಲ್ಲ. ಹೊಳಲು ಶ್ರೀಧರ್ ಸರ್ ಅಂತೂ ಹೇಳೇಬಿಟ್ರು, ಸರ್ 6 ವರ್ಷಕ್ಕೆ 6 ಸಂಪುಟ, ಬಾಯಲ್ಲಿ ಹೇಳುವುದು ಸುಲಭ, ಬರೆಯೋದಷ್ಟು ಸುಲಭದಲ್ಲಿಲ್ಲ, ಅದು ಒಂದೊಂದು ಪುಸ್ತಕ 600, 700, 800 ಪುಟ ತರ್ತೀವಿ ಅಂತ ಹೇಳ್ತೀರಿ, ಹೆಂಗೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಅಂತ. ಸರ್ ಇಲ್ಲ ಸರ್, ಮಾಡಬೇಕಂತ ಧೈರ್ಯ ಬಂದುಬಿಟ್ಟಿದೆ, ನಾನು ಮಾಡಿಬಿಡ್ತೀನಿ, ಏನಾಗುತ್ತಾ ಆಮೇಲೆ ನೋಡೋಣ ಅಂತ ಹೇಳ್ಕೊಂಡು ಪ್ರಹ್ಲಾದ್ ರಾಯರು, ಸುಜಾತ ಮೇಡಮ್ನವರು ಎಲ್ಲ ತುಂಬ ಸಹಾಯ ಕೊಟ್ಟರು. ಇಲ್ಲ ಸರ್, ನೀವು ಬರೀರಿ, ನಾವು ಇದ್ದೀವಿ, ಪ್ರಕರಣದ ಬಗ್ಗೆ ನಾವು ಮತ್ತೆ ಯೋಚನೆ ಮಾಡೋಣ ಅಂತ ಯುಗಾವತಾರಿಗೆ ಪ್ರಾರಂಭವಾಯಿತು. ಆ ಯುಗಾವತಾರಿ ಆ ಮೊದಲಿನ ಸಂದರ್ಭಗಳಲ್ಲಿ ಈ ಸಮ್ಮೇಳನಕ್ಕೆ ನಾವು ಪುಸ್ತಕ ಮಾಡಲಿಕ್ಕೋಸ್ಕರ ಬೆಂಗಳೂರಿಗೆ ಹೋಗಿ ಬರ್ತಾ ಇದ್ವಿ. ಯಾವತ್ತು ನನಗಾಗ ಕಂಪನಿ ಕೊಡ್ತಿದ್ದವರು ಡಾಕ್ಟರ್ ಮ ರಾಮಕೃಷ್ಣ ಅವರು, ಅವ್ರ ನಂತರ ಕೇಳ್ತಾ ಇದ್ದರು, ಸರ್ ಏನು ಮಾಡ್ತಿದ್ದೀರಿ, ಹೇಗೆ ಮಾಡ್ತಿದ್ದೀರಿ? ಈಗಾಗಲೇ ಅದರ 1-2 ವರ್ಷದ ಮೊದಲು ಡಾಕ್ಟರ್ ಲತಾ ರಾಜಶೇಖರ್ ಅವರದ್ದು ಬುದ್ಧ ಮಹಾದರ್ಶನ ಬಂದುಬಿಟ್ಟಿತ್ತು, ಬುದ್ಧಿ ಮಹಾದರ್ಶನ ಕಾವ್ಯ ಬಂದಿದೆ, ನೀವು ಏನು ಮಾಡಿದ್ರು? ಸರ್ ಗೊತ್ತಿಲ್ಲ ಸರ್, ನನಗೆ ಆಸೆ ಹುಟ್ಟಿದೆ ಕೆಲಸ ಮಾಡಬೇಕು ಅಂತ, ನಾನು ಕೆಲಸ ಮಾಡ್ತೀನಿ, ಇನ್ನೂ ನಾನು ಶ್ರೀಕಾರ ಪ್ರಾರಂಭ ಮಾಡಿಲ್ಲ, ನನ್ನ ಮನಸ್ಸಲ್ಲೇ ನಾನು ಚಿಂತನೆ ಮಾಡ್ತಾ ಇದ್ದೀನಿ, ಕಾವ್ಯ ಮಾಡಬೇಕು ಕಾವ್ಯ ಮಾಡಬೇಕು ಕಾವ್ಯ ಮಾಡಬೇಕು ಅಂತ. ಯಾವುದಾದ್ರು ಒಂದು ಫೈನ್ ಮಾರ್ನಿಂಗು ಬಹುಶಃ ನನಗೊಂದು ಇನ್ಸ್ಪಿರೇಷನ್ ಆಗ್ಬೋದು ಶುರು ಮಾಡುವಂತ, ಅಥವಾ ಇನ್ನು 10 ವರ್ಷ ಬಿಟ್ಟಾದರೂ ಆಗ್ಬೋದು, ಅಂತೂ ಮಾಡ್ತೀನಿ ಸರ್ ಅಂತ ಹೇಳಿದೆ. ಒಂದು ಒಳ್ಳೆ ಗಳಿಗೆಯಲ್ಲಿ ಮಾತು ಹೇಳಿರಬೇಕು, ನಮ್ಮಲ್ಲಿ ನಂಬಿಕೆ ಇದೆ, ಜಗತ್ತು ಮೇಲೆ ಸ್ವರ್ಗಲೋಕದಲ್ಲಿ ತತಸ್ತು ದೇವತೆಗಳಿರ್ತಾರೆ, ತತ್ ಅಸ್ತು ಅಂತ ಹೇಳ್ತಾರಂತೆ, ಹೀಗೆ ಆಗಲಿ ಅಂತ. ನನ್ನ ಮಾತಿಗೆ ಮೋಸ್ಟ್ಲಿ ಅವರು ತತಸ್ತು ಅಂತ ಹೇಳಿದ್ದಿರಬೇಕು. ಸುಮಾರು ಮೊದಲಿನ ಸಂಪುಟ ಬರೀಲಿಕ್ಕೆ 6 ಸಲ ಬರೆದಿದ್ದೀನಿ.
ಆರು ಸಲ ಬರೆದಿದ್ದೀನಿ. ಅದೇ ಎರಡನೇ ಸಂಪುಟ ಬಂದಾಗ ಎರಡು ಸಲ ಕೇಳಿತ್ತು. ಮೂರನೇ ಸಂಪುಟಕ್ಕೆ ನನಗೆ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರ ಪರಿಚಯ ಆಯಿತು. ಎಂ ಎಂ ಕಲಬುರ್ಗಿಯವರ ಪರಿಚಯ ಆದಮೇಲೆ ಅಷ್ಟೊತ್ತಿಗೆ ಮೊಬೈಲು ಬಂದಿತ್ತು, ಮೊಬೈಲ್ ಜನಪ್ರಿಯ ಆಗಿತ್ತು. ನಾನು ದಿವಸಕ್ಕೆ ಎರಡು ಸಲವೂ ಫೋನ್ ಮಾಡಿದೆ. ಅವರು ಒಂದು ಮಾತು, ಹೆಬ್ರಿ ನೀನು ಯಾವಾಗಾದ್ರು ಫೋನ್ ಮಾಡಪ್ಪ, ನಾನು ಇದ್ದೀನಿ ಅಂತ. ಯಾಕಂದರೆ ಅವರಿಗೆ ಒಂಥರ ಬಸವಣ್ಣದ ತುಂಬ ಅಭಿಮಾನ, ಅವರಿಗೆ ನಿರಂತರವಾಗಿ ಅವರ ಸಂಪರ್ಕದಲ್ಲಿದ್ದೆ. ಬಸವ ಸಮಿತಿ ಅಧ್ಯಕ್ಷರಾದ ಅರವಿಂದ್ ಜತ್ತಿ ಅವ್ರದ್ದು ಪರಿಚಯ ಆಯಿತು. ಮಂಡ್ಯದ ಅಡ್ವೈಸರ್ ಪತ್ರಿಕೆಯ ಸಂಪಾದಕರು ಬಸವರಾಜು ಅವರು ನನಗೆ ತುಂಬ ಸಪೋರ್ಟ್ ಕೊಟ್ಟು ಬಸವ ಸಮಿತಿಗೆಲ್ಲ ಹೋಗಿ ಬಂದು ಅಲ್ಲೊಬ್ಬರು ಪ್ರೊಫೆಸರ್ ಟಿ ಆರ್ ಮಹದೇವಯ್ಯ ಅಂತಿದ್ದರು, ಅವರು ಪರಿಚಯ. ಹೀಗೆ ಒಬ್ಬೊಬ್ಬರು ಪರಿಚಯ ಆಗಲಿಕ್ಕೆ ಶುರು ಆಯಿತು. ಎರಡನೇ ಸಂಪುಟ ಬಂದಮೇಲೆ ಮೂರನೇ ಸಂಪುಟ ಬರೋ ಹೊತ್ತಿಗೆ ಬಹುಶಃ ಯಾವ ಅಡೆತಡೆ ಬರಲಿಲ್ಲ. ಇದರ ಒಳಗೆ ಒಂದು ಪ್ರಯೋಗ ಮಾಡಿದೆ. ಬಸವಣ್ಣನ ಬಗ್ಗೆ ಕಾವ್ಯ ಮಾಡ್ತಿರುವಾಗ ಒಂಥರ ಏನು ಮೊನೊಟೋಮಸ್ ಅಂತ ಹೇಳ್ತೀವಿ, ಅದೇ ಯೋಚನೆ ಮಾಡಿಕೊತ್ರೆ ತಲೆಯಲ್ಲಿ ಬೇರೆ ಏನೂ ಯೋಚನೆ ಮಾಡಲಿಕ್ಕಾಗೋದಿಲ್ಲ. ಒಂದು ಕಾವ್ಯ ಮಾಡುವಾಗ ಇದ್ರ ಜೊತೆಯಲ್ಲಿ ಇನ್ನೊಂದು ಯಾಕೆ ಕಾವ್ಯ ಮಾಡಲಿಕ್ಕೆ ಕೂಡ ಅನ್ನಿಸ್ತು. ಬಸವಣ್ಣನ ಬಗ್ಗೆ ಹೇಗೂ ಕೆಲಸ ನಡೀತಾ ಇದೆ. ನನ್ನ ರೀಡಿಂಗ್ ಸ್ಟೈಲ್ ಹೆಂಗೆ ಅಂದರೆ ಬಹುಶಃ ತಮಗೆ ಆಶ್ಚರ್ಯ ಆಗ್ಬೋದು. ನಾನು ಬೆಳಗ್ಗೆ ವಾಕಿಂಗ್ ಮುಗಿಸಿ ಏಳುವರೆ ಕೂತ್ರೆ ಒಂಬತ್ತೂವರೆ ಗಂಟೆ ತನಕ ಒಂದು ರೀಡಿಂಗು, ಮಧ್ಯಾಹ್ನ ಎರಡರಿಂದ ಐದು ಗಂಟೆ ತನಕ ಇನ್ನೊಂದು ರೀಡಿಂಗು, ರಾತ್ರಿ ಎಂಟು ಗಂಟೆ ಮೇಲೆ ಬೆಳಗ್ಗೆ ಮತ್ತೆ ಮಲಗುವ ತನಕ ಇನ್ನೊಂದು ರೀಡಿಂಗು. ಇತ್ತೀಚೆಗೆ ಈ ಮೂರು ಹೊತ್ತಲ್ಲಿ ಮೂರು ಪುಸ್ತಕ ಬರಿತೀನಿ, ಒಂದಕ್ಕೊಂದು ಸಂಬಂಧನೇ ಇಲ್ಲದಿರುವಂಥದ್ದು. ಯಾಕೆ ಮಧ್ವಾಚಾರ್ಯರ ಬಗ್ಗೆ, ಯಾಕೆ ನಾನು ಆರಾಧನೆ ಮಾಡ್ಕೊಂಡು ಬಂದವರು. ಉಡುಪಿಯಲ್ಲಿ ನಾನು ಏಳು ವರ್ಷ ಇದ್ದಾಗ ತುಂಬ ಪ್ರಭಾವಿತನಾಗಿದ್ದೆ ಕೃಷ್ಣ ದೇವಸ್ಥಾನದಿಂದ. ಯಾಕೊಂದು ಮಧ್ವಾಚಾರ್ಯರ ಬಗ್ಗೆ ಕೆಲಸ ಮಾಡಲಿ ಕೂಡದನ್ನಿಸ್ತು. ಪೂರ್ಣಪ್ರಜ್ಞಾ ಕಾವ್ಯ ಬಂತು. ಹೀಗೆ ನಾನು ಒಂದೇ ಪ್ರಕಾರಕ್ಕೆ ಸೀಮಿತ ಆದದ್ದೇ ಅಲ್ಲ. ಯುಗಾವತಾರಿ ಬರುವಂತಹ ಸಂದರ್ಭದಲ್ಲೇ ವರ್ಷಕ್ಕೆ ಒಂದು ಯುಗಾವತಾರಿ ಸಂಪುಟ ಬಂದರೆ ಹತ್ತು ಬೇರೆ ಕೃತಿಗಳು ಬರ್ತಾ ಇತ್ತು ನಾನು. ಸರ್, ನೀವು ಹಿಂದೆ ಮಾತಾಡ್ತಾ ಹೇಳ್ತಾ ಇದ್ರಿ, ನನಗೆ ತಟ್ಟನೆ ನೆನಪಾದದ್ದು ಅನಕೃ ಅವರು. ಒಂದು ಇಂಟರ್ಫಿಯರ್ ಸದ್ಯ ಆಗ್ತೀನಿ. ನಾನು ಅತ್ಯಂತ ಆರಾಧಿಸುವ ಕಾದಂಬರಿಕಾರ ಅನಕೃ ಅವರ ನಟಸಾರ್ವಭೌಮನ ಬಹುಶಃ ನಾನು ಪ್ರತಿ ವರ್ಷ ಒಂದು ಸಲ ಆದರೂ ಭಗವದ್ಗೀತೆ ಓದ್ದಾಗ ಓದ್ತೀನಿ. ಹೌದು ಸರ್, ಅದಕ್ಕೆ ನೆನಪು ಮಾಡಿದ್ದು. ಯುಗಾವತಾರಿಯ ಮೂಲಕ ನೀವು ಕಾವ್ಯ ಬರೀಲಿಕ್ಕೆ ಆರಂಭ ಮಾಡ್ತೀರಾ. ಅಲ್ಲಿ ಕಾವ್ಯದ ನಾಯಕ ಬಸವಣ್ಣವರು, ಹಾಗೆ ಪೂರ್ಣಪ್ರಜ್ಞಾ ಕಾವ್ಯದಲ್ಲಿ ಆಚಾರ್ಯ ಮಧ್ವಾಚಾರ್ಯರನ್ನು ನೀವು ತಗೊಳ್ತೀರಾ. ಬಹಳ ಆಕರ್ಷಕವಾದ ಒಂದು ವಿಷಯ ಅಂದರೆ ಪ್ರಜ್ಯೋತಿ ಈ ಕಾವ್ಯದಲ್ಲಿ ನೀವು ತಕ್ಕೊಳ್ಳುವಂತಹ ನಾಯಕ ಅಲ್ಲಿ ವ್ಯಕ್ತಿಯಲ್ಲ, ವಸ್ತು, ಅದು ಜೀವನ. ಹಾಗೆ ನೋಡಿದ್ರೆ ಶರಣಮಾತೆ ಅಕ್ಕ ನಾಗಲಾಂಬಿಕೆಯವರನ್ನು ಕುರಿತು ಬರೀತೀರಾ. ಕಲ್ಪತರು, ಉದಯ ರವಿ, ಭುವಿಯ ಭಾನು ಇವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕುರಿತಾದಂತಹ ಕಾವ್ಯಗಳು. ಉಡುತಡಿಯ ಕಿಡಿ ಕನ್ನಡ ಸಾಹಿತ್ಯ ಪ್ರಪಂಚದ ಬಹಳ ದೊಡ್ಡ ಶಕ್ತಿ ಅನ್ನಿಸ್ಕೊಂಡಂತಹ ಅಕ್ಕ ಮಹಾದೇವಿಯವರದು. ರಘುಕುಲೋತ್ತಮ, ನೀವೀಗಾಗಲೇ ಹೇಳಿದ ಹಾಗೆ ಶ್ರೀರಾಮನನ್ನು ಕುರಿತು ಬರೆದ್ರೆ, ದಿಗ್ವಿಜೇತ ಶ್ರೀ ರಾಮಾನುಜಾಚಾರ್ಯರನ್ನು ಕುರಿತು ಬರೀತೀರ. ಈ ಪ್ರಜ್ಯೋತಿ ಮತ್ತು ರಘುಕುಲೋತ್ತಮ ಎರಡು ಕಾವ್ಯಗಳನ್ನು ಹೊರತುಪಡಿಸಿದರೆ ಎಲ್ಲ ಕಾವ್ಯಗಳೂ ಕೂಡ ಐತಿಹಾಸಿಕವಾಗಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಮಹನೀಯರನ್ನು ಕುರಿತಾದಂತಹ ಕಾವ್ಯಗಳು. ಬದುಕಿದ್ದವರ ಬಗ್ಗೆ ಕಾವ್ಯ ಬರೆಯುವಂಥದ್ದು ಬಹಳ ದೊಡ್ಡ ಸವಾಲು. ಈ ಸವಾಲುಗಳ ಮಧ್ಯೆ ಇಷ್ಟು ಮಹಾಕಾವ್ಯಗಳನ್ನು ರಚಿಸುವಂತಹ ನಿಮ್ಮ ಆ ಶಕ್ತಿ, ದೃಢತ್ವ, ದುಡಿಮೆ ಎಲ್ಲಿಂದ ಬಂತು? ಇದ್ರ ಬಗ್ಗೆ ನಿಮ್ಮ ಅನುಭವ, ನಿಮ್ಮ ಅಭಿಪ್ರಾಯ ನಿರೀಕ್ಷೆ ಮಾಡ್ಬೋದಲ್ವಾ? ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಹೋದರೆ ಬಹುಶಃ ಅದು ನನ್ನನ್ನು ನಾನು ಉಳ್ಕೊಂಡ ಪರಿಸ್ಥಿತಿ ಬರ್ಬೋದಾ ಅಂತ ಭೀತಿಯ ನಡುವೆಯೇ ಒಂದೆರಡು ಮಾತು ಹೇಳ್ತೀನಿ. ಒಂದು, ನನಗಿದ್ದ ದೊಡ್ಡ ಓದಿನ ಹಿನ್ನೆಲೆ, ಸುಮಾರು 45-50 ವರ್ಷಗಳಿಂದ ಇವತ್ತಿಗೂ ಸಹ ಕನಿಷ್ಠ ನಾನು ವಾರಕ್ಕೆ ಮೂರು ಕೃತಿ ಓದ್ತೀನಿ, ಯಾವ ಪ್ರಕಾರ ಅಂತ ಹೇಳುವಂಥದ್ದಲ್ಲ. ಮತ್ತು ನಾನು ಎಲ್ಲ ಈ ಮತಾಚಾರ್ಯರಾಗಿರ್ಬೋದು ಅಥವಾ ಆಚಾರ್ಯ ಪುರುಷರಾಗಿರ್ಬೋದು ತಮ್ಮ ತಮ್ಮ ತತ್ವ ಪ್ರತಿಪಾದನೆ ಮಾಡಿದ್ರೂ ಅವರ ಎಲ್ಲರ ಬದುಕಿನ ಉದ್ದೇಶ ಏನು ಅಂದರೆ ಮನುಕುಲದ ನೆಮ್ಮದಿ ಮತ್ತು ಸಂತೋಷ ಮಾತ್ರ. ದಾರಿ ಬೇರೆ ಆಗಿರ್ಬೋದು, ಹೋಗಿ ಸೇರುವಂಥದ್ದು ಸಮಾಜಕ್ಕೆ. ಹಾಗಾಗಿ ಸಮಾಜದ ನೆಮ್ಮದಿಗೆ ಮತ್ತು ಸಂತೋಷಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಬಂದರು, ಯಾರೆಲ್ಲ ಕೆಲಸ ಮಾಡ್ಕೊಂಡು ಬಂದರು, ಅವರನ್ನೆಲ್ಲ ನನ್ನ ಪೆನ್ನಿನ ಮುಖಾಂತರ ಯಾಕೆ ಚಿತ್ರಿಸಲಿಕ್ಕೆ ಕೂಡದು, ನಾನೇನೋ ತಿಳ್ಕೊಂಬಿಟ್ಟಿದ್ದೀನಿ. ತಿಳಿದೇ ಇದ್ದವರು ಸಾಕಷ್ಟು ಜನರಿದ್ದಾರೆ, ಅವರಿಗೆ ತಿಳಿಸುವಲ್ಲಿ ನನ್ನ ಪ್ರಯತ್ನ. ಇದರ ಒಟ್ಟಿಗೆ ಯುಗಾವತಾರಿ ಪ್ರಾರಂಭ ಮಾಡುವಾಗ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೆ. ನನ್ನ ಮಾಧ್ಯಮ ಕಾವ್ಯನೇ. ಒಂದು ನನಗೆ ದೊಡ್ಡ ಲಾಭ ಏನು ಅಂದರೆ, ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ನಿಮ್ಮ ಛಂದಸ್ಸು, ಮಾತ್ರೆ, ಗಣ, ಲಯ ಇದು ಯಾವುದೂ ನನಗೆ ಅಗತ್ಯ ಇಲ್ಲ. ನಾನು ಮುಕ್ತ ಮೊದಲಿಂದಲೂ.
ಬಸವಣ್ಣನವರೇ ಹೇಳಿದ ಮಾತು, ನಾನು ಒಲಿದಂತೆ ಹಾಡುವೆ. ಸೊ ನನಗೆ ಯಾವ ಪ್ರಕಾರ ನನ್ನ ಮನಸ್ಸಿಗೆ ಇಷ್ಟವಾಗಲಿಕ್ಕೆ ಸುರಾಯಿತು, ನಾನು ಹಾಗಾಗಿ ಚಿತ್ರಣ ಮಾಡ್ಕೊಂಡು ಹೋದೆ. ಜಗತ್ತಿನ ಎಲ್ಲ ಅದೃಷ್ಟಗಳು ನನ್ನ ಜೊತೆಗೆ ಒದಗಿ ಬಂದುಬಿಟ್ಟಿದೆ. ಹಾಗಾಗಿ ನನ್ನ ಯಾವ ಕೃತಿಗಳು ಆಯಾ ಆಚಾರ್ಯರ ಮತಾವಲಂಬಿಗಳಲ್ಲಿ ಯಾವುದೇ ಸಿಡಿಮಿಡಿಯನ್ನು ಉಂಟು ಮಾಡಿಲ್ಲ. ಪ್ರತಿಯೊಬ್ಬರೂ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸ್ತಾರೆ. ಆದರೆ ಯಾವ ಕೃತಿಗೆ ನಾನು ಕೂರುವ ಮೊದಲು ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಕೃತಿಗಳನ್ನು ಓದ್ತಿದ್ದೆ. ಅದರ ಬಗ್ಗೆ ಅಧಿಕಾರವಾಣಿಯಿಂದ ಮಾತಾಡುವಂತಹ ವಿದ್ವಾಂಸರನ್ನು ಭೇಟಿಯಾಗಿ ಚರ್ಚೆ ಮಾಡ್ತಿದ್ದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆಗ ಒಂದು ಪ್ರಶ್ನೆಗೆ ಬಹುಶಃ ಉತ್ತರ ಕೊಟ್ಟಿಲ್ಲ ಅಂದ್ಕೋತೀನಿ, ಕ್ಷೇತ್ರ ವೀಕ್ಷಣೆ. ಬಸವಣ್ಣನವರ ಕೆಲಸಕ್ಕೆ ನಾನು ಹೋಗುವ ಮೊದಲು ಬಸವಣ್ಣನವರು ಓಡಾಡಿರುವಂತಹ ಮೂರೇ ಪ್ಲೇಸು, ಒಂದು ಕೂಡಲ ಸಂಗಮ, ಒಂದು ಮಂಗಳವೇಡೆ ಯಾರಿಗೂ ಪರಿಚಯ ಇಲ್ಲ, ಒಂದು ಮಂಗಳವೇಡೆ, ಅದು ಬಿಟ್ಟರೆ ಬಸವ ಕಲ್ಯಾಣ. ಈ ಮೂರೇ ಜಾಗಕ್ಕೆ ಬಸವಣ್ಣವರು ಸೀಮಿತ ಆಗಿಬಿಟ್ರು. ಇನ್ನು ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಕರ್ನಾಟಕವನ್ನು ಕೇಂದ್ರವಾಗಿಟ್ಟುಕೊಂಡು ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಚಾರದಲ್ಲಿದ್ದವರು. ಮಂಡ್ಯದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು TSR ಮ್ಯೂಸಿಕಲ್ಸ್ ಅಂತ ಅಂಗಡಿ ಇದೆ, ಅಲ್ಲೊಬ್ಬರು ಎಸ್ ಪ್ರಕಾಶ್ ಅಂತಿದ್ದರು. ಅವರು ಬಹುಭಾಷಾ ಪ್ರವೀಣರು, ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಭಾಷಣ ಮಾಡ್ತಾಯಿದ್ರು. ನನಗೆ ಮಂಡ್ಯಕ್ಕೆ ಬಂದ ಮೊದಲನೇ ದಿವಸಗಳ ಪರಿಚಯ ಆದವರು. ಅವರಿಗೆ ಅವರ ವ್ಯಾಪಾರಕ್ಕೋಸ್ಕರ ಊರೂರು ಸುತ್ತ, ನಾನು ಹೇಳಿದೆ ಸರ್ ನೀವು ಊರೂರು ಸುತ್ತ ಸಂದರ್ಭದಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ಸರ್, ನನಗೂ ಎಲ್ಲ ಊರು ನೋಡಬೇಕು, ಆ ಜಾಗಗಳನ್ನು ಪರಿಚಯ ಮಾಡ್ಕೋಬೇಕು ಅಂತ. ಹಾಗೆಯೇ ಅವ್ರ ಜೊತೆ ಸುಮಾರೊಂದು 100 times ಹೋಗಿದ್ದೀನಿ ನಾನು. ಈ ರಾಮಾನುಜಾಚಾರ್ಯರ ಕೃತಿಗೆ ಬಂದಾಗ ಅವರಲ್ಲೊಂದು ಮಾತು ಬರುತ್ತೆ, 108 ದಿವ್ಯ ದೇಶಗಳು ಅಂತ. 108 ದಿವ್ಯ ದೇಶಗಳು ಅಂದರೆ 108 ವಿಷ್ಣು ದೇವಸ್ಥಾನಗಳು ಇರುವಂಥ ಜಾಗಗಳು. ಉತ್ತರದಲ್ಲಿರುವಂತಹ ದೇವಸ್ಥಾನಗಳು ನನಗೆ ನೋಡಲಿಕ್ಕಾಗಿಲ್ಲ, ದಕ್ಷಿಣದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳನ್ನು ಪರಿಚಯ ಮಾಡ್ಕೊಂಡಿದ್ದೀನಿ. ಕೇರಳ, ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಶಂಕರಾಚಾರ್ಯರು ಓಡಾಡಿದ ಎಲ್ಲ ಜಾಗವನ್ನು ಪರಿಚಯ ಮಾಡ್ಕೊಂಡಿದ್ದೀನಿ. ಪುನಃ ಮಧ್ವಾಚಾರ್ಯರು ಓಡಾಡಿದ ಎಲ್ಲ ಜಾಗವನ್ನು ಪರಿಚಯ ಮಾಡ್ಕೊಂಡಿದ್ದೀನಿ. ಈ ಒಂದು ಮೈನ್ ಪ್ರಾಡಕ್ಟು ನನ್ನ ಕಾವ್ಯ, ಆದರೆ ಬೈ ಪ್ರಾಡಕ್ಟಾಗಿ ಬೇಕಾದಷ್ಟು ಕೆಲಸ ಬಂದಿದೆ. ನಾನು ಪ್ರಚಾರ ಮಾಡಿದ ಎಲ್ಲ ಜಾಗಗಳನ್ನು, ಕರ್ನಾಟಕದ ವಿಷ್ಣು ದೇವಸ್ಥಾನಗಳು, ಕರ್ನಾಟಕದ ಶಿವ ದೇವಸ್ಥಾನಗಳು, ದಕ್ಷಿಣ ಭಾರತದ ಶೈವ ದೇವಸ್ಥಾನಗಳು, ಬೇಕಾದಷ್ಟು ಪುಸ್ತಕಗಳನ್ನು ನಾನು ತೊಗೊಂಡು ಬಂದುಬಿಟ್ಟೆ. ಹಾಗಾಗಿ ಒಂದು ಕೆಲಸಕ್ಕೆ ನಾನು ಹೊರಟ್ರೂ ಅಷ್ಟಕ್ಕೆ ಸೀಮಿತ ಆಗದೆ ನನ್ನಿಂದ ಎಷ್ಟೆಲ್ಲ ನನ್ನದಾಗಿ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನೆಲ್ಲ ನಾನು ಮಾಡಿಸ್ಕೊಂಡು ಬಂದೆ. ಹಾಗಾಗಿ ಕೆಲಸ ನಿರಂತರವಾಗಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು. ನಿಮ್ಮ ಕಾವ್ಯಗಳಲ್ಲೆಲ್ಲ ಅತ್ಯಂತ ನಿಮ್ಮನ್ನು ಕಾಡುವಂತಹ ಕಾವ್ಯ ಯಾವುದು ಅಂತ ಕೇಳಿದರೆ ಏನು ಉತ್ತರ ಕೊಡ್ತೀರಿ? ಆಫ್ ಕೋರ್ಸ್ ಯುಗಾವತಾರಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆ ಬಸವಣ್ಣನ ವ್ಯಕ್ತಿತ್ವ, ನಾನು ಎಲ್ಲ ಆಚಾರ್ಯರನ್ನು ತುಂಬ ಪ್ರೀತಿಸ್ತೀನಿ. ಅವರ ಎಲ್ಲ ಸಿದ್ಧಾಂತಗಳು, ರಾಮಾನುಜಾಚಾರ್ಯರಿಗೆ ಅವರ ಗುರುಗಳು ನಾರಾಯಣ ಮಂತ್ರವನ್ನು ಉಪದೇಶ ಮಾಡಿ ಇದರಿಂದ ನಿನಗೆ ಸಮಸ್ತ ಲಾಭಗಳು ಒದಗಿ ಬರ್ತದೆ, ಯಾರಿಗೂ ಹೇಳಬೇಡ ಅಂತ ಮಾತನ್ನು ಧಿಕ್ಕರಿಸಿಕೊಂಡು ಅವರು ಊರಲ್ಲೊಂದು ದೊಡ್ಡ ಜಾತ್ರೆಯಾದಾಗ ಒಂದು ದೊಡ್ಡ ಗೋಪುರ ಹತ್ತಿಬಿಟ್ಟು ಎಲ್ಲರನ್ನು ಕರೆದು ಹೇಳ್ತಾರಂತೆ, ಈ ಮಂತ್ರ ನಿಮಗೆ ಹೇಳ್ತೀನಿ ನಾನು, ಇದನ್ನು ನೀವು ಕೇಳ್ಕೊಂಡು ಬಿಡಿ, ಇದನ್ನು ಪಠಿಸಿದ ನಿಮ್ಮ ಜನ್ಮದ ಎಲ್ಲ ಪಾಪಗಳು ನಿವಾರಣೆ ಆಗ್ತದೆ ಅಂತ. ಅವರು ಗುರುಗಳ ಹತ್ರ ಬೈಸ್ಕೋತಾರಂತೆ. ಅವ್ರು ಹೇಳ್ತಾರಂತೆ ರಾಮಾನುಜಾಚಾರ್ಯರು, ನನ್ನ ಜನರಿಗೆ ಸಹಾಯ ಆಗದಿರುವಂಥ ವಸ್ತು ಅಂತ ಇದ್ರೆಷ್ಟು ಬಿಟ್ಟರೆಷ್ಟು ಅಂತ. ಇಂತಹ ದೊಡ್ಡ ವ್ಯಕ್ತಿತ್ವ ಇರುವಂತಹ ಆಚಾರ್ಯರನ್ನು ನನ್ನವರನ್ನಾಗಿಸಿ ಕೃತಿಗಳ ಮುಖಾಂತರ ನಾನು ಪ್ರಯತ್ನ ಪಟ್ಟಾಗ ಬಹುಶಃ ನನಗೆಲ್ಲರಿಗೂ ಮಾಡೆಲಾಗಿ ಕಾಣಿಸೋದು ಬಸವಣ್ಣ. ಆದರೆ ಅವನ ಪರಂಪರೆ, 8ನೇ ಶತಮಾನದ ಶಂಕರಾಚಾರ್ಯರು ಹಾಕಿಕೊಟ್ಟ ದಾರಿಯಲ್ಲಿ ರಾಮಾನುಜಾಚಾರ್ಯರು ಮುಂದುವರ್ಕೊಂಡಿರೋದ್ರು, ರಾಮಾನುಜಾಚಾರ್ಯರು ತೋರಿಸಿದ ದಾರಿಯಲ್ಲಿ ಬಸವಣ್ಣನು ಮುಂದುವರ್ಸ್ಕೊಂಡು ಹೋದರು. ಇದಕ್ಕೆ ಹೋಲಿಸುವಾಗ ಒಂದು ಸ್ವಲ್ಪ ಮಧ್ವಾಚಾರ್ಯರ ಪಂಥ ಬೇರೆ ಇದೆ. ನಾನು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇದ್ರ ಬಗ್ಗೆ ನಾನೇನು ಮಾತನಾಡಲಾರೆ. ಆದರೆ ಮಧ್ವಾಚಾರ್ಯರ ಸಿದ್ಧಾಂತದ ಒಳಗೆ ನೀವು ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು. ಕೈಯಲ್ಲಿ ತೋರಿಸ್ತಾರೆ ನೋಡಿ, ಎರಡು ಅಂತ, ಒಂದು ಜೀವಾತ್ಮ, ಒಂದು ಪರಮಾತ್ಮ. ನಾವು ಅದನ್ನು ತುಂಬ ಸರಳವಾಗಿ ಅರ್ಥ ಮಾಡ್ಕೊಂಡು ಬಿಟ್ಟರೆ, ನೀನು ನಿಜವಾಗಲೂ ನಿನ್ನ ಕೆಲಸದಲ್ಲಿ ಪ್ರಾಮಾಣಿಕನಾಗಿದ್ದರೆ ಜೀವಾತ್ಮ ಪರಮಾತ್ಮನಾಗಲಿಕ್ಕೆ ಏನೂ ಕಷ್ಟ ಇಲ್ಲ. ಇಷ್ಟು ಸಾಕು ನಮಗೆ, ಇನ್ನು ತುಂಬ ಒಳಗೆ ಹೋಗ್ಕೊಂಡು ಸಿದ್ಧಾಂತ ತಿಳ್ಕೊಂಡ್ಬಿಟ್ಟು ಏನು ಸಾಧಿಸಲಿಕ್ಕಿದೆ? ಎಲ್ಲವರನ್ನು ಪ್ರೀತಿಸಲಿಕ್ಕೆ ನಮಗೆ ಸಿಗುವಂತಹ ದಾರಿಗಳು ಆಚಾರ್ಯರ ಮುಖಾಂತರ ಸಿಕ್ಕಿದೆ ನಮಗೆ, ಶರಣರ ಮುಖಾಂತರ ನನಗೆ ಸಿಕ್ಕಿದೆ, ದಾಸರ ಮುಖಾಂತರ ಸಿಕ್ಕಿದೆ, ತತ್ವಕಾರರ ಮುಖಾಂತರ ಸಿಕ್ಕಿದೆ. ನನಗಾದಾಗೆ ನಾನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಾಸ್ತವವಾಗಿ ನೀವು ವೈದ್ಯರು, ಹೌದು, ನಿಮ್ಮ ವೃತ್ತಿ ವೈದ್ಯ ವೃತ್ತಿ. ಪ್ರವೃತ್ತಿ ಆರಂಭಕ್ಕೆ ಬರಹ ಅಂತ ನಾವಾದರೂ ಭಾವಿಸಿದ್ವಿ, ಹೋಗ್ತಾ ಹೋಗ್ತಾ ನಿಮ್ಮ ವೃತ್ತಿಯೇ ಬರಹವಾಗಿ
ವೈದ್ಯ ವೃತ್ತಿಯೇ ಪ್ರವೃತ್ತಿ ಆಯಿತೇನೋ ಅಂತ ನಿಮಗೆ ಅನ್ಸಲ್ವಾ? ಖಂಡಿತ ಖಂಡಿತ. ಯಾಕೆಂದರೆ ನಮ್ಮಪ್ಪ ಹೆಬ್ರೆಯಲ್ಲಿ ವೈದ್ಯರಾಗಿದ್ದಾಗ ಅವರು ವೈದ್ಯರನ್ನು ಗುರುತಿಸಲ್ಪಟ್ಟಿದ್ರು. ಅದು ಕೇವಲ ಜೀವನ ನಿರ್ವಹಣೆಗೆ ಮಾತ್ರ ಇತ್ತು. ಈ ಥರ ಎಲ್ಲ ಆಸಕ್ತಿಗಳನ್ನು ತನ್ನ ಕ್ಷೇತ್ರವಾಗಿ ಮಾಡಿಕೊಂಡಿದ್ರು. ಅದೇ ದಾರಿಯಲ್ಲಿ ನಾನು ಸಾಗಿ ಬಂದೆ. ನನ್ನ ವೃತ್ತಿಯಲ್ಲಿ ನಾನು ನನ್ನ ಸಂಪಾದನೆಯ ಆನಂದವನ್ನು ಕಾಣುವುದರ ಜೊತೆ ಜೊತೆಗೆ ಇನ್ನೊಂದಷ್ಟು ಮುಂದುವರಿಬೇಕು. ನನಗೆ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಮತ್ತೆ ಸಮಾಜಕ್ಕೆ ಕೊಡಬೇಕು. ಯಾಕಂದರೆ ನನ್ನ ದೃಷ್ಟಿಯಲ್ಲಿ ಒಂದು ನಮ್ಮಲ್ಲಿ ಮಾತಿದೆ, ಕಲಿಯುಗದಲ್ಲಿ ಭಗವಂತ ಕಾಣಿಸೋದಿಲ್ಲ ಅಂತ. ಆದರೆ ಭಗವಂತ ರೂಪಿಯಾದ ಸಮಾಜ ಕಾಣಿಸುತ್ತಲ್ಲ. ಹಾಗಾಗಿ ಒಬ್ಬ ಭಕ್ತ ಭಗವಂತನಿಗೆ ಒಪ್ಪಿಸುವ ರೀತಿಯಲ್ಲಿ ಈ ಪ್ರದೀಪನ್ ಅನ್ನುವ ಭಕ್ತ ಸಮಾಜ ಅನ್ನುವ ಭಗವಂತನಿಗೆ ಆ ಭಗವಂತ ನನಗೆ ಕೊಟ್ಟಿದ್ದರಲ್ಲಿ ಎಷ್ಟಾಯ್ತು ಅಷ್ಟನ್ನು ಒಪ್ಪಿಸಬೇಕು ಅಂತ ಪ್ರಯತ್ನ ಪಡ್ಕೊಂಡು ಬಂದೆ. ಹಾಗಾಗಿ ವೈದ್ಯ ವೃತ್ತಿ ನನ್ನ ಬದುಕಿಗೆ ಪೂರಕವಾಯಿತು, ಸಾಹಿತ್ಯ ವೃತ್ತಿ ನನ್ನನ್ನು ಸಮಾಜಕ್ಕೆ ಅರ್ಪಿಸಿಕೊಳ್ಳಲಿಕ್ಕೆ ಪೂರಕವಾಯಿತು. ಈ ಸಂದರ್ಭದಲ್ಲಿ ವೈದ್ಯರಾಗಿ ನಿಮ್ಮನ್ನು ಒಂದು ಪ್ರಶ್ನೆ ಕೇಳೋದಾದರೆ, ನೀವು ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದೀರಿ, ಶ್ರೇಷ್ಠವಾದ ದಾನ ರಕ್ತದಾನ ಅಂತ ನಾವೆಲ್ಲ ತಿಳಿದಿದ್ದೇವೆ. ಖಂಡಿತ. ಇದರ ಜೊತೆ ಜೊತೆಯಲ್ಲೇ ನಿಮ್ಮ ಕ್ಲಿನಿಕ್ ಆಜುಬಾಜಿನಲ್ಲಿದ್ದಂತಹ ವೇಶ್ಯೆಯರ ನಿವಾಸಗಳಲ್ಲಿ ಅವರ ಆರೋಗ್ಯಕ್ಕೋಸ್ಕರ ಉಚಿತವಾಗಿ ಚುಚ್ಚುಮದ್ದುಗಳನ್ನು ನೀಡಿದ್ದೀರಿ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮೊದಲಿನ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತೀನಿ. ನಾನು ಹೇಳಿ ಕೇಳಿ ನನ್ನ ಕ್ಲಿನಿಕಲ್ ಲ್ಯಾಬೊರೇಟ್ರಿಯನ್ನು ನಡೆಸ್ತಾ ಇದ್ದವ. 92, 93, 94ನಲ್ಲಿ ಲಯನ್ಸ್ ಕ್ಲಬ್ಬಲ್ಲಿ ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ NYK ಇತ್ತು, ನೆಹರು ಯುವ ಕೇಂದ್ರ. ಅಲ್ಲಿ ಒಬ್ಬರು ಕೋಆರ್ಡಿನೇಟರ್ ಇದ್ದರು, ಏನು ವೈದ್ಯ ಅಂತ ಹೆಸರು ಬರ್ತವ್ರು, ನನಗೆ ಅವ್ರ ಹೆಸರು ಪೂರ್ತಿ ಬರೋದಿಲ್ಲ. ಅವ್ರು ಹೇಳಿದರು, ಸರ್ ನೀವು ಹೆಂಗೂ ಇಲ್ಲಿ ಮಾಡ್ತಾ ಇದ್ದೀರಲ್ಲ, ನಮ್ಮ ಜನರಿಗೆ ರಕ್ತ ವರ್ಗೀಕರಣದ ಬಗ್ಗೆ ಏನೂ ಅನುಭವ ಇಲ್ಲ, ನೀವು ಹಳ್ಳಿಗಳಲ್ಲಿ ರಕ್ತ ವರ್ಗೀಕರಣ ಕ್ಯಾಂಪ್ ಮಾಡ್ಕೊಡ್ತೀರಾ, ನಾವು ಸಪೋರ್ಟ್ ಕೊಡ್ತೀವಿ ಅಂತ. ಸರಿ ಮಾಡೋಣ ಸರ್ ಅಂತ ಹೇಳಿದೆ. ಬಹುಶಃ ಅವತ್ತು 92, 93ಯಲ್ಲಿ ಸುಮಾರು 6 ತಿಂಗಳ ಅವಧಿಯಲ್ಲಿ 10,000ಕ್ಕಿಂತಲೂ ಜಾಸ್ತಿ ಮಂದಿಗೆ ಉಚಿತವಾಗಿ ರಕ್ತ ವರ್ಗೀಕರಣ ನಾವು ಮಾಡಿಕೊಟ್ಟಿದ್ದೀವಿ. ಮಂಡ್ಯದಲ್ಲೂ ರಾಘವೇಂದ್ರ ವಾದಕ್ ಸರ್ ಅವರು SP ಆಗಿದ್ದಾಗ ಒಂದು ದಿವಸದಲ್ಲಿ ಸುಮಾರು 420 ಮಂದಿ ಪೊಲೀಸರಿಗೆ ರಕ್ತ ವರ್ಗೀಕರಣ ಮಾಡಿಕೊಟ್ಟೆ. ಆಮೇಲೆ ಅವತ್ತು ರಕ್ತದ ತುಂಬ ನೀಡಿತ್ತು. ಆಪ್ರೇಷನ್ ಆದಾಗ ಅಥವಾ ವೀಕ್ನೆಸ್ ಆದಾಗ, ಆಕ್ಸಿಡೆಂಟ್ ಆದಾಗ, ಇಲ್ಲಿ ಅಧಿಕೃತವಾದ ಬ್ಲಡ್ ಬ್ಯಾಂಕ್ ಇಲ್ಲ, ಬ್ಲಡ್ ಬ್ಯಾಂಕ್ ರನ್ ಆಗ್ತಾ ಇಲ್ಲ, ರಕ್ತ ಬೇಕು ಅಂತ ತುಂಬ ನಮಗೆ ಬರ್ತಾ ಇತ್ತು. ಆಗ ನಾನು ಕೆಲವು ನನ್ನ ಸ್ನೇಹಿತರನ್ನು ಒಟ್ಟು ಮಾಡಿಕೊಂಡು ಮಂಡ್ಯದಲ್ಲಿ ಒಂದು ರಕ್ತದಾನಿಗಳ ಸಂಘ ಅಂತ ಪ್ರಾರಂಭ ಮಾಡಿದೆ. ಡಾಕ್ಟರ್ SL ಮಂಜಪ್ಪಗೌಡರು ಸರ್ಜನ್ ಆಗಿದ್ದರು, ಅವರು ಗೋಪಾಲಕೃಷ್ಣೇಗೌಡರು DC ಆಗಿದ್ದರು. ಅವರು ಬಂದು ನಮ್ಮ ಸಂಘ ಉದ್ಘಾಟನೆ ಮಾಡಿದರು. ಲಯನ್ಸ್ ಕ್ಲಬಲ್ಲಿ ಇರಲಿಕ್ಕೆ ಹೋಗಿ ಇಂಜಿನಿಯರಿಂಗ್ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಪರಿಚಯ ಆದರು. ವುಮೆನ್ಸ್ ಕಾಲೇಜ್ನಲ್ಲಿ ಒಂದಷ್ಟು ವರ್ಷ ಆದಮೇಲೆ BS ಅನುಪಮಾ ಅಂತ ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಳು. ನಾವು ಹೇಳಿದಾಗೆಲ್ಲ ಅವರು ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಳು. ಸೊ ಆದರೂ ಅನಿವಾರ್ಯವಾಗಿ ಏನಾಗುತ್ತೆ ಅಂದರೆ ಬ್ಲಡ್ಡು ಎಷ್ಟು ಕೊಟ್ಟರು ಇನ್ನೂ ಬೇಕು ಅಂತ. ನಾನೇನು ದಾನಿಯಾಗಬೇಕು ಅಂತ ಹೇಳುವ ಕಾರಣಕ್ಕೆ ಅಥವಾ ಇದನ್ನು ದಾಖಲೆ ಆಗಬೇಕಂತ ರಕ್ತದಾನ ಮಾಡಿದ್ದಲ್ಲ. ಕಣ್ಣೆದುರು ಒಂದು ಪೇಷಂಟಿಗೆ ರಕ್ತ ಬೇಕು, ರಕ್ತ ಎಲ್ಲೂ ಸಿಗುದಿಲ್ಲ ಅಂದರೆ ರಕ್ತದಾನ ಮಾಡಲೇಬೇಕಿತ್ತು. ನಮ್ಮಲ್ಲೊಂದು ಒಂದು ಕಾನೂನಿದೆ, 3 ತಿಂಗಳಿಗೆ ಒಂದು ಸಲ ರಕ್ತದಾನ ಮಾಡ್ಬೋದು, ಅದಕ್ಕಿಂತ ಮೊದಲು ಮಾಡಲಿಕ್ಕೆ ಕೂಡುದು ಅಂತ. ನಿಮಗೆಲ್ಲ ಆಶ್ಚರ್ಯ, ನಾನು ತಿಂಗಳಿಗೆ 3 ಸಲ ಮಾಡಿದ ದಿವಸಗಳು ಇದು. ಯಾಕಂದ್ರೆ ನಾನು ಕಣ್ಣೆದುರು ಪೇಷಂಟ್ ಕಾಣಿಸ್ತಾ ಇದ್ದಾರೆ, ಆ ಪೇಷಂಟಿಗೆ ಬ್ಲಡ್ ಬೇಕು, ಯಾರು ಡೋನರ್ ಸಿಗ್ತಾ ಇಲ್ಲ, ಇನ್ನೇನು ಮಾಡೋದು, ಆಯ್ತು ತೊಗೊಳ್ಳಿ ತೊಗೊಂಬಿಡಿ ಅಲ್ಲಿಗೆ ಅಂತ ಹೇಳ್ಕೊ. ಡಾಕ್ಟರ್ BK ಸುರೇಶ್ ಆಗ ಮೆಡಿಕಲ್ ಆಫೀಸರ್ ಆಗಿದ್ದರು, ಡಾಕ್ಟರ್ ನಂದೀಶ್ ಅವರು, ಹೀಗೆ ತುಂಬ ಡಾಕ್ಟರ್ ಪ್ರಕಾಶ್ ಅಂತಿದ್ದರು ವಿನಾಯಕ ನರ್ಸಿಂಗ್ ಹೋಮಲ್ಲಿ, ಡಾಕ್ಟರ್ ಸತ್ಯನಾರಾಯಣ ರಾವ್, ಡಾಕ್ಟರ್ ವಸುಮತಿ ರಾವ್, ಡಾಕ್ಟರ್ ಮಂಜಪ್ಪ ಗೌಡ್ರು, ಅದಕ್ಕಿಂತ ಮೊದಲು ಡಾಕ್ಟರ್ ವೆಂಕಟಪ್ಪ ಇದ್ದರು ಫೇಮಸ್ ಫಿಷನ್. ಎಲ್ಲ ಡಾಕ್ಟರ್ಗಳು ಹೀಗೆ ಏನಾದರೂ ನೀಡಿದ್ದಾಗ ಸರಿ ಹೆಬ್ರಿಯವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ. ಒಂದು ಸ್ವಲ್ಪ ಜನಸಂಪರ್ಕ ಬೇರೆ ಬೇರೆ ಫೀಲ್ಡಿಂದ ಜಾಸ್ತಿ ಇರಲಿಕ್ಕೆ ಹೋಗಿ ಅದೊಂದು ಸಾಧ್ಯ ಆಯಿತು. ಎರಡನೇದು, ನನ್ನ ಸೈಂಟ್ ಜೋಸೆಫ್ ಕಾನ್ವೆಂಟ್ ಪಕ್ಕದಲ್ಲಿ ನಂದು ದರ್ಶಿನಿ ಕ್ಲಿನಿಕಲ್ ಲ್ಯಾಬೊರೇಟ್ರಿ ಇತ್ತು, ಅದರ ಪಕ್ಕದಲ್ಲಿ ಈಗ ಸಾಯಿ ದೇವಸ್ಥಾನ ಇದೆ, ಅಲ್ಲೊಂದು PP ನಗರ ಅಂತ ಹೇಳುವಂಥ ಒಂದು ಹೆಸರಿನ ಒಂದು ಜಾಗ ಇತ್ತು. 100ಾರು ಮಂದಿ ವೇಶ್ಯರಿಗೆ ಬದುಕಿಗೆ ತಾಣ. ಆವಾಗ ಹೀಗೆ ಮಂಡ್ಯದಲ್ಲಿ ಆದ ಪರಿಚಿತರಲ್ಲಿ ಮುಖ್ಯರಾದವರು ಮಂಡ್ಯ ಸ್ಟುಡಿಯೋದಲ್ಲಿ ಅಯ್ಯನ್ ರಾವ್ ಅಂತಿದ್ದರು, ಆಮೇಲೆ ಅವರ ಆನೆಕೆರೆ ಬೀದಿಯಲ್ಲಿ ಡಾಕ್ಟರ್ ರಾಮಚಂದ್ರ ಮತ್ತು ಡಾಕ್ಟರ್ ವಿಜಯಶಂಕರ್ ಅಂತಿದ್ದರು. ವೇಶ್ಯರ ಹತ್ರ ಹೋಗುವಂತಹ ಅವರ ಏನು ಗಿರಾಕಿ ಹೇಳ್ತಾರೆ, ಅವರನ್ನು ನಿಲ್ಲಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಅವರಿಗೆ ನೀವು ವೃತ್ತಿ ಮಾಡಬೇಡಿ ಅಂದು ಬಿಟ್ಟರೆ ಅವ್ರಿಗೆ ಊಟ ಹಾಕೋರು ಯಾರು? ಅದಕ್ಕೆ ನಮಗೆ, ನಾವು 4 ಮಂದಿ ಕೂತು ಹೀಗೆ ಮಾತಾಡುವಾಗ ನಮಗೆ ಬಂದ ಯೋಚನೆ ಏನು ಅಂದರೆ, ಯಾಕೆ ಅವರಿಗೆ ಕಾಯಿಲೆ ಬರೆದಾಗೆ ನಾವು ನೋಡ್ಕೋಬೋದು,
ಕಾಯಿಲೆ ಬರದಾಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಆ್ಯಂಟಿಬಯೋಟಿಕ್ ಒಂದು ಕವರೇಜ್ ಕೊಟ್ಟುಬಿಟ್ಟು ಅವರ ಮುಖಾಂತರ ಅವ್ರ ಹತ್ರ ಬರ್ತಿರುವಂಥವರಿಗೆ ಕಾಯಿಲೆ ಬರದೇ ಇರೋದ್ರಿಂದ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಈ ಪ್ಲ್ಯಾನ್ ಹಾಕಿದಾಗ ನಮಗೆ ಯೋಚನೆ ಬಂದಂದರೆ ವಾರಕ್ಕೊಂದು ಇಂಜೆಕ್ಷನ್ ಕೊಡೋದು ಅದೊಂದು ತುಂಬ ದೊಡ್ಡ ರಿಸ್ಕ್ ಆಗಿತ್ತು. ಡಾಕ್ಟರ್ ವಿಜಯಶಂಕರ್ ಅವರು, ಡಾಕ್ಟರ್ ರಾಮಚಂದ್ರ ಅವರು, ಅಯ್ಯಂದ್ರ ಅವರು ಈ ಬಗ್ಗೆ ತುಂಬ ಡೆಡಿಕೇಟಾಗಿ ಕೆಲಸ ಮಾಡಿದರು. ಕಂಪ್ನಿಗಳನ್ನು ಭೇಟಿ ಹಾಕ್ಕೊಂಡು ಅವ್ರ ಹತ್ರ ಇಂಜೆಕ್ಷನ್ ಪೂರ ತರಿಸ್ತಾ ಇದ್ವಿ. ಒಂದು ಒಂದು 4 ತಿಂಗಳು ಈ ಕೆಲಸ ಮಾಡ್ಕೊಂಡು ಹೋದ್ವಿ. ಆಮೇಲೆ ಏನೇನೋ ಅಬ್ಜೆಕ್ಷನ್ಗಳು ಬಂತು. ಯಾರೋ ಹೇಳಿದರು ಈ ಏರಿಯಾದಲ್ಲಿ ಕೌನ್ಸಿಲರ್ ಆಗಲಿಕ್ಕೋಸ್ಕರ ಇವರು ಇಂತಹ ಕೆಲಸ ಮಾಡ್ತಿದ್ದಾರೆ ಅಂತ. ಈಗ ಏನೇನೋ ಬಂತು ಮತ್ತು 4 ತಿಂಗಳಿಗೆ ನಿಂತು ಹೋಯಿತು. ಬಹುಶಃ ಅವತ್ತಿನ ದಿವಸಕ್ಕೆ ಒಂದು ಒಂದು ದೊಡ್ಡ ಬೋಲ್ಡ್ ಸ್ಟೆಪ್ ಅಂತ ತಿಳ್ಕೊತೀನಿ. ಎಲ್ಲ ತಮಾಷೆ ಮಾಡ್ತಿದ್ರು ನಮಗೆ, ಏನು ರೀ ಪಿ ಪಿ ನಗರಕ್ಕೆ ಹೋಗ್ತಿದ್ದೀರಾ, ಏನು ಪಿ ಪಿ ನಗರಕ್ಕೆ ಹೋಗ್ತಿದ್ದೀರಾ ಅಂತ. ನಾನು ಮೊದಲು ಹೇಳಿದೆ, ಎಲ್ಲ ಹಳ್ಳಿಗಳಲ್ಲಿರುವಾಗ ಆ ಜನರ ನೋವುಗಳು ಅರಿಬೇಕಾದ್ರೆ ಅವ್ರ ಹತ್ರನೇ ನಾವು ಹೋಗಬೇಕಾಗುತ್ತೆ. ದೂರದಿಂದ ಏನಾದರೂ ಮಾತಾಡ್ಬೋದು. ಅಲ್ಲೊಂದು ನನಗೆ ಹೊಸ ಪ್ರಪಂಚ ಸೃಷ್ಟಿಯಾಯಿತು. ಮನಸ್ಸಲ್ಲಿ ಇನ್ನೂ ಅದು ಕಾಡ್ತಾ ಇದೆ. ಅವಕಾಶ ಸಿಕ್ಕಿರಬಹುದು, ಒಂದು ಕಾವ್ಯ ಬರ್ತದೆ. ನೋವುಗಳು ಏನಿರುತ್ತೆ, ವೃತ್ತಿಗೋಸ್ಕರ ತಮ್ಮನ್ನು ತೊಡಗಿಸಿಕೊಂಡವರು ಅಸಹಾಯಕತೆಯಿಂದ ಅನಿವಾರ್ಯತೆಯಿಂದ ಹೇಗೆ ಸಮಾಜದ ಕಪಿಮುಷ್ಟಿಯಲ್ಲಿ ಅಪರಾಧಿಗಳಿಗೆ ಕಾಣಿಸ್ತಾರೆ. ಒಂದು ಆಸೆ ಇದೆ, ಗೊತ್ತಿಲ್ಲ ಯಾವಾಗ ಬರುತ್ತೆ. ವೈದ್ಯರಾಗಿ ನಿಮ್ಮ ಈ ದೃಷ್ಟಿಕೋನವನ್ನು ನಾವು ಸ್ವಾಗತಿಸ್ತೇವೆ. ಸುಮಾರು 4 ಮನುಷ್ಯನಾಗಿ ನಾನು ಮಾಡುವ ಕೆಲಸ ಅಂತ ತಿಳ್ಕೊಂಡು, ಮನುಷ್ಯನೊಳಗೆ ವೈದ್ಯನೂ ಇದ್ದಾರೆ. ವಾಸ್ತವವಾಗಿ ಈ 4 ದಶಕಗಳಲ್ಲಿ ಬಹುತೇಕ ಮಂಡ್ಯದ ನಾಡಿನ ಅನೇಕ ಪತ್ರಿಕೆಗಳಲ್ಲಿ ನೀವು ಲೇಖನಗಳನ್ನು ಬರೆದ್ರಿ, ಅಂಕಣಗಳನ್ನ ಬರೆದ್ರಿ, ಸುದೀರ್ಘವಾದ ನಿಮ್ಮ ಪತ್ರಿಕಾ ಬರಹಗಳೇ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ? ಒಂದು ಪಿ ವೆಂಕಟರಾಮಯ್ಯನವರ ಪಿ ವಿ ಆರ್ ಪತ್ರಿಕೆ, ಇವತ್ತು ಅದು ಆಗ ವೀಕ್ಲಿ ಬರ್ತಿತ್ತು, ಈಗ ಅದು ಡೈಲಿ ಪೇಪರ್ ಆಗಿದೆ. ಡಿ ಎನ್ ಶ್ರೀಪಾದ್ ಅವರ ಕೊಳಲು ಪತ್ರಿಕೆ, ಎರಡೂ ಪತ್ರಿಕೆಗೆ ಅಂಕಣಕಾರನಾಗಿ ನಾನು ಬರಿತಾ ಇದ್ದೆ. ತದನಂತರ ರಮೇಶ್ ಹುಲ್ಲಿಕೇರವರ ಪರಿಚಯ ಆಯಿತು. ರಮೇಶ್ ಹುಲ್ಲಿಕೇರವರ ಪರಿಚಯ ಆದ ದೊಡ್ಡ ಲಾಭ ಏನಂದರೆ, ಅವತ್ತಿನ ಅನೇಕ ಮಂದಿ ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಇಂಟರ್ವ್ಯೂ ಮಾಡಲಿಕ್ಕೆ ನನ್ನನ್ನೇ ಕಳಿಸ್ತಾ ಇದ್ದರು. ಹಾಗಾಗಿ ಅವರ ಬದುಕಿನ ಪ್ರಭಾವಿತ ಅಂದರೆ ಅವರು ವೀಕ್ಷಕ ಪತ್ರಿಕೆ ಮಾಡ್ತಾಯಿದ್ರು, ಮತ್ತು ನಾವೇ ಸೇರಿಕೊಂಡೊಂದು ಸಮೀಕ್ಷಕ ಅಂತ ಮಂತ್ಲಿ ಮ್ಯಾಗ್ಝಿನ್ ತೊಗೊಂಡು ಬಂದ್ವಿ. ಸೊ ಹೆಚ್ಚು ದಿನ ನಡೆದಿಲ್ಲ, ಅದು ಬೇರೆ ವಿಷಯ. ಅದು ಶುದ್ಧ ಸಾಹಿತ್ಯಿಕ ಪತ್ರಿಕೆ ಆಗಿತ್ತು. ನಾನು ಅದಕ್ಕೆ ಉಪಸಂಪಾದಕ ಕೆಲಸ ಮಾಡ್ತಿದ್ದೆ. ತದನಂತರ ನಾಗಮಂಗಲದಿಂದ ಕಾಶಿ ವಿಶ್ವನಾಥ್ ಹೇಳುವವರದ್ದು ಕಾಶಿ ನಾಗಮಂಗಲ ಮಿತ್ರ ಅಂತ ಪತ್ರಿಕೆ, ವಾರಪತ್ರಿಕೆ ಬರ್ತಿತ್ತು, ಅದಕ್ಕೂ ನಾನು ಕಾಲಂ ಬರೀತಿದ್ದೆ. ಇಷ್ಟರಿಂದ ಏನು ಲಾಭ ಆಯಿತಂದರೆ, ನಾನು ಸುಮಾರು 3 ರಾಷ್ಟ್ರಮಟ್ಟದ ಪತ್ರಕರ್ತರ ಸಮಾವೇಶದಲ್ಲಿ ಭಾಗವಹಿಸಿದ್ದೀನಿ. ಮೌಂಟ್ ಅಬೂಲ್ ಒಂದಾಗಿತ್ತು, ಗುಜರಾತಿನ ಗಾಂಧಿನಗರಲ್ಲಿ ಒಂದಾಗಿತ್ತು. ಇನ್ನು ಹೀಗೆ ಇಂಥ ಕಡೆಗೆ ಆಗಲಿಕ್ಕೆ ನನಗೆ ದೊಡ್ಡ ದೊಡ್ಡ ಪತ್ರಕರ್ತರ ಪರಿಚಯ ಆಯಿತು. ಅಫ್ಕೋರ್ಸ್ ಏನು ಕಾಂಟ್ಯಾಕ್ಟ್ ಏನಿರಲಿಲ್ಲ, ಆದರೂ ನಾವು ಕರ್ನಾಟಕದ ಎಲ್ಲ ಪತ್ರಕರ್ತರು 3 ದಿವಸ ಟ್ರೈನಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋದು, ಮತ್ತು 3 ದಿವಸ ಆ ಕಡೆಯಿಂದ ಈ ಕಡೆ ಬರುವಂಥವ್ರು, ಎಲ್ಲರೂ ಪರಿಚಯ ಆಯಿತು. ನನಗೆ ಅನಿಸಿದ್ದು ಒಂದೇ, ಪ್ರಪಂಚ ಎಷ್ಟು ದೊಡ್ಡದಿದೆ, ನಮ್ಮ ಮನಸ್ಸಲ್ಲಿದೆ ನಾನು ಮಹಾ ತಿಳ್ಕೊಂಡವ ತಿಳ್ಕೊಂಡವ ಅಂತ. ನಿಜವಾಗಲೂ ನಾವು ಏನೂ ತಿಳ್ಕೊಳ್ಳೋದಿದ್ದವರು, ಅದನ್ನು ಮನಸ್ಸಲ್ಲಿ ನಾನು ಮಹಾ ತಿಳ್ಕೊಂಡಿದ್ದೀನಿ ಅಂತ. ಇದು ಮುಂದೆ ಆಯಿತು. ಮುಂದೆ ಕನ್ನಡಪ್ರಭದ ಸಂಪಾದಕರಾದ ಶಿವಸುಬ್ರಹ್ಮಣ್ಯವರು 1.5 ತಿಂಗಳು ಕಾಲಂ ಬರಲಿಕ್ಕೆ ಅವಕಾಶ ಕೊಟ್ಟರು ನನಗೆ. ಆಮೇಲೆ ಹೊಸದಿಗಂತ ಪತ್ರಿಕೆಯಿಂದ ಕಳೆದ 6 ವರ್ಷಗಳಿಂದ ನನ್ನ ಅಂಕಣ ಬರ್ತಾ ಇದೆ, ಪ್ರತಿ ಶುಕ್ರವಾರ ಬರ್ತಾ ಇದೆ, ಈಗಲೂ ನಾನು ಬರಿತಾ ಇದ್ದೀನಿ. ಒಂದು ಕಾಲದಲ್ಲಿ ಒಂದು ತಿಂಗಳಿಗೆ ಸುಮಾರು 38 ಪೇಪರ್ಗಳಿಗೆ ಲೇಖನ ಬರಿತಾ ಇದ್ದೆ ನಾನು ಪ್ರತಿ ತಿಂಗಳು, ಅದು ವೀಕ್ಲಿ, ಮಂತ್ಲಿ, ಹೀಗೆ. ಇತ್ತೀಚೆಗೆ ಕಾವ್ಯಕ್ಕೆ ಕೂತ ಮೇಲೆ ಸ್ವಲ್ಪ ಸಮಯದ ಅಭಾವದಿಂದ ಪತ್ರಿಕೆಗಳು ಬರೆದು ಬಿಟ್ಟಿದೆ. ಆದರೂ ಈಗಲೂ ಸ್ಟಿಲ್ 12 ಪತ್ರಿಕೆಗಳಿಗೆ ಅಂಕಣಕಾರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ. ಕಾವ್ಯ ಅಂದ ಕೂಡಲೇ ನಾನು ಮತ್ತೆ ಕಾವ್ಯದ ವಿಚಾರಕ್ಕೇ ಹೋಗ್ತೇನೆ. ಹೇಳಿ ಸರ್. ಇಷ್ಟು ಜನ ಕವಿಗಳಿದ್ದಾರೆ ಸಮಕಾಲೀನರ ಮಧ್ಯೆ, ಶ್ರೀ ರಾಮಾಯಣ ದರ್ಶನಂನಂತಹ ಮಹಾಕಾವ್ಯ ಅನಾಥವಾಗ್ತಾ ಇದೆ ಅನ್ನುವಂತಹ ಒಂದು ಕೊರಗಿನಿಂದ ನೀವು ಎಳೆಯರಿಗೋಸ್ಕರ ಸಂಕ್ಷಿಪ್ತವಾದ ಒಂದು ಗದ್ಯ ಕೃತಿಯನ್ನು ತಂದಿರಿ. ಈ ಹಿನ್ನೆಲೆಯಲ್ಲಿ ಈ ಆತಂಕ ನಿಮ್ಮ ಕಾವ್ಯಗಳ ಮೇಲಿಲ್ಲವೇ? ಈ ಸಾಹಿತಿಗಳನ್ನು ನನ್ನ ದೃಷ್ಟಿಯಲ್ಲಿ ನಾವು ವಾಹಕರು, ನಾವು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾದವರು. ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಮಂಡ್ಯದಲ್ಲಿ ಅವತ್ತಿನ ಕಾಲದಲ್ಲಿ ಅದ್ಭುತವಾದ ಸಮಾರಂಭ ನಡೆಸಿ ಕೇಳಿದ್ದು ನಾನು ನೋಡಿಲ್ಲ. ಅದನ್ನು ನೋಡಿದವರು ಇವತ್ತು ಹೇಳ್ತಾರೆ, ಸಂಭ್ರಮ ಹೇಳ್ತಾರೆ. ಕೇವಲ 50 ವರ್ಷಗಳಲ್ಲಿ ನಮ್ಮ ಎಳೆಯರಿಗೆ ರಾಮಾಯಣ ದರ್ಶನ ಅಂದರೆ ಏನಂತೂ ಗೊತ್ತಿಲ್ಲ. ನಾವು ಬಾಯಲ್ಲಿ ಕುವೆಂಪು 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 ಅಂತ ಹೇಳ್ತೀರಿ. ಕುವೆಂಪುರವರನ್ನು ಸಾಹಿತ್ಯದ ಮುಖಾಂತರ ಪರಿಚಯ ಮಾಡಿಕೊಳ್ಳುವಂತಹ ಯಾವ ಕೆಲಸಗಳು ಆಗ್ತಾ ಇಲ್ಲ. ಹೀಗಿರುವಾಗ ನನಗನ್ನಿಸಿದ್ದು,
ಯಾಕೆ ನಾನು ಅದನ್ನು ಮತ್ತೆ ಆ ಮಕ್ಕಳ ಮನಸ್ಸಿಗೆ ಮುಟ್ಟಿಸುವ ಕೆಲಸ ಮಾಡ್ಲಿಕ್ಕೆ ಕೊಡುದು? ದೊಡ್ಡ ಪುಸ್ತಕ ಯಾರು ಓದುವುದಿಲ್ಲ. ಹಾಗಾಗಿ ನನ್ನ ಯೋಚನೆ ಬಂದದ್ದು 40 42 ಪುಟದೊಳಗೆ ನಾನೊಂದು ಕೃತಿ ತರಬೇಕು ಅಂತ ತಂದಿದ್ದೀನಿ. ನನ್ನ ಕೃತಿ ಬಗ್ಗೆ ಇಲ್ಲ ಅಂದ್ರೆ ಅದು ನಾನು ಮಾಡುವ ಕೆಲಸ ಅಲ್ಲ. ಅದನ್ನು ಇತರ ನನ್ನ ಕಾವ್ಯದಲ್ಲಿ ಅವರಿಗೆ ಏನಾದರೂ ಮಹತ್ವದ್ದು ಕಂಡ್ರೆ ನಾವು ಇದನ್ನು ಜನರಿಗೆ, ಯಾಕಂದ್ರೆ ನನಗೆ ನನ್ನ ಅಕ್ಷರಾಕ್ಷರನ್ನು ಪ್ರೀತಿನೆ, ನನ್ನ ಮಗು, ನಾನು ಹೆತ್ತ ಮಗು ಅದು. ಆದರೆ ಓದುಗರಿಗೆ ಅಥವಾ ಇತರ ಸಾಹಿತಿಗಳಿಗೆ ಇದು ತುಂಬ ಇಷ್ಟ ಆಗಿದೆ ಅನಿಸಿದರೆ ಅವರು ಆ ಕೆಲಸ ಮಾಡ್ಬೋದು. ರಾಮಾಯಣ ದರ್ಶನಂ ನನ್ನ ಮೇಲೆ ಬೀರಿರುವಂತಹ ದೊಡ್ಡ ಪ್ರಭಾವ ಇದೆ ನೋಡಿ, ಬಹುಶಃ ಅದು ಮಾತಲ್ಲಿ ಹೇಳಲಿಕ್ಕಾಗೋದಿಲ್ಲ. ಒಂದು ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥದ್ದು ಒಂದೇ, ಬೇಡ ನೋಡ್ತಾನೆ, ಕ್ರೌಂಚ ಪಕ್ಷಗಳಿರ್ತವೆ, ಬಾಣ ಹೊಡಿತಾನೆ, ಬಿದ್ದು ಸತ್ತೋಗುತ್ತೆ, ಅವ್ರ ಮನಸ್ಸಲ್ಲಿ ಶೋಕವೇ ಶ್ಲೋಕವಾಗಿ ಬಂತು ಅಂತ ಹೇಳ್ತಾರೆ. ಕುವೆಂಪು ಹಾಗೆ ಹೇಳೋದಿಲ್ಲ. ಆ ವಾಲ್ಮೀಕಿ ಹೋಗಿ ಸತ್ತಿರುವ ಪಕ್ಷಿಗೆ ಮರುಜೀವ ಕೊಡ್ತಾನೆ. ಇದು ಸೃಷ್ಟಿ. ನಾವು ಮಾಡಬೇಕಾದ ಕೆಲಸ ಅದೇನೆ, ಯಾವುದು ಸಾಯಿತಾ ಇದೆ ಏನಲ್ಲದೆ ನಮ್ಗೆ ಅನಿಸ್ತಾ ಇದೆ ಅದಕ್ಕೆ ಮತ್ತೊಂದು ಜೀವ ಕೊಡುವಂತಹ ಪ್ರಯತ್ನ ನಾವು ಮಾಡಬೇಕು. ಆ ಪ್ರಯತ್ನ ನಾನು ರಾಮಾಯಣ ದರ್ಶನ ಮುಖಾಂತರ ಮಾಡಿದ್ದೀನಿ ಅಂತ ನಾನು ಅಂದುಕೊಂಡಿದ್ದೀನಿ. ಸ್ವತಃ ಕವಿಯಾಗಿ ಬಹಳ ಒಳ್ಳೆಯ ಪ್ರಯತ್ನ. ವಾಸ್ತವವಾಗಿ ಕವಿಗೆ, ಕಲಾವಿದರಿಗೆ ಪರಧರ್ಮ, ಪರಕೃತಿ, ಸಹಿಷ್ಣುತೆಯನ್ನು ಹೊಂದಿರುವಂತಹ ಗುಣ ಇರಬೇಕು. ಈ ನಿಟ್ಟಿನಲ್ಲಿ ನೋಡಿದಾಗ ನಿಮ್ಮನ್ನು ಕುರಿತು ಸುಮಾರು 15 ಪುಸ್ತಕಗಳು ಬಂದಿದ್ದಾವೆ. ಹಾಗೆ ನಿಮ್ಮ ಶರಣ ಸಾಹಿತ್ಯ ಕಾವ್ಯಗಳನ್ನು ಕುರಿತು ಸಂಶೋಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಸವಭೂಷಣ, ಬಸವ ಮಾರ್ಗ, ಬಸವ ಕಾರುಣ್ಯ, ಇಂತಹ ಅನೇಕ ಪ್ರಶಸ್ತಿಗಳನ್ನು, ಕಾಯಕಶ್ರೀ ಮುಂತಾದ ಪ್ರಶಸ್ತಿಗಳನ್ನು ನೀವು ಪಡ್ಕೊಂಡಿದ್ದೀರಾ. ಈಗ ನಿಮ್ಮ ಜೀವನವನ್ನು ಸಿಂಹಾವಲೋಕನ ಕ್ರಮದಿಂದ ಒಮ್ಮೆ ಹಿಂತಿರುಗಿ ನೋಡಿದಾಗ ನಿಮ್ಗೇನು ಅನಿಸುತ್ತೆ? ಒಂದು ಕಡೆ ಧನ್ಯತೆ ಇದೆ, ಇನ್ನೊಂದು ಕಡೆ ಅಷ್ಟೇ ವಿಷಾದ ಭಾವನೆ ನನ್ನನ್ನು ಕಾಡ್ತಾ ಇದೆ. ಯಾಕೆ ಅಂದರೆ ತಾವು ಹೇಳಿದ ಲಿಸ್ಟ್ ಕೊಟ್ಟರಲ್ಲ ಪ್ರಶಸ್ತಿಗಳು, ಇವು ಎಲ್ಲ ಪ್ರಶಸ್ತಿಗಳು ನನ್ನ ಯುಗಾವತಾರಿ ಕಾವ್ಯದ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು. ಹೌದು, ಆದರೆ ನಾವು ಸತ್ಯವನ್ನು ಒಪ್ಕೊಳ್ಳೋದಾದರೆ ಆ ಯುಗಾವತಾರಿಯ ಕಾವ್ಯ ನಾಯಕ ಬಸವಣ್ಣ. ಯಾರು ಬಸವಣ್ಣನನ್ನು ಆರಾಧಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟವರು ಕೊಟ್ಟಿರುವಂತಹ ಪ್ರಶಸ್ತಿ. ನನಗಿವತ್ತು ದೊಡ್ಡ ಪ್ರಶ್ನೆ ಇದೆ, ಅದು ಪ್ರದೀಪನಿಗೆ ಸಿಕ್ಕಿರುವಂತಹ ಪ್ರಶಸ್ತಿಯ ಅಥವಾ ಬಸವನ ಕಾವ್ಯ ಬರೆದದ್ದಕ್ಕೆ ಪ್ರದೀಪನಿಗೆ ಸಿಕ್ಕಿರೋ ಪ್ರಶಸ್ತಿಯ? ನನಗೆ ಆಸೆ ಏನು ಅಂದರೆ, ಇನ್ನೊಂದು ಮತದ ಅನುಯಾಯಿಗಳು ಮತ್ತೊಂದು ಮತದ ಆಚಾರ್ಯರ ಬಗ್ಗೆ ಪುಸ್ತಕ ಬರೆದಾಗ ಅದನ್ನು ಒಪ್ಪಿಕೊಂಡ್ರೆ ಅಲ್ಲಿ ಕವಿಕಾಯ ಸಾರ್ಥಕವಾಗ್ತದೆ. ಇಲ್ಲದಿದ್ದರೆ ಕೇವಲ ಅಂಧಾಭಿಮಾನ ಮಾತ್ರ ಇರುವಂಥದ್ದು. ನನ್ನ ಶಂಕರಾಚಾರ್ಯರನ್ನು, ರಾಮಾನುಜಾಚಾರ್ಯರನ್ನು ಆ ಧರ್ಮಕ್ಕೆ ಸಂಬಂಧ ಪಡೆದವರು ಒಪ್ಪಿಕೊಂಡಿದ್ರೆ ಬಹುಶಃ ನನಗೆ ಪ್ರಶಸ್ತಿ ಕೊಡಬೇಕಂತಿಲ್ಲ. ಇವರಿಗೆ ಸಂಬಂಧಪಟ್ಟಾಗೆ ಒಳ್ಳೆ ಮಾಹಿತಿಗಳು, ತುಂಬ ಪುಸ್ತಕ ನೀನು ಬರೆದಿದ್ದಿ ಅಂತ ಹೇಳಿದರೆ ನನಗಿನ್ನೂ ಜಾಸ್ತಿ ಖುಷಿ ಆಗ್ತಿತ್ತು. ಆದರೆ ನಾವು ಎಲ್ಲೋ ಒಂದು ಕಡೆ, ನನಗೆಲ್ಲೋ ಆಸೆ ಇರುವಂಥ, ನಾವು ದೀಪ ಆಗಬೇಕು, ದೀಪ ಆಗಬೇಕು, ದೀಪ ಆಗಬೇಕು ಅಂತ ನಾವು ದ್ವೀಪಗಳಾಗ್ತಾ ಇದ್ದೀವಿ. ನಮ್ಮ ನಮ್ಮೊಳಗೇ ಕೋಟೆಯನ್ನು ಕಟ್ಕೋತಾ ಇದ್ದೀವಿ. ಕೋಟೆಯನ್ನು ಒಡೆಯುವಂತಹ ಕೆಲಸ ಸಾಹಿತಿಗಳಿಂದ, ಸಾಹಿತಿಗಳ ಅಭಿಮಾನಿಗಳಿಂದ, ಓದುಗರಿಂದ ಆಯಿತು ಅಂತಾದರೆ ಸಾಹಿತ್ಯಕ್ಕೆ ಖಂಡಿತಕ್ಕೂ ಉಜ್ವಲ ಭವಿಷ್ಯ ಇದೆ. ಹಾಗಾಗಿ ಎಲ್ಲ ಖುಷಿ ಒಟ್ಟಿಗೆ ಒಂದು ಕಾಡ್ತಾ ಇದೆ. ನನ್ನನ್ನು ಆ ಕೃತಿಯ ಕಾರಣ ಅಥವಾ ಕೃತಿಯ ನಾಯಕನ ಕಾರಣದಿಂದ ಗುರುತಿಸ್ತಾರೋ ಅಥವಾ ಕೃತಿಯ ಕಾರಣದಿಂದ ನನ್ನ ಗುರುತಿಸ್ತಾ ಇದ್ದಾರೋ, ಈ ಪ್ರಶ್ನೆ ನನಗೆ ದೊಡ್ಡ ಕಾಡ್ತಾ ಇದೆ. ಹಾಗಾಗಿ ನೀವು ಪ್ರಾರಂಭ ಮಾಡುವಾಗ ಹೇಳಿದ್ರಿ, ಮಹಾಕವಿ ಎನ್ನುವಂತಹ ಪದ ಪ್ರಯೋಗ ಮಾಡಿದ್ರಿ. ನನ್ನ ದೃಷ್ಟಿಯಲ್ಲಿ ಸಮಕಾಲೀನ ಜಗತ್ತಲ್ಲಿ ಮಹಾಕವಿ ಅಂತ ಯಾರಾದರೂ ಇದ್ದರೆ ಅದು ಕುವೆಂಪು ಒಬ್ಬರೇ, ಅದು ನವಿಲು, ನಾವೆಲ್ಲ ಕೆಂಭೂತಗಳು ಮಾತ್ರ. ಹಾಗಾಗಿ ಆ ಪದ ಪ್ರಯೋಗ ನಾವು ಮಾಡ್ಕೊಳ್ಳೋದು ಬಿಡಿ, ಅದರಷ್ಟು ದೊಡ್ಡ ನಾಚಿಕೆ ವಿಷಯ ಬೇರೆ ಏನೂ ಇಲ್ಲ. ಇನ್ನೊಬ್ಬರು ಮಾಡುವಾಗಲೂ ಎಲ್ಲೋ ಮನಸ್ಸು ಹಿಂಡುತ್ತೆ, ಎಲ್ಲೋ ಮನಸ್ಸು ಹಿಂಡುತ್ತೆ, ಇಲ್ಲ ಈ ಪ್ರಯೋಗ ಸರಿಯಲ್ಲ ಸರಿಯಲ್ಲ, ಆದರೆ ಎಲ್ಲರ ಬಾಯಿ ಮುಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತುಂಬ ಸುಲಭದ ಉತ್ತರ ಏನು ಅಂದರೆ, ಮಹಾಕಾವ್ಯ ಬರೆದು ಕಾವ್ಯ ಬರೆದವರು ಕವಿ, ಮಹಾಕಾವ್ಯ ಬರೆದವರು ಮಹಾಕವಿ. ಇಷ್ಟು ಬಿಟ್ಟರೆ ಅದಕ್ಕೆ ಇನ್ನು ದೊಡ್ಡ ವಿಶ್ಲೇಷಣೆ ಅಗತ್ಯ ಇಲ್ಲ ಅಂತ ಅಂದ್ಕೋತೀನಿ. ಆದರೆ ಮನಸ್ಸು ಖಂಡಿತಕ್ಕೂ ನೋಯುತ್ತೆ ಮಹಾಕವಿ ಎನ್ನುವ ಪ್ರಯೋಗ ಬಂದಾಗ. ಒಬ್ಬ ಕವಿಗೆ ಒಬ್ಬ ಸಹೃದಯ ಓದುಗ ತೀರಾ ಅನಿವಾರ್ಯ. ಹೌದು, ತನ್ನ ಕಾವ್ಯ ಜನಸಮುದಾಯಕ್ಕೆ ತಲುಪಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಆತನ ಹಿಂದೆ ಇದ್ದೇ ಇರುತ್ತೆ. ನಿಮ್ಮ ಕಾವ್ಯಗಳನ್ನು ಓದುವಾಗ ನಮ್ಮ ಕರ್ನಾಟಕದ ಖ್ಯಾತ ಬರಹಗಾರರು, ವಿಮರ್ಶಕರು ಆದಂಥ ಡಾಕ್ಟರ್ ಅನಂತರಾಮು ಅವರು ನಿಮ್ಮ ಕಾವ್ಯಗಳ ಬಗ್ಗೆ ಹೇಳಿದ ಕೆಲವು ಸಾಲುಗಳು ನನಗೀಗ ನೆನಪಾಗ್ತಾ ಇದೆ.
ವಾಸ್ತವವಾಗಿ ನೀವು ತೆಗೆದುಕೊಂಡಂತಹ ಶರಣಮಾತೆ ಯುಗಾವತಾರಿ ಕಾವ್ಯಗಳಲ್ಲಿ ಬಹಳ ದೊಡ್ಡ ವಿಷಯ ಇದೆ ಹಾಗೆ ನೋಡಿದ್ರೆ ಅವರೆಲ್ಲ ವಿಭೂತಿ ಪುರುಷರು ಕಾವ್ಯದ ಹಂದರ ಬಹಳ ವಿಸ್ತಾರವಾದದ್ದು ಅನೇಕ ಅನೇಕ ವಚನಕಾರರು ಅದರೊಳಗಡೆ ಬರ್ತಾರೆ ಅವರೆಲ್ಲರ ಬದುಕನ್ನು ಆ ಬದುಕಿನ ಸೆಳೆತಗಳನ್ನು ನಿಮ್ಮ ಕಾವ್ಯದಲ್ಲಿ ಎರಕ ಒಯ್ದಿದ್ದೀರಿ ಗಟ್ಟಿಗೊಳಿಸಿದ್ದೀರಿ ಇಂತಹ ಕಾವ್ಯವನ್ನು ನೀವು ಲೋಪಾರ್ಪಣೆ ಮಾಡುವಾಗ ನಿಮ್ಮ ಕ್ಷೇತ್ರ ಕಾರ್ಯ ಮೆಚ್ಚುವಂತಹದ್ದು ಇಲ್ಲಿ ಬೃಹತ್ತು ಮತ್ತು ಮಹತ್ತು ಎರಡನ್ನೂ ಕೂಡ ನೀವು ಜೊತೆ ಸರಿದೂಗಿಸಿಕೊಂಡು ಹೋಗಿದ್ದೀರಿ ಇದೊಂದು ಅತ್ಯಂತ ನವನೂತನವಾದಂತಹ ಶೂನ್ಯ ಸಂಪಾದನೆ ಅನ್ನುವಂತಹ ಅಭಿಪ್ರಾಯವನ್ನು ಅನಂತರಾಮ್ ಅವರು ಹೇಳಿದಾಗ ರೋಮಾಂಚನ ಆಗುತ್ತೆ ಹಿರಿಯರ ಮಾತು ಆಶೀರ್ವಾದ ಅಂತಲೇ ತಿಳ್ಕೊತೀನಿ ಪ್ರಯತ್ನ ಪಡ್ತೀನಿ ಹೆಚ್ಚು ಹೆಚ್ಚು ಓದುಗರನ್ನು ಮುಟ್ಟುವ ರೀತಿಯಲ್ಲಿ ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಮಾತ್ರ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಒಬ್ಬ ಸಾಹಿತ್ಯದ ಅಧ್ಯಾಪಕನಾಗಿ ಸಾಹಿತ್ಯ ಅಭ್ಯಾಸಿಯಾಗಿ ನಿಮ್ಮ ಕೃತಿಗಳು ಒಬ್ಬ ವಿಮರ್ಶಕನಿಂದ ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠೆ ವಿಮರ್ಶೆಗೆ ಒಳಪಡಬೇಕು ಹೆಚ್ಚೆಚ್ಚು ವಿಮರ್ಶೆಗೆ ಒಳಪಟ್ಟಷ್ಟು ಕಾವ್ಯ ಜನರ ಹತ್ತಿರ ಹೋಗ್ತದೆ ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಹಾಗಾಗಲಿ ಅಂತ ನಾನು ಕೂಡ ಬಯಸ್ತೇನೆ ವಂದನೆಗಳು ಇದರ ಜೊತೆ ಸಾಮಾನ್ಯವಾದ ಒಂದು ಮಾತಿದೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಸ್ತ್ರೀ ಇರ್ತಾಳೆ ಅಂತ ಆ ಮಾತು ನಿಮ್ಮ ವಿಷಯದಲ್ಲಿ ನಿಮ್ಮ ಶ್ರೀಮತಿಯವರಿಗೆ ಅನ್ವರ್ಥವಾಗ್ತದೆ ನೂರಕ್ಕೆ ನೂರು ಶ್ರೀಮತಿ ಎಂ ಎನ್ ರಾಜಲಕ್ಷ್ಮಿಯವರು ಹಾಗೆ ನಿಮ್ಮ ಮಗಳು ದೃಶ್ಯ ಹಾಗೆ ನಿಮ್ಮ ಅಳಿಯ ಸಂದೀಪ್ ನಿಮ್ಮ ಪುಟಾಣಿ ಮೊಮ್ಮಗಳು ಮೃಡಾನಿ ಇವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಹೇಗೆ ನೆನಪು ಮಾಡ್ಕೋತೀರಾ ಅವರ ಪ್ರೇರಣೆ ನಿಮ್ಮ ಮೇಲೆ ಹೇಗಾಗಿದೆ ಒಂದು ಹಕ್ಕಿ ಹಾರಬೇಕಾದ್ರೆ ಅದಕ್ಕೆ ರೆಕ್ಕೆಗಳು ಬೇಕು ನಾನು ರೆಕ್ಕೆಗಳಿಲ್ಲದ ಹಕ್ಕಿ ನನ್ನ ರೆಕ್ಕೆಗಳು ನನ್ನ ಈ ನಾಲ್ಕು ಮಂದಿ ನನ್ನ ಹೆಂಡತಿ ನನ್ನ ಮಗಳು ನನ್ನ ಅಳಿಯ ನನ್ನ ಮೊಮ್ಮಗಳು ಅದೇ ಕೆಲವು ಮಾತು ಹೇಳಿದರೆ ಜಾಸ್ತಿ ಆಗುತ್ತೆ ನಾನು ನನ್ನ ಮೊಮ್ಮಗಳು ಹುಟ್ಟಿದ ಕೂಡಲೇ ಅವಳೊಟ್ಟಿಗೆ ಮಾತಾಡಲಿಕ್ಕೆ ಶುರು ಮಾಡಿದೆ ಅದಕ್ಕಿನ್ನು ಐದು ದಿವಸ ಅದು ಬಾಯಲ್ಲಿ ಜೊಲ್ಲು ಸೂಸೋದು ಬಿಟ್ಟರೆ ಬೇರೆ ಏನೂ ಮಾಡ್ತಿರಲಿಲ್ಲ ನಾನು ಅವಳ ಹತ್ರ ಮಾತಾಡ್ತಾ ಇದ್ದೆ ಒಂದು ಸಲ ಅನ್ನಿಸ್ತು ಯಾಕೆ ಮೊಮ್ಮಗಳೊಟ್ಟಿಗೆ ಮಾತಾಡೋದನ್ನೇ ಕಾವ್ಯ ಮಾಡಲಿಕ್ಕೆ ಕೂಡುದು ಅಂತ ಮುಂದಿನ 50 ದಿವಸಗಳ ಕಾಲ ನಾನು ಮೊಮ್ಮಗಳ ಹತ್ರ ಏನೆಲ್ಲ ಮಾತಾಡ್ಕೊಂಡು ಹೋದೆ ಅದನ್ನು ಸುಮಾರೊಂದು 670 ಚೌಪದಿಗಳ ಒಂದು ಖಂಡಕಾವ್ಯವಾಗಿ ತಂದೆ ಮನೆಗೆ ಬಂದ ಮೊಮ್ಮಗಳು ಅಂತ ನೀವೀಗ ಅನಂತರಾಮ್ ಸರ್ ಅವರ ಹೆಸರು ಹೇಳಿದ್ರಿ ಅವರೊಂದು ಪತ್ರ ಬರೆದ್ರು ಕನ್ನಡ ಸಾಹಿತ್ಯದಲ್ಲಿ ಮೊಮ್ಮಗಳ ಮೇಲೆ ಬಂದಿರುವಂತಹ ಮೊಟ್ಟ ಮೊದಲ ಸಂಪೂರ್ಣ ಕಾವ್ಯ ಇದು ಅಂತ ನನಗೆ ಮೊಮ್ಮಗಳು ಹುಟ್ಟಿದಾಗ ಎಷ್ಟು ಖುಷಿಯಾಯಿತಾ ಅವರು ಹಿರಿಯರು ಸಾಹಿತ್ಯದಲ್ಲಿ ದೊಡ್ಡ ಕೆಲಸ ಮಾಡಿದರು ಅವರು ಮಾತು ಕೇಳುವಾಗ ಹೌದಲ್ಲ ಅಂತ ನನಗನ್ನಿಸ್ತು ಹಾಗಾಗಿ ದಾಖಲೆಗೋಸ್ಕರ ನಿಜವಾಗಲೂ ಯಾವುದು ಕೆಲಸ ಮಾಡಲಿಲ್ಲ ಆದರೆ ಮಾಡಿದ ಕೆಲಸ ಒಂದಷ್ಟು ದಾಖಲೆಗೆ ಸೇರ್ಕೊಂಡ್ಬಿಟ್ಟಿದೆ ಅದು ತುಂಬ ಖುಷಿ ಹಾಗಾಗಿ ನಾನು ಡಾಕ್ಟರ್ ಎಂ ಎಂ ಕಲಬುರ್ಗಿಯನ್ನು ನೆನಪು ಮಾಡ್ಕೋತಾ ಇರುವಂಥದ್ದು ನಿನ್ನ ಪಾಡಿಗೆ ನೀನು ಕೆಲಸ ಮಾಡೋ ಯಾರು ಏನಾರು ಹೇಳ್ತಾರೆ ಏನಂತೀನಿ ಯಾಕೆ ತಲೆ ಕೆಡಿಸ್ಕೋತೀಯಾ ಅವರನ್ನು ನೋಡಿದವರು ಇಲ್ಲ ಕೇಳಿದವರು ಇಲ್ಲ ಆಡಿದವರು ಇಲ್ಲ ಅವರವ್ರು ತಮ್ಮ ತಮಗೆ ಬೇಕಾದಾಗೆ ಬರ್ಕೊಂಡು ಹೋಗಿದ್ದಾರೆ ನಿನ್ನ ಬರಹದ ಮುಖಾಂತರ ಯಾರ ವ್ಯಕ್ತಿತ್ವಕ್ಕೂ ಅಪಚಾರ ಆಗದಿರುವಾಗೆ ನೋಡ್ಕೊಂಡು ಹೋಗು ನೀನು ಕೆಲಸ ಮಾಡ್ಕೊಂಡು ಹೋಗು ಡಾಕ್ಟರ್ ಜಿ ಎಸ್ ವಿರುದ್ಧಪ್ಪ ಒಂದು ಸಲ ಬಂದು ನನ್ನ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದರು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪೂರ ನಮ್ಮನೆಯಲ್ಲೇ ಜೊತೆಯಲ್ಲೇ ಇದ್ದರು ತುಂಬ ಮಾತಾಡಿದ್ವಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಮಾತಾಡಿದ್ವಿ ಅಂತ ಹೇಳುವಂಥದ್ದು ಈಗ ನೆನಪಿಗೆ ಬರೋದಿಲ್ಲ ಆದರೆ ಅವರು ಹೇಳಿದ ಒಂದು ಮಾತು ಮಾತ್ರ ನೆನಪಿಗೆ ಬರ್ತದೆ ನಿಷ್ಠೆ ಇರಲಿ ನಿನ್ನ ಕೆಲಸದಲ್ಲಿ ನಿಷ್ಠೆ ಇರಲಿ ಜನಪ್ರಿಯತೆಗೆ ಯಾವತ್ತೂ ಮಾರು ಹೋಗ್ಲಿಕ್ಕೆ ಹೋಗಬೇಡಿ ಟೀಕೆ ಮಾಡುವವರು ಹೇಗೂ ಟೀಕೆ ಮಾಡ್ತಾರೆ ಮೆಚ್ಚಿಕೊಳ್ಳುವವರು ಹೇಗೂ ಮೆಚ್ಚಿಕೋತಾರೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿ ಇಟ್ಕೊಂಡಾಗ ಮಾತ್ರ ನಮ್ಮಿಂದ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಬರ್ಕೊಂಡು ಹೋಗಿ ಅಂತ ಹೇಳಿದರು ಇವತ್ತಿಗೂ ಅದನ್ನು ನಾನು ಅಂದ್ಕೋತೀನಿ ಆಗ ಬಸವಣ್ಣ ನಾನು ಅದಕ್ಕೆ ನೆನಪಿಟ್ಕೊಳ್ಳೋದು ಬೈದವರನ್ನ ಬಂಧುಗಳೆಂಬೇ ಹೊಯ್ದವರನ್ನ ಹೀಗೆಯವರು ಹೇಳ್ಕೊಂಡು ಹೋಗ್ತಾರಲ್ಲ ಹಾಗಾಗಿ ಟೀಕೆ ಆದರೂ ಬರಲಿ ಪ್ರಶಂಸೆ ಆದರೂ ಬರಲಿ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ನನ್ನ ನಿಲುವನ್ನು ಗಟ್ಟಿ ಮಾಡಿಕೊಳ್ಳಲಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ರಾಷ್ಟ್ರಕವಿ ಒಬ್ಬರು ವಾಸ್ತವ್ಯ ಹೂಡ್ತಾರೆ ನಮ್ಮ ಮನೆಯಲ್ಲಿ ಅಂತಂದಾಗ ಬಹುಶಃ ಜೀವನದಲ್ಲಿ ಅದಕ್ಕಿಂತ ಧನ್ಯತಾ ಭಾವ ಮತ್ತೊಂದಿಲ್ಲ ಅಂತ ಖಂಡಿತ 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 ಆದರೆ ಇನ್ನೊಂದು ಹೇಳಬೇಕು ಇದಕ್ಕಿಂತ 30 ವರ್ಷದ ಮೊದಲು
ಶಿವರಾಮ ಕಾರಂತರು ನಮ್ಮ ಮನೆಗೆ ಬಂದಿದ್ದರು ಮಂಡ್ಯದ ಯಾವುದೋ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಅವರು ಹಳೆ ಪರಿಚಯದವರು ಇಲ್ಲಿ ಬಂದಾಗ ಒಂದು ಸಲ ಬಂದು ಹೋಗಿದ್ರು ಬಟ್ ಶಿವರತ್ನ ಬೆಳಿಗ್ಗೆ 10 ಗಂಟೆಗೆ ಬಂದು ಸಾಯಂಕಾಲ 6 ಗಂಟೆಗೆ ಮನೆಯಲ್ಲಿದ್ದು ಎಷ್ಟು ಮಾತಾಡಿದ್ವಿ ಅಂದರೆ ಆ ಮಾತುಗಳು ಯಾವುದೂ ಇವತ್ತು ನನಗೆ ನೆನಪಿಗೆ ಬರ್ತಾ ಇಲ್ಲ ಆದರೆ ಅವರ ಸಮಕ್ಷಮದಲ್ಲಿ ಆ ಕೂತ ಆ ಕ್ಷಣ ಇದೆ ನೋಡಿ ಅದನ್ನು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನು ಯಾವುದೂ ಅಗತ್ಯ ಇಲ್ಲ 75 ವರ್ಷಗಳ ಅಮೃತೋತ್ಸವ ಆಚರಣೆಯ ಸಂದರ್ಭದಲ್ಲಿ ಅಮೃತ ಮಂಡ್ಯ ಅಂತ ಅದ್ಭುತ ಒಂದು ಮಹತ್ವದ ಗ್ರಂಥವನ್ನು ಹೌದು ತಂದರು ಇದರಲ್ಲಿ ನಿಮ್ಮದೊಂದು ಲೇಖನ ಇದೆ ಹೌದು ಈ ಲೇಖನದ ಬಗ್ಗೆ ಬಹಳಷ್ಟು ಪ್ರಕ್ರಿಯೆಗಳಿವೆ ಹೌದು ಪ್ರತಿಕ್ರಿಯೆಗಳಿವೆ ಹೌದು ಸುದ್ದಿ ಮಾಡಿದೆ ಹೌದು ಸದ್ದು ಮಾಡಿದೆ ಸದ್ದು ಮಾಡಿದೆ ನನ್ನನ್ನು ಅನೇಕ ಪ್ರಶ್ನೆಗಳು ಕಾಡಿದೆ ಖಂಡಿತ ಹೀಗಾಗಿ ಈ ನಿಮ್ಮ ಲೇಖನದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ನಿಮ್ಮ ಸಮಜಾಯಿಷಿಯನ್ನು ನಾನು ಬಯಸಬಹುದಾ ಸರ್ ಖಂಡಿತ ನಾನು ಮೊದಲಿಂದಲೂ ಹೇಳ್ಕೊಂಡು ಬರ್ತಾ ಇದ್ದದ್ದು ಒಂದು ಮಾತು ನಾವು ಕರಾವಳಿಯ ಮಕ್ಕಳು ಕಾವೇರಿಯ ಒಕ್ಕಲು ಇದು ನೆನಪಿಟ್ಕೊಳ್ಳಿ ಎರಡನೇ ಮಾತು ನನ್ನನ್ನು ಪ್ರೀತಿಸುವವರು ನನ್ನನ್ನು ಅಭಿಮಾನಿಸುವವರು ನನ್ನವರು ಅನ್ನುವರು ನನ್ನ ಸುತ್ತಲೂ ಇರುವಾಗ ಅವರು ನನ್ನ ಬಗ್ಗೆ ಏನೆಲ್ಲ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಅದೇ ಮಾತುಗಳನ್ನು ನನ್ನ ಅನುಪಸ್ಥಿತಿಯಲ್ಲೂ ಆಡಬೇಕು ಇಲ್ಲಿರೋದು ಮುಖಸ್ತುತಿ ಅಂತ ಆಗ್ತದೆ ನಾನು ಶಿವರಾಜವರನ್ನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಹೇಳಿಬಿಟ್ಟು ಹಿಂದಿನ ಏನು ಮಾತಾಡ್ತಾ ಅಂತ ಹೇಳಿಬಿಟ್ರೆ ಅದು ಒಂದು ರೀತಿಯ ಸಹಜ ಭಾಷೆ ಹೇಳಿದ್ರೆ ಡಬಲ್ ಗೇಮ್ ಆಗ್ತದೆ ಹಾಗಾಗಿ ಈ ಮಂಡ್ಯ ನನ್ನ ಬದುಕಿಗೆ ಬೇಕಾಗಿರುವಂತಹ ಎಲ್ಲವನ್ನೂ ಕೊಟ್ಟಿದೆ ಬಹುಶಃ ಮಂಡ್ಯದ ಸಂಪರ್ಕಕ್ಕೆ ಬರದೇ ಇದ್ದರೆ ಪ್ರದೀಪ ಇರ್ತಿದ್ದ ಆದರೆ ಇವತ್ತು ಯಾವ ಪ್ರದೀಪ ಇದ್ದಾನೆ ಅವ ಇರಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಈವನ್ ನನ್ನ ಹೆಬ್ರಿಯಲ್ಲೇ ನಾನು ಇದ್ದಿದ್ರೂ ಇನ್ನೊಂದಷ್ಟು ಲಕ್ಷಗಳನ್ನು ಕೋಟಿಗಳನ್ನು ಸಂಪಾದನೆ ಮಾಡ್ತಿದ್ದೇನೋ ಗೊತ್ತಿಲ್ಲ ಆದರೆ ಇವತ್ತು ಪ್ರದೀಪ ಯಾವ ಹೆಸರಿನ ಮುಖಾಂತರ ಒಂದು ಧನ್ಯತೆ ಅನುಭವಿಸ್ತಾನೆ ಆ ಧನ್ಯತೆ ಅನಿಸ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ನೀವು ಪರ್ಟಿಕ್ಯುಲರ್ ಯಾರೊಂದು ನಂಗೆ ಯಾಕಂದ್ರೆ ದೊಡ್ಡ ಲೇಖನ ಬರ್ಕೊಂಡಾಗಲೇ 2 ವರ್ಷ ಆಯಿತು ಯಾವ್ದಾದ್ರು ಒಂದು ಅದಕ್ಕೆ ಸಂಬಂಧ ಅದರಲ್ಲಿ ನೀವು ಎತ್ತುವ ಬಹಳ ದೊಡ್ಡ ಒಂದು ಪ್ರಶ್ನೆ ಏನು ಅಂದರೆ ಈ ಮಂಡ್ಯದ ಜನತೆ ಹೊರಗಿನಿಂದ ಬಂದವರವನ್ನ ಹೊರಗಿನವರನ್ನ ಒಪ್ಪಿಕೊಳ್ಳೋದಿಲ್ಲ ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಒಂದು ಎಲ್ಲ ನೆಲದಲ್ಲೂ ಇದು ಸಹಜ ಯಾರೂ ಹೊರಗಿಂದ ಬಂದವರನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ 250 ವರ್ಷ ಈ ನೆಲವನ್ನು ಆಳಿದ ಬ್ರಿಟಿಷರನ್ನು ನಾವು ನಮ್ಮವರು ಅಂತ ಒಪ್ಕೋತಾ ಇಲ್ಲ ಹೊರಗಿಂದ ಬಂದವರು ಅಂತ ಆದರೆ ಎಲ್ಲವರನ್ನೂ ಪ್ರೀತಿಸುವಂತಹ ಮನಸ್ಥಿತಿ ನನ್ನ ಆ ಲೇಖನದ ಹಿಂದೆ ಇರುವ ಕಳಕಳಿ ಏನು ಅಂದರೆ ಹೆಬ್ರಿ ನನ್ನ ಜನ್ಮದೂರು ಇದು ನನ್ನ ನೆಲೆಯೂರು ಹಾಗಿರುವಾಗ ಈ ನೆಲದಲ್ಲಿ ಯಾರು ಇದ್ದಾರೆ ಅವರನ್ನು ಅಲ್ಲಿ ಇರುವಂತಹ ಪ್ರಬುದ್ಧ ಮನಸ್ಸುಗಳು ಒಪ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಇದೇನು ನೇರವಾದ ಟೀಕೆಯಲ್ಲ ಇದು ನನ್ನ ಲೇಖನದ ವಿಷಯ ಏನು ಅಂದರೆ ಮಂಡ್ಯ ನೆಲಕ್ಕೆ ಅನ್ಯ ನೆಲದವರ ಕೊಡುಗೆ ಹೀಗೆ ಏನೋ ಒಂದಿತ್ತು ಹೌದು ಅದೇ ಹಾಗಾಗಿ ಅದು ಅನ್ಯ ನೆಲದವರು ಈ ನೆಲದಲ್ಲೇ ನೆಲೆಸಿದಾಗಲೂ ಇದು ನನ್ನದು ಅಂತ ಹೇಳುವಂತಹ ಭಾವನೆ ನಾವು ಇಟ್ಕೋಬೇಕಾಗ್ತದೆ ಇವತ್ತು ನೀವು ಬೆಂಗಳೂರನ್ನು ಪರಿಗಣಿಸಿದರೆ ಕನ್ನಡ ಮಾತಾಡೋರು 35% ಇಲ್ಲ ಹೌದು ಅವರಿಗೆ ಯಾರಿಗೂ ಕನ್ನಡದ ಪ್ರೀತಿ ಬರೋದಿಲ್ಲ ಪ್ರೀತಿ ಅನ್ನುವಂಥದ್ದು ಪರಸ್ಪರ ಪೂರಕವಾಗಿರಬೇಕು ನಾವು ಅವರನ್ನು ಪ್ರೀತಿಸಬೇಕು ಅವರನ್ನು ನಾವು ಪ್ರೀತಿಸಬೇಕು ಎಲ್ಲಾದರೂ ಒಂದು ಸಣ್ಣ ನ್ಯೂನ್ಯತೆ ಕಂಡರೆ ಸೇತುವೆ ಸರಿಯಾಗಿರುವುದಿಲ್ಲ ಸೇತುವೆ ಅನ್ನುವಂಥದ್ದು ಹೃದಯಗಳನ್ನು ಬಂಧಿಸುವಂಥದ್ದು ಒಂದು ಏನು ತುಂಬ ತುಂಬ ಆತ್ಮೀಯವಾದ ಪ್ರೀತಿ ಯಾವನಾಗಿದ್ದರೆ ಏನಂತೆ ಈಗ ಮಂಡ್ಯದಲ್ಲಿ ಇದ್ದವ ಯಾವನೇ ಯಾವ ಕೆಲಸ ಮಾಡಿದರೂ ಕ್ರೆಡಿಟ್ ಹೋಗುವಂಥದ್ದು ಮಂಡ್ಯಕ್ಕೆ ಹೆಬ್ರಿ ಎಲ್ಲಿಂದ ಬಂದ ಅಂದರೆ ದಕ್ಷಿಣ ಕನ್ನಡದ ಕಾರ್ಕಳದ ಹೆಬ್ರಿ ಅಂತ ಯಾರೂ ಹೇಳೋದಿಲ್ಲ ಮಂಡ್ಯ ಅಂತ ಹೇಳ್ತಾರೆ ಅಥವಾ ಮಂಡ್ಯದವ ಇನ್ನೆಲ್ಲಾರೂ ಒಂದು ಅದ್ಭುತವಾದ ಕೆಲಸ ಮಾಡಿದರೆ ಆ ಊರಿನ ಹೆಸರು ಹೇಳ್ತಾರೆ ಮಂಡ್ಯದವ ಅಂತ ಹೇಳ್ಕೊಂಡು ಹೋಗೋದಿಲ್ಲ ಹಾಗಾಗಿ ಜೊತೆಯಲ್ಲಿ ಇರುವಂತಹ ನಾವು ಪರಸ್ಪರ ಪ್ರೀತಿಯಿಂದ ಇರಲಿಕ್ಕೆ ಪ್ರಯತ್ನ ಪಟ್ಟರೆ ಒಂದು ಹೊಸ ಸಮಾಜ ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಅದರ ಕೆಲವು ಆಕ್ಷೇಪಣೆಗಳು ಇದು ಅದು ಇರಲಿ ಬಿಡಿ ಯಾಕಂದರೆ ಇವತ್ತು ಇರುವಂತಹ ಭಾವನೆ ನಾಳೆ ಇರುವುದಿಲ್ಲ ಮನುಷ್ಯ ಬೆಳೀತಾ 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 ಹೋದಾಗೆ ಆತನ ಆಲೋಚನೆ ದಿಕ್ಕುಗಳು ಬದಲಾಕೊಂಡು ಹೋಗ್ತದೆ ಹಾಗಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಮಾಡಿರುವಂತಹ ಟೀಕೆಗಳಾದರೂ ಆಗಿರ್ಬೋದು ಅಥವಾ ಉತ್ಪ್ರೇಕ್ಷೆಯ ಮಾತುಗಳು ಆಗಿರ್ಬೋದು ಅದನ್ನು ಅವತ್ತಿನ ನೋವಿಗೆ ಸಂಬಂಧಪಟ್ಟಾಗಿರ್ತದೆ ಲೇಖಕನ ಒಂದು ದೌರ್ಬಲ್ಯ ಏನು ಅಂದರೆ ಎಷ್ಟೋ ಸಲ ನಾವು ತೋವನ್ನು ಹಾಗಾಗಿ ವ್ಯಕ್ತಪಡಿಸ್ಬಿಡ್ತಾನೆ ಎಷ್ಟೋ ಮಂದಿ ಇದು ನನಗೆ ಸಂಬಂಧಪಟ್ಟದ್ದು ಇದು ನನಗೆ ಸಂಬಂಧ ತಿಳ್ಕೊಂಡ್ಬಿಡ್ತಾನೆ ಹಾಗಾಗಿ ವ್ಯಷ್ಟಿ ಪ್ರಜ್ಞೆಯಲ್ಲಿ ನೋಡಿದ್ದೇನೆ ಸಮಷ್ಟಿ ಪ್ರಜ್ಞೆಯಲ್ಲಿ ನೋಡಿದಾಗ ಯಾರು ನಮ್ಮ ಜೊತೆ ಇರ್ತಾರೆ ಅವರನ್ನು ಪ್ರೀತಿಸೋಣ
ನಾವು ಯಾರ ಜೊತೆ ಇರ್ತೀವಿ ಅವರನ್ನು ಪ್ರೀತಿಸೋಣ. ಈ ಒಂದು ಭಾವಕ್ಕೆ ವಾಲಿಯನ್ನು ಕೊಂದಿರುವಂತಹ ರಾಮನನ್ನು ವಾಲಿಯ ಹಿಂಬಾಲಕರಾದ ಕಪಿ ಸೈನ್ಯದವರು ಒಪ್ಪಿಕೊಂಡು ಬಿಟ್ಟಿದ್ರು, ನಾಯಕತ್ವ ತಿಳ್ಕೊಂಡ್ಬಿಟ್ಟಿದ್ರು. ನಮ್ಮ ರಾಜನನ್ನು ಇವ ಕೊಂದವ ಅಂತ ಯಾವತ್ತೂ ತಿಳ್ಕೊಂಡಿಲ್ಲ ಅವರು. ಇದು ಈ ಪ್ರೀತಿ ನಮಗೆ ಬೇಕು. ಅದಕ್ಕೆ ನಾನು ಹೇಳಿದ್ದು ನಾವು ದೀಪ ಆಗಬೇಕು, ದ್ವೀಪ ಆಗಲಿ ಕೂಡದು ಅಂತ. ಹಾಗಾಗಿ ಬಹುಶಃ ಒಂದು ಒಂದು ಒಳ್ಳೆ ಸಂದರ್ಭ ಅಂತ ತಿಳ್ಕೊತೀನಿ. ನನ್ನ ಆ ಲೇಖನದ ವಿಷಯಗಳು ಖಂಡಿತಕ್ಕೂ ಯಾವುದೇ ವೈಯಕ್ತಿಕ ಟೀಕೆಗೆ ಸಂಬಂಧಪಟ್ಟದ್ದು ಅಲ್ಲ. ನನಗಾದ ನೋವನ್ನು ನಾನು ಹೇಳ್ಕೊಂಡಿದ್ದೀನಿ. ಇಷ್ಟಾದರೂ ಯಾರಾದರೂ ಅದರ ಬಗ್ಗೆ ತುಂಬ ಬೇಜಾರಾಗಿದ್ದರೆ, ತುಂಬ ನೋವನ್ನು ಅನುಭವಿಸಿದರೆ, ಈ ಮಾಧ್ಯಮದ ಮುಖಾಂತರನೇ ನಾನು ಅವರ ಕ್ಷಮೆ ಕೇಳ್ಕೊತೀನಿ. ನಿಮ್ಮ ನಿಮ್ಮ ವೈಯಕ್ತಿಕ ನಿಲುವು ಅಂತ ತಿಳ್ಕೊಂಡ್ಬಿಡ್ಬೇಡಿ. ಇದೊಂದು ಸಾರ್ವತ್ರಿಕ ಅಭಿಪ್ರಾಯ. ನಮ್ಮ ಎಲ್ಲರ ಉದ್ದೇಶ ಏನಾಗಬೇಕಂದ್ರೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಈ ನಿಲುವಲ್ಲೇ ನಾವು ಹೋಗಬೇಕು ಅಂತ ಅನಿಸುತ್ತೆ ನನಗನ್ಸುವಂಥದ್ದು. ಬಹಳ ದೊಡ್ಡ ಮಾತು ಸರ್. ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಸಾಲುಗಳು ಅನ್ಯರಿಗೆ ಅರ್ಥವಾಗುವ ರೀತಿ ಹೇಗೆ ಅನ್ನುವುದರ ಮೇಲೆ ಅದರ ಅರ್ಥ ನಿಲ್ಲುತ್ತೆ. ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿರುತ್ತೆ ಅನ್ನುವ. ನಿಮ್ಮ ಮಂಡ್ಯದ ಮೇಲಿನ ಪ್ರೀತಿ, ಕಾಳಜಿ, 4 ದಶಕಗಳ ಕಾಲ ನೀವು ಈ ಭೂಮಿಯನ್ನು ಕರ್ಮಭೂಮಿಯನ್ನಾಗಿ ಮಾಡಿಕೊಂಡದ್ದು ಹೌದು. ನಮ್ಮ ನಾಡಿಗೆ ನಿಮ್ಮ ಅತ್ಯಂತ ಅಪರೂಪದ 10 ಮಹಾಕಾವ್ಯಗಳನ್ನು ನೀಡಿದ್ದು, ಜೊತೆಗೆ 300ಕ್ಕೂ ಹೆಚ್ಚು ಕೃತಿಗಳನ್ನು ಕೊಡುಗೆಯಾಗಿ ಕೊಟ್ಟದ್ದು ನಾವು ಯಾವಾಗಲೂ ಸ್ಮರಿಸ್ತೇವೆ. ನೀವು ಮಂಡ್ಯದವರೇ? ಖಂಡಿತ. ನಿಮ್ಮನ್ನು ನಾವು ಮಂಡ್ಯದವರೆಂದೇ ಭಾವಿಸುತ್ತೇವೆ. ನಾನು ಮಂಡ್ಯದವನೇ, ಎರಡು ಮಾತೇ ಇಲ್ಲ. ಯಾವುದೇ ಕಾರಣಕ್ಕೂ ಆ ತರಹದ ಒಂದು ಅಭಿಪ್ರಾಯ ಬರುವುದು ಬೇಡ ಅಂತ ನಾನಾದರೂ ಕೇಳ್ಕೊಳ್ತೇನೆ. ಖಂಡಿತ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ಬೆಳಕು ಚೆಲ್ಲಿದ್ದೀರಿ, ಅನೇಕ ವಿಚಾರಗಳನ್ನು ನಮ್ಮ ಪ್ರೇಕ್ಷಕರಿಗೆ ಹಂಚಿಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಈ ಸಂದರ್ಶನ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರ್ತು, ವೀಕ್ಷಕರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೀರಾ? ಥ್ಯಾಂಕ್ ಯು. ಮೊದಲನೆಯದಾಗಿ ನಾನು ಸ್ವರ್ಣ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಸಿನ್ಸಿಯರ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದರ ಜೊತೆ ಸಂದರ್ಶನ ಮಾಡಿದ ತಮಗೂ ಕೂಡ. ಬಹುಶಃ ಈ ಚಾನೆಲನ್ನು ಪ್ರಾರಂಭ ಮಾಡಿದ ಅದರ ಪ್ರಧಾನ ಸಂಪಾದಕರು ಶಂಭುರವರು ಏನೆಲ್ಲ ಕನಸುಗಳನ್ನು ಕಂಡಿದ್ದರು, ಅದರ ಒಂದು ಮೂರ್ತ ರೂಪ ಈ ಭಾಗ ಅಂತ ಅನ್ಕೋತೀನಿ. ನನಗೆ ಸಹಜವಾಗಿ ತುಂಬ ಖುಷಿಯಾಗಿದೆ, ಯಾಕಂದರೆ ಇದರ ಮುಖಾಂತರ ಹೆಚ್ಚು ಜನರನ್ನು ಮುಟ್ಟಿಸಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಏನೋ ನಾನು ತುಂಬ ಮೇಲೆ ಹೋಗಿದ್ದೇನೆ, ಏನೋ ಮಹತ್ತನ್ನು ಸಾಧಿಸಿದ್ದಕ್ಕೆ ಇಂತಹ ಕಾರ್ಯ ಆಗಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ನೀನು ಇನ್ನೂ ಮಾಡುವಂತಹ ಕೆಲಸ ಸಾಕಷ್ಟಿದೆ, ಅದನ್ನು ಸಮಾಜ ನಿರೀಕ್ಷೆ ಮಾಡ್ತಾ ಇದೆ. ಹಾಗಾಗಿ ಎಷ್ಟು ನಿನ್ನಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ. ಫಸ್ಟಿಗೆ ನೀವು ಹೇಳಿದ್ರಿ 60 ವರ್ಷ ಆಯಿತು ಅಂತ. ಒಂದು ಹಂತ ಕಳೆದಿದೆ, ಒಂದು 60 ಸಂವತ್ಸರಕ್ಕೆ ಒಂದು ಇದಂತ ಹೇಳ್ಬಿಡ್ತೀವಿ, ಅದು ಮುಗಿದೋಗಿದೆ. 61ಕ್ಕೆ ಹೊಸ್ತು ಪ್ರಾರಂಭವಾಗುತ್ತೆ. ನಿಮ್ಮದೆಲ್ಲ ಆಶೀರ್ವಾದ ಇದ್ದರೆ ಇನ್ನೊಂದು 60 ವರ್ಷ ಬದುಕಿ ಬರ್ಕೊಂಡು ಬರೀತಾನೆ, ಬರೆಯೋದೇ ಇಲ್ಲ, ಬರ್ಕೊಂಡು ಇರಬೇಕು ಅಂತ ಹೇಳುವಂಥ ಆಸೆ ಇದೆ. ಹಾಗಾಗಿ ನಾನು ಎಲ್ಲವರ ಹತ್ರ ಕೇಳ್ಕೊಳ್ಳುವಂಥದ್ದು ಒಂದೇ, ಇಂತಹ ಸಂದರ್ಶನಗಳಾಗಿರ್ಬೋದು ಅಥವಾ ಅಭಿನಂದನಾ 60 ವರ್ಷ ಆದ ಹಿನ್ನೆಲೆಯಲ್ಲಿ ತಾವು ಮಾಡಿರುವಂತಹ ಕಾರ್ಯಕ್ರಮಗಳಾಗಿರ್ಬೋದು, ಇವೆಲ್ಲ ತಾವು ನನ್ನ ಮೇಲಿಟ್ಟಿರುವ ಪ್ರೀತಿಯನ್ನು ತೋರಿಸ್ತದೆ. ಹಾಗಾಗಿ ನಾನು ಎಷ್ಟೋ ಸಲ ಹೇಳ್ತೀನಿ, ತಾವು ಹೇಳಿದ್ರಿ ಇದು ನಿಮ್ಮ ಕರ್ಮಭೂಮಿ ಅಂತ ಹೇಳಿದ್ರಿ. ನನ್ನ ದೃಷ್ಟಿಯಲ್ಲಿ ಮಂಡ್ಯ ನನ್ನ ಕರ್ಮಭೂಮಿ ಅಲ್ಲ, ಮಂಡ್ಯ ನನಗೆ ದೇವಸ್ಥಾನ. ನಾನು ಯಾವತ್ತೂ ಅದಕ್ಕೆ ನಮಸ್ಕಾರ ಮಾಡಿಕೊಂಡೆ, ನನ್ನನ್ನು ಇಷ್ಟು ಪೋಷಿಸಿರುವ ನೀನು, ನನ್ನ ಬಾಳಿನ ಉದ್ದಕ್ಕೂ ನನ್ನನ್ನು ರಕ್ಷಿಸಿಕೊಂಡು ಹೋಗು, ಈ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿನೇ ನನ್ನ ಪ್ರತಿ ದಿವಸದ ಸೂರ್ಯನ ದರ್ಶನ ಪ್ರಾರಂಭವಾಗುವಂಥದ್ದು. ಹಾಗಾಗಿ ಯಾರಾದರೂ ಏನಾದರೂ ಒಂದು ಪ್ರಶ್ನೆ ಕೇಳಿದರೆ, ನನ್ನ ಆಸೆ ಏನಿದೆ ಅಂತ ಕೇಳಿದರೆ, ನನಗಿರೋದು ಒಂದೇ ಆಸೆ, ಮುಂದಿನ ಜನ್ಮ ಏನಾದರೂ ಇದ್ದರೆ ಅದು ಮಂಡ್ಯದಲ್ಲೇ ಆಗಲಿ, ಅದರ ಮುಂದಿನ ಜನ್ಮ ಇದ್ದರೆ ಅದು ಮಂಡ್ಯದಲ್ಲೇ ಆಗಲಿ, ಅದರೊಟ್ಟಿಗೆ ಇನ್ನೊಂದು ಆಸೆ ಇದೆ, ನೀವೆಲ್ಲ ನನ್ನ ಜೊತೆಯಲ್ಲೇ ಇರಿ ಅಂತ. ಹಾಗಾಗಿ ಜೊತೆಯಲ್ಲೇ ಇರಲಿಕ್ಕೆ ಸ್ವರ್ಣವಾಹಿನಿ ಒಂದು ಅದ್ಭುತವಾದ ಕೆಲಸ ಮಾಡಿದೆ. ಹಾಗಾಗಿ ನಾನು ಪ್ರಾಮಾಣಿಕವಾಗಿ ಸ್ವರ್ಣವಾಹಿನಿಗೆ ಸಂಬಂಧಪಟ್ಟ ಎಲ್ಲರಿಗೂ ಮತ್ತು ಮಂಡ್ಯದ ಜನರಿಗೆ, ಮುಖ್ಯವಾಗಿ ನನ್ನ ಮನೆಯವರಿಗೆ, ನನ್ನ ಮನೆಯವರು ಇಲ್ಲದಿದ್ದರೆ ನಾನು ದೊಡ್ಡ 0 ಆಗಿಬಿಡ್ತಿದ್ದೆ. ಸೊ ನಾನು ಬರೀ 0
ಶೂನ್ಯಕ್ಕಿಂತ ಪೂರ್ಣತ್ವದ ಕಡೆಗೆ ಸಾಗುವಲ್ಲಿ ನನಗೆ ತುಂಬ ಪ್ರೇರಕರಾಗಿ ಪೋಷಕರಾಗಿ ನನ್ನ ಸಹಧರ್ಮಿಣಿ ರಾಜಲಕ್ಷ್ಮಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮಂಡ್ಯದ ಜೊತೆ ಜೊತೆಗೂ ನನ್ನ ಶ್ರೀಮತಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಮತ್ತೆ ಅದೇ ಮಾತು ಹೇಳ್ತೀನಿ, ಮುಂದಿನ ಜನ್ಮ ಇದ್ದರೆ ಅದು ಮಂಡ್ಯದಲ್ಲೇ ಆಗಲಿ. ಹಾಗೆ ನೋಡಿದರೆ ಕರ್ಮಭೂಮಿ ಮತ್ತು ದೇವಸ್ಥಾನ ಎರಡು ಪದಗಳನ್ನು ಈಗ ಇಟ್ಕೊಂಡು ಮಾತಾಡಿದ್ರೆ ಯುಗಾವತಾರಿಯ ನಾಯಕ ಬಸವಣ್ಣನವರ ಮಾತಿನ ಮೂಲಕ ಹೇಳೋದಾದರೆ ಕಾಯಕವೇ ಕೈಲಾಸ. ಖಂಡಿತ ನೀವು ಆ ಕರ್ಮಭೂಮಿಯನ್ನು ಈ ಕೈಲಾಸದಲ್ಲೇ ಕಂಡಿದ್ದೀರಾ. ಮಂಡ್ಯದ ಬಗೆಗಿನ ನಿಮ್ಮ ಈ ಅಪಾರವಾದ ಅಭಿಮಾನ, ಆ ಅಭಿಮಾನಕ್ಕೆ ತಕ್ಕ ಹಾಗೆ ನಮ್ಮೆಲ್ಲರ ಗೌರವ ನೀವು ಪಡ್ಕೊಂಡಿದ್ದೀರಾ. 60 ವರ್ಷಗಳ ಸುದೀರ್ಘ ಬದುಕನ್ನು ಈ ಚಿಕ್ಕ ಅವಧಿಯಲ್ಲಿ ನಮ್ಮ ಮುಂದೆ ತೆರೆದಿಟ್ಟಿದ್ದೀರಾ. 60ರ ಹರೆಯಕ್ಕೆ ಈಗ ದಾಪುಗಾಲಿಡ್ತಾ ಇದ್ದೀರಾ. ಈ ಶುಭ ಸಂದರ್ಭದಲ್ಲಿ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ, ಮತ್ತಷ್ಟು ಕಾವ್ಯಗಳು ಹೊರಬರಲಿ ಅಂತ ವೀಕ್ಷಕರ ಪರವಾಗಿ ಹಾಗೂ ವಾಹಿನಿಯ ಪರವಾಗಿ ತಮಗೆ ಶುಭ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂದರ್ಶನದಲ್ಲಿ ನಿಮ್ಮ ಮುಕ್ತ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ವಾಹಿನಿಯ ಪರವಾಗಿ ತಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ವಂದನೆಗಳು ಸರ್. ಸ್ವರ್ಣವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಾಗೆ ಸ್ವರ್ಣವಾಹಿನಿಗೆ ಸಂಬಂಧಪಟ್ಟ ಎಲ್ಲರಿಗೂ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಕೃತಿಗಳ ಮುಖಾಂತರ ಇನ್ನೂ ಹೆಚ್ಚು ಜನರನ್ನು ಮುಟ್ಟಿಸಲಿಕ್ಕೆ ಸಾಧ್ಯ ಎಂಬ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಯಾಕಂದರೆ ಇವತ್ತು ಸಂದರ್ಶನ ಆದದ್ದು ನನ್ನ ವೈಯಕ್ತಿಕ ಸಾಧನೆಯಲ್ಲ, ನನ್ನ ಕೃತಿಗಳ ಮುಖಾಂತರವಾಗಿ. ಹಾಗಾಗಿ ಹೆಚ್ಚು ಹೆಚ್ಚು ಕೃತಿಗಳನ್ನು ಬರೆಯುವುದು ಮಾತ್ರ ಮುಖ್ಯವಲ್ಲ, ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೋತೀನಿ, ಹೆಚ್ಚು ಹೆಚ್ಚು ಓದಲಿಕ್ಕೆ ಪ್ರಯತ್ನ ಪಡಿ. ನಾವು ಎಷ್ಟು ಜಾಸ್ತಿ ಓದ್ತೀವಿ ಅಷ್ಟು ದೊಡ್ಡ ದೊಡ್ಡ ಅನುಭವ ನಮ್ಮದಾಗ್ತದೆ. ಅದರರ್ಥ ನಂದೇ ಪುಸ್ತಕ ಓದಿ ಅಂತ ನಾನು ಹೇಳೋದಲ್ಲ, ಸಾವಿರಾರು ಲೇಖಕರಿದ್ದಾರೆ, ಅದ್ಭುತವಾದ ಕೃತಿಗಳನ್ನು ಬರೆದಿದ್ದಾರೆ. ಒಂದು ಲಿಸ್ಟ್ ಮಾಡ್ಕೊಳ್ಳಿ, ವರ್ಷಕ್ಕೊಂದು 10 ಪುಸ್ತಕ ಆದರೂ ನಾನು ಓದಬೇಕು ಅಂತ. 10 ಪುಸ್ತಕ ಓದಲಿಕ್ಕೆ ನೀವು ಪ್ರಾರಂಭ ಮಾಡಿದರೆ ಸಂಖ್ಯೆ ದಿನೇ 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 ಜಾಸ್ತಿ ಆಗುತ್ತೆ. ನಿಮ್ಮ ಮನೆಯಲ್ಲಿರುವ ಕಿರಿಯರು ಸಹ ನಿಮ್ಮನ್ನು ಅನುಸರಿಸ್ತಾರೆ, ಆ ಪರಂಪರೆ ಮುಂದುವರ್ಕೊಂಡು ಹೋಗ್ತದೆ. ಸ್ವರ್ಣವಾಹಿನಿ ಯಾವ ಆಶಯದೊಂದಿಗೆ ಇಂತಹ ಸಾಧಕರೊಡನೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೆ, ಇಲ್ಲಿ ಸಾಧಕರಂತ ಯಾರನ್ನೆಲ್ಲ ಗುರುತಿಸ್ತಾ ಇದೆ, ಅವರು ಏರಿದ ಎತ್ತರಕ್ಕೆ ನಾವು ತಲುಪಬೇಕು ಅನ್ನುವ ದೃಷ್ಟಿಯಲ್ಲಿ ನಮ್ಮ ಎಲ್ಲರ ಕೆಲಸಗಳಿರಲಿ ಅಂತ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡು ತಮಗೆಲ್ಲ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಥ್ಯಾಂಕ್ ಯು ಸರ್. ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಾವು ನನಗೆ ಒಂದು ಸುಂದರವಾದ ಹೂವಿನ ಗುಚ್ಛವನ್ನು ಕೊಟ್ಟಿರಿ. ಈ ಹೂವು ಒಂದು ಸಂದೇಶವನ್ನು ಜಗತ್ತಿಗೆ ಕೊಡುತ್ತೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಹೇಳ್ತದೆ, ನನ್ನ ಆಯುಷ್ಯ ಇರುವಂಥದ್ದು ಕೆಲವು ಗಂಟೆಗಳ ಕಾಲ ಮಾತ್ರ, ಆ ಕೆಲವು ಗಂಟೆಗಳಲ್ಲಿ ನಾನು ಎಲ್ಲರ ಮನಸ್ಸಿಗೆ ಆಹ್ಲಾದವನ್ನು ಕೊಡ್ತೀನಿ, ಎಲ್ಲರ ಮನಸ್ಸಿಗೆ ಇಂಪನ್ನು ಕೊಡ್ತೀನಿ, ಕಂಪನ್ನು ಕೊಡ್ತೀನಿ. 10 ವರ್ಷಗಳು ಬಾಳುವಂತಹ ಮನುಷ್ಯನಾದ ನೀನು ಜಗತ್ತಿಗೆ ಏನನ್ನು ಕಾಣಿಕೆ ಕೊಡ್ತೀಯ? ಇಂತಹ ಸಂದೇಶವನ್ನು ಕೊಡುವಂತಹ ಸುಂದರವಾದ ಹೂವಿನ ಮುಖಾಂತರ ನನಗೆ ಮತ್ತೆ ತಾವು ಶುಭ ಹಾರೈಕೆಯನ್ನು ಸಲ್ಲಿಸಿದ್ದೀರಿ. ವಾಹಿನಿಯ ಎಲ್ಲ ವೀಕ್ಷಕರಿಗೆ, ಸಂದರ್ಶಿಸಿದ ತಮಗೆ ಮತ್ತೊಮ್ಮೆ ನನ್ನ ಪ್ರಾಂಜಲ ಮನಸ್ಸಿನ ಕೃತಜ್ಞತೆ ಹೇಳ್ತಾ ನಾನು ತಾವು ಹೇಳಿದ ಮಾತನ್ನೇ ಪುನರುಚ್ಚರಿಸಲು ಇಷ್ಟಪಡ್ತೀನಿ. ವಿಶೇಷ ಸಂಚಿಕೆಯಲ್ಲಿ ಮಹಾಕವಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ವಿಶೇಷ ಸಂದರ್ಶನ. ಈ ಸಂದರ್ಶನ ಕಾರ್ಯಕ್ರಮ ತಮಗೆ ಇಷ್ಟವಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.